ಹೋಗ್ಬಿಟ್ಟ ಇದು ಒಣಗಿ ನಾನು ಓದೋ ಅಷ್ಟೊತ್ತಿಗೆ ನಾಳೆ ಪೇಪರ್ ಬಿದ್ದೋಗುತ್ತೆ ಬಕೆಟ್ ಜಾಗನ ಬದಲಾಯಿಸ್ಬೇಕು ಸಾರಾ ಅಂಗಡಿ ಹರಾಜಿಗೆ ಅದಕ್ಕೆ ನೀನು ಹಾಕ್ಬಿಟ್ಟೋಗ್ಬಿಟ್ಟ ಒಂದೇ ಬಾರಿಗೆ ಮೂರು ಹೆಣ್ಣುಗಳ ಜನನ ಉಷಾ ಉಷಾ ಎನ್ನುವ ನಾಯಿಗೆ ಯಾಕ್ರಿ ತಲೆಗಿಲೆ ತಿರುಗ್ತಾ ನನ್ನ ನಾಯಿನ ನೀನೆಲ್ಲರೂ ಮೂರು ಮರಿಗಳನ್ನ ಹಾಕಿದ್ಯಾ ಮನೆಯಲ್ಲಿ ನಲ್ಲಿ ಬಿಟ್ಬಿಟ್ಟು ಬಂದು ಮಹಾರಾಣಿಯಾಗಿ ಇಲ್ಲಿ ನಿಂತಿದ್ಯಾ ಹೋಗು ಹೋಗು ಮೊದಲು ನಲ್ಲಿ ನಿಂತು ಯಾಕೆ 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 ನಿಲ್ಸ್ಬೇಕು ಯಾಕ ನನ್ನ ಅಣ್ಣ ಅರ್ಜೆಂಟ್ ಆಗಿ ಅಡಿಗೆ ಕೆಲಸಕ್ಕೆ ಹೋಗ್ಬೇಕು ಸಮಾರಾಧನೆಗೆ ಸಮಾರಾಧನೆನ ಎಲ್ಲಿ ಅದೇ ಮೊನ್ನೆ ಗಣೇಶನವ್ರ ಹೋಗ್ಬಿಟ್ರಲ್ಲ ಅವ್ರ ಮನೆಯಲ್ಲಿ ವೈಕುಂಠ ವಡೆ ಪಾಯಸ ಮಾಡೋದ್ರಲ್ಲಿ ತಾನೆ ನಮ್ಮ ಸಾಂಬಸ ಶಿವ ಸ್ಪೆಷಲಿಸ್ಟ್ ಮೊದಲೇ ಮುಂಜಿಗೆ ಅವನ್ನೇ ಕರೀತಾರೆ ಅಪಶಕ್ನನ ಮಾತು ತುಂಬಾ ಜಾಸ್ತಿ ಹಾಕಿದೀರಾ ಅದೊಂದ್ ತಾನೆ ನನಗೆ ಗೊತ್ತಿರೋದು ನಿನ್ನ ಅಣ್ಣತ್ರ ಹೋಗಿ ಹೇಳು ಧಾರವಾಡದ ಎಮ್ಮೆ ಹಾಗೆ ನೀರಲ್ಲಿ ಮುಳುಗೋದಕ್ಕೆ ಯಾವ್ದಾದ್ರೂ ಕೊಚ್ಚೆ ಗುಂಡಿ ಹುಡುಕು ಅಂತ ನಮ್ಮ ವಠಾರದಲ್ಲಿ ನೀರ್ ಸಿಕ್ಕೋಲ್ಲ ಗೊತ್ತಾ ಏನಂದೆ ನಮ್ಮ ಅಣ್ಣನ ಕೂಡ ಹುಡ್ತಾನ ಎಮ್ಮೆ ಅಂತೀಯಾ ಬರೀ ಎಮ್ಮೆ ಅಲ್ಲ ಧಾರವಾಡದ ಎಮ್ಮೆ ಅಂದ ಬನ್ನ ಅದಕ್ಕೆ ಹೇಳಿದ್ದು ಧಾರವಾಡದ ಎಮ್ಮೆ ಅಂತ ಧಾರವಾಡದ ಎಮ್ಮೆ ಕೂಗು ತಕ್ಷಣ ಬರೋದಿಲ್ಲವಾ ಕೂಗು ನೋಡು ಸಾಂಬಾ 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 ಬಂದ ಸಾಂಬ್ರಾಣಿ ಹಿಂಗ್ಯಾಕ ಒಂದೇ ಸಲ ಹಡ್ಕೋತೀಯ ಸಾಂಬಾ 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 ಅಂತ ಅಣ್ಣ ಅಣ್ಣ ನಿನ್ನ ನೋಡಿ ಈ ಕರಡಿ ತಲೆ ಏನಂದ ಗೊತ್ತಾ ಏನಂದಮ್ಮ ಎಮ್ಮೆ ಅಂತ ನನ್ನ ಎಮ್ಮೆ ಅನ್ನ ಬರೀ ಎಮ್ಮೆ ಅಲ್ಲ ಧಾರವಾಡದ ಎಮ್ಮೆ ಅಂತ ಧಾರವಾಡದ ಎಮ್ಮೆನ ಅಲ್ಲಿ ಬಿಡು ಎಮ್ಮೆಯಲ್ಲಿ ಒಂದು ಸ್ಪೆಷಲ್ ಕ್ವಾಲಿಟಿ ಆಯ್ತಲ್ಲ ಅಯ್ಯೋ ಅಣ್ಣ ನಿನ್ಗೆ ಬುದ್ಧಿ ಇದೆಯಾ ಯಾಕಮ್ಮ ಹನುಮಾನ ಜನ್ಮದಲ್ಲಿ ನೀನು ಧಾರವಾಡಕ್ಕೆ ಹೋಗಿದ್ಯಾ ಇಲ್ವಲ್ಲ ಹನುಮಂತ ಹನುಮಂತ ಅಲ್ಲ ಪವನ್ ಕುಮಾರ್ ಅನ್ನು ಅಣ್ಣಲ್ಲ ನನ್ನ ಧಾರವಾಡ ಎಮ್ಮೆ ಅಂತೇನು ನನ್ನ ಮುಖ ನೋಡಿ ಮುಖನ ಇದು ಘೋರ ಘೋರ ಏನ್ ಮಾಡ್ತೀನಿ ಗೊತ್ತಾ ಏನ್ ಮಾಡ್ತೀಯಾ ಕಪಾಲಕ್ಕೆ ಒಂದು ಬಿಗ್ತಾ ತೆಗೆದು ಹನುಮಪ್ಪನ ಮುಂದೆ ಮಾಡಿ ಬಿಡ್ತೀನಿ ಅಣ್ಣ ಹತ್ತಿರ ಹೋಗ್ಬೇಡ ಕಚ್ ಬಿಟ್ಟನು ಪಟಿಂಗ ನನ್ ಮನೆ ಸುಡ್ತೀಯೇನು ನನ್ನ ಯಾರು ತಿಳ್ಕೊಂಡಿಯಾ ಬಂಗ್ಲೇ ಶಾಮರಾಯರ ಮನೆಯಲ್ಲಿ ಒಬ್ಬೆಟ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಚಪಾತಿನ ಸೀರ್ಸ್ಬಿಟ್ಟು ಒದೆ ತಿಂದಿದ್ದು ಮರ್ತೋಗ್ಬಿಟ್ಟಿಯಾ ಇನ್ನು ವೇಣುಗೋಪಾಲ್ ಮನೆಯಲ್ಲಿ ಪಾಪ ನೀನ್ ಮಾಡಿದ ಒಡೆನ ಅವ್ರು ತಿಂದ್ಬಿಟ್ಟು ಆರು ಅನ್ನೋದು ಆಯ್ತಲ್ಲ ಅವ್ರಿಗೆ ಇನ್ನು ಸಾವಿತ್ರಮ್ಮನ ಮನೆಯಲ್ಲಿ ನೋಡಿದ್ಯೋ ನಿನ್ನ ಜಾತಕ ಪೂರ ನನ್ನ ಹತ್ರ ಇಟ್ಟಿದ್ದೀನಿ ಹುಷಾರು ನೋಡಮ್ಮ ನಾವು ನಾವೆಲ್ಲ ಸ್ನೇಹಿತರು ನಮ್ಮ ನಮ್ಮಲ್ಲಿ ಯಾಕೆ ಮನಸ್ತಾಪ ದಿನ ಬೆಳಗಾದ್ರೆ ಜಗಳನೇನ ಇದನ್ ಬಾರ್ ಹೊಕ್ಕು ಲಕ್ಷಣನ ತು ತನ್ನಕ್ಕೆ ಹತ್ತಾಗಿ ಸೇರ್ಕೊಂಡಿರ್ಬಾರ್ದು ನಿಮ್ಮಲ್ಲಿ ಒಗ್ಗಟ್ಟು ಏಕೆ ಒಬ್ಬಟ್ಟು ಬಂದ್ಬಿಟ್ಟು ದೊಡ್ಡದಾಗಿ ತಾರೀಕ ಒಂದಾಯ್ತಂದ್ರೆ ಕೈಲಿ ಲೆಕ್ಕ ಪುಸ್ತಕ ಬಾಯಲ್ಲಿ ಉಪದೇಶ ಬಾಯಿ ಮಾತ್ರ ಬರ್ತೀನಿ ಗಂಟೆಗೆ ಒಂದ್ಸಲ ಕರೆಂಟ್ ಕಟ್ ಆದ್ರೂ ಎಲೆಕ್ಟ್ರಿಕ್ ಚಾರ್ಜ್ ಮಾತ್ರ ಕರೆಕ್ಟ್ ಆಗಿ ಕೊಟ್ಬಿಡ್ಬೇಕು ಅಲ್ಲ ಮನೆಗೆ ಸುಣ್ಣ ಕೊಡ್ತೀವಿ 12 ವರ್ಷ ಆಯ್ತು ಸಂಕ್ರಾಂತಿ ಕೇಳಿದ್ರೆ ದೀಪಾವಳಿ ಬರ್ಲಿ ಏಂತ್ರ ದೀಪಾವಳಿ ಕೇಳಿದ್ರೆ ಸಂಕ್ರಾಂತಿ ಬರ್ಲಿ ಏಂತ್ರ ಹೀಗೆ ಮಾಡ್ತಿದ್ದೀರಿ ದೊಡ್ಡ ಕ್ರಾಂತಿ ಮಾಡ್ಬೇಕಾಗುತ್ತೆ ಗೊತ್ತಾ ಜೋಕುಮಾರ ಅರೆ ಜೋಕುಮಾರ ಸುನಿ ಏನಾಯ್ತು ನಮ್ ಚಿಕ್ಕಮ್ಮನ ಮಾವನ ಚಿಕ್ಕಪ್ಪನ ಮಗಳ ಗಂಡ ಮೂರು ದಿವಸದ ಕೆಳಗೆ ಮಾಡಿಯಿಂದ ಕೆಳಗೆ ಬಿದ್ದು ಸತ್ತೋದ ಅದಕ್ಕೆ ಇನ್ನು 3 ವರ್ಷ ನಮ್ ಯಾವ ಮನೆಗೂ ಸುಣ್ಣ ಬಣ್ಣ ಬಳಿ ಕೂಡುದು ಕಪಿನಿ ಶಾಸ್ತ್ರಿಗಳು ಕಟ್ಟಪ್ಪನೆ ಮಾಡಿಬಿಟ್ಟಿದ್ದಾರಪ್ಪ ವೆರಿ ಗುಡ್ ವೆರಿ ಗುಡ್ ಅದೃಷ್ಟ ಅಂದ್ರೆ ಹೀಗಿರಬೇಕು ಸಾಮರಾಣಿ ಬಾರಲ್ಲಿ ಕೇಳಿದ್ಯೇನೋ ಮತ್ತೆ 3 ದಿವಸ ಆಯ್ತಂತೆ ಮುಗಿಸಿದ್ರು ಪೂರ್ತಿ ಕಾಂಟ್ಯಾಕ್ಟ್ ನೀನೇ ತಗೊಂಡ್ಬಿಡು ಮಾಸಿಕ ವಾರ್ಷಿಕ ಎಲ್ಲದಕ್ಕೂ ನಿಂದೇ ಅಡಿಗೆ ಮದುವೆ ಹೇಳಿದ್ರೆ ಒಣ ಪಾಯಸ ಮಾಡೋದು ಸ್ಪೆಷಲಿಸ್ಟ್ ನಾನು ತೋರಿ ಲಿಸ್ಟ್ ಒಂದು ಚೀಲ ಉದ್ದು 2 ಚೀಲ ಹೆಸರು 5 ತಿನ್ನು ಎಣ್ಣಿ ಆಮೇಲೆ 1 ತಿನ್ನು ಡಾಲ್ಡ ಆಮೇಲೆ 3 ಲೀಟರ್ ಹಾಲು 1 ಕ್ವಿಂಟಲ್ ಬಾಳಂಬಿ ಪಟ್ಟಿ ಸಾಕು ಹೊರಟೋದು ರೇ ಮಾದೇವೇನವರೇ ನಾನು ಯಾರು ಪಕ್ಕದ ಮನೆ ನಲ್ಲಿ ನೀರು ಬಂದ್ರೆ ನಮ್ಮನೆ ನಲ್ಲಿ ನೀರು ಬರಲ್ಲ ಇಷ್ಟೊಂದು ಮಕ್ಕಳು ಸ್ನಾನ ಮಾಡ್ಬೇಕಲ್ಲ ಏನ್ ಮಾಡ್ಲಿ ಹೇಳಿ ಅದಕ್ಕೆ ನಾನೇನ್ ಮಾಡ್ಲಿ ಒಟ್ಟಿಗೆ ಎಲ್ರಿಗೂ ಯಾಕೆ ಒಂದೇ ದಿನ ಸ್ನಾನ ಮಾಡ್ತೀಯಾ ದಿನ ಒಬ್ಬೊಬ್ರಿಗೆ ಸ್ನಾನ ಮಾಡಿಸು ತಿಂಗಳಿಗೆ ಒಬ್ಬರು ಭಾರಿ ಕೊಟ್ಟರೆ ಸಾಕೇನು ನಿಮ್ಗೆ ಅಲ್ರಿ ಮದುವೆನವ್ರೇ ದೇಶಕ್ಕೋಸ್ಕರ ಕಷ್ಟ ಪಡ್ತಾ ಇರೋನು ನಾನು ಮನೇಲಿ ಹೀಗೆ ತೊಂದರೆ ಅನುಭವಿಸ್ಬೇಕು ತೊಂದ್ರೆನೆ ತೊಂದ್ರೆನೆ ಸ್ನಾನ ನೋಡಿದ್ರು ಗೊತ್ತಾಗಲ್ವೇಪ್ಪ ನೀನು ದೇಶಕ್ಕೋಸ್ಕರ ಎಷ್ಟೊಂದು ತೊಂದರೆ ಪಡ್ತಾ ಇದೀಯ ಅಂತ ವರ್ಷಕ್ಕೊಂದೊಂದು ಆ ವಿಷಯ ನೀವು ಮಾತಾಡ್ಬೇಡಿ
ಅವಕ್ಕೆಲ್ಲ ಅನ್ನ ಹಾಕೋನು ನಾನು. ಲೋಕೇನೋರೆ, ನಿಮಗೆ ಭಾಷೆ ಮಾಡಿ ಅಭ್ಯಾಸ. ಗಟ್ಟಿಯಾಗಿ ಹೇಳಿ ಇವರಿಗೆ ನೀರಿನ ಸಮಸ್ಯೆ ತೀರುವ ತನಕ ಬಾಳ್ಗೆ ಕೊಡುವುದಿಲ್ಲ ಅಂತ. ಹೌದು ಹೌದು, ನೀರಿನ ಸಮಸ್ಯೆ ಬಗೆಹರಿಯುವ ತನಕ ಬಾಳ್ಗೆ ಕೊಡುವುದಿಲ್ಲ. ಬಾಳ್ಗೆ ಕೊಡುವುದಿಲ್ಲ, ಬಾಳ್ಗೆ ಕೊಡುವುದಿಲ್ಲ, ಬಾಳ್ಗೆ ಕೊಡುವುದಿಲ್ಲ, ಬಾಳ್ಗೆ ಕೊಡುವುದಿಲ್ಲ, ಬಾಳ್ಗೆ ಕೊಡುವುದಿಲ್ಲ, ಬಾಳ್ಗೆ ಕೊಡುವುದಿಲ್ಲ. ಅಪ್ಪಾ, ಇದೇ ಕಾಂಪೌಂಡ್ ಒಳಗೆಲ್ಲ ನೀವೊಬ್ಬರೇ ಸರಿಯಾದ ದೊಡ್ಡ ಮನುಷ್ಯರು. ನೀರ್ ಕೇಳಲ್ಲ, ಸುಣ್ಣ ಕೇಳಲ್ಲ, ಬಣ್ಣ ಕೇಳಲ್ಲ, ಬಾಡಿಗೆ ಸಲೀಸು, ಮಾತು ಸಲೀಸು. ಹೇಳಿಯಪ್ಪ ಇವರಿಗೆಲ್ಲ ಬುದ್ಧಿನ, ಬಾಡಿಗೆ ಕೊಡಲ್ಲ ಅಂತಾರೆ ಯಾಕೆ? ಯಾವ ಕಾರಣದಿಂದ ಬಾಡಿಗೆ ನಿಲ್ಲಿಸ್ತಿದ್ದೀರಿ? ನಲ್ಲಿ ನೀರಿಲ್ಲ, ಗೋಡೆ ಸುಣ್ಣ ಇಲ್ಲ, ಬಾಡಿಗೆ ಹಾಕೊಳ್ಳೋದು ಹುಷ. ನಾನ್ ಹೇಳ್ತೀನಿ, ಗಾಳಿ ಬಿಡು. ನೋಡಿ, ಆವತ್ತೊಂದಿನ ಲೋಕೇನವರು ಅವ್ರ ಹೆಂಡತಿ ಇಬ್ರು ರೂಮಲ್ಲಿ ಅನ್ಯೋನ್ಯವಾಗಿ ಮಾತಾಡ್ತಾ ಹೊಸ ದಂಪತಿಗಳಾಗಿ ಆಗಿದ್ದಾರೆ. ನಾನು ಆ ಕಡೆ ಹೋಗ್ತೀನಿ, ಬಿರುದ್ ಬಿಟ್ಟಿರೋ ಗೋಡೆ, ಮುರಿದಿರೋ ಕಿಟಕಿ, ಬೇಡ ಅಂದ್ರು ಕಾಣ್ತಿದೆ ಕಿಟಕಿ ಸಿನಿಮಾ. ಅಯ್ಯೋ ತಂಗಿ ಸುಂದರಮ್ಮ, ಅದೆಲ್ಲ ಮಾತಾಡ್ತಾರೆ. ಹೇಳು ನೋಡಿ ಸರ್, ಆ ಹರ್ಕ ಮುರ್ಕ ರಿಪೇರಿ ಮಾಡ್ಸಪ್ಪ, ಇರೋ ಮಾನ ಮರ್ಯಾದೆ ಉಳಿಸ್ಕೊಂಡ್ರೆ ಒಂದೇ ಕಂಡೆ ಹೋಗ್ತಾರೆ ಗೂಬೆ ಹಾಕ್ತಂಗೆ. ಸರ್, ಪಕ್ಕದ ಮನೆನ ಎಮ್ಮೆಯರ ವಾಸಕ್ಕೆ ಬಿಟ್ಬಿಟ್ಟಿದ್ದಾರೆ ಸರ್. ಅಲ್ಲಿನ ಕೊಟ್ಟಿಗೆನ ಒಂದೇ ಗಲೀಜು ಸರ್. ದಯವಿಟ್ಟು ಯಾರನ್ನಾದ್ರೂ ಮನುಷ್ಯರನ್ನ ತಗೊಂಬಂದಿರೋ ಕೇಳಿ ಸರ್, ನನ್ನ ಪ್ರಾಕ್ಟೀಸ್ ತೊಂದರೆ ಆಗಿದೆ ಸರ್. ಸರ್, ನೀವೇ ನಮ್ಮ ಸಮಸ್ಯೆಗಳನ್ನೆಲ್ಲ ಸರಿಯಾಗಿ ಬಗೆಹರಿಸಿದ್ರೆ ಮಾತ್ರ ಬಾಡಿಗೆ. ದಯವಿಟ್ಟು ನನ್ನ ಮಾತು ಕೇಳ್ತೀರ? ಈ ತಿಂಗಳು ಬಾಡಿಗೆನ ನಾಳೆ ಕೊಟ್ಟೆ. ಮಾದೇವಯ್ಯ, ತಿಂಗಳಿಗೆ ಒಂದೊಂದು ಮನೆ ರಿಪೇರಿ ಮಾಡಿಸ್ಬೇಕು. ಏನೋ ಯಾವ ಮುಲ್ಕರ ಬನ್ನಿ, ನಿಮ್ ಕೆಲಸ ರಾತ್ರಿನೇ ಮುಗಿಸ್ಬಿಟ್ಟೆ ತಗೋರಿ. ಅರ್ಧ ಮುಗಿಸ್ಬೇಕಾದ್ರೆ ಒಂದ್ ದಿವಸ ಪೂರ ಬೇಕು ಅಂದಿದ್ರಿ? ಅಂದಿದ್ದೆ, ಏನು ಅರ್ಜೆಂಟ್ ಬೇಕು ಅಂತಂದಿದ್ದಲ್ಲ, ರಾತ್ರಿ ಎಲ್ಲ ಜಾಗರಣೆ ಮಾಡಿ ಮುಗಿಸ್ಬಿಟ್ಟೆ. ತಗೋಳಿ, ಥ್ಯಾಂಕ್ಸ್. ನಮಸ್ಕಾರ, ಬನ್ನಿ. ನಮಸ್ಕಾರ. ರಾತ್ರಿಯಿಂದ ಒಂದೇ ಸಮ ಟೈಪ್ ಮಾಡ್ತಾ ಇದ್ರಲ್ಲ, ಅರ್ಧ ಗಂಟೆನಾದ್ರೂ ವಿಶ್ರಾಂತಿ ತಗೋ ಬರ್ತೆ. ವಿಶ್ರಾಂತಿ ಅನ್ನೋದು ಶ್ರೀಮಂತರು ಉಪಯೋಗಿಸ್ಬೇಕಾದ ಪದ ಪಾರ್ವತಿ. ನಮ್ಮಂಥವ್ರು ಉಪಯೋಗಿಸಿದ್ರೆ ಸೋಮವಾರಗಳು ಅಂತ ಹೇಳ್ತಾರೆ. ಒಂದನೇ ತಾರೀಕು ಬರ್ತಾ ಇದೆ, ಸಾಲಿನ ಬಾಕಿ, ಅಂಬಿ ಬಾಕಿ, ಆ ಬಾಕಿ ಈ ಬಾಕಿ ಅಂತ ಹೇಳಿ ಬಾಕಿ ಬಗ್ಗೆ ಹನುಮಂತನ ಬಾಳ ಬೆಳೀತಿದೆ. ಸಾಲದಕ್ಕೆ ತಿರುಪತಿಗೆ ಬರ್ತೀವಿ ಅಂತ ನಾವಿಬ್ರು ಹರಿಸ್ಕೊಂಡ್ಬಿಟ್ಟಿದ್ದೀವಿ. ತಿರುಪತಿಯ ಅದಕ್ಕಿನ್ನೂ ಕಾಲ ಕೊಡು ಬಂದಿಲ್ಲ ಅಂತ ಕಾಣುತ್ತೆ. ಏನ್ ಕೊಡು ಬಂದಿದೀವ? ಶ್ರೀಮಂತರಾದ್ರೆ ನೆನೆಸಿದಾಗ ಕಾರ್ನಲ್ಲಿ ಹೋಗಿ ಬಂದ್ಬಿಡ್ತಾರೆ. ಅದೇ ಭಿಕಾರಿ ಆಯ್ತು ಅಂತಂದ್ರೆ ನಾಲ್ಕು ಜನರ ಹತ್ರ ಭಿಕ್ಷೆ ಬೇಡಿ ಬಸ್ನಲ್ಲಿ ಹೋಗಿ ಬಂದ್ಬಿಡ್ತಾನೆ. ಕೈನಲ್ಲಿ ಹಣನೂ ಇಲ್ಲದೆ, ಕೈ ನೀಡಿ ಬೇಡೋದಕ್ಕೆ ಮನಸ್ಸು ಇಲ್ಲದೆ ಕಷ್ಟಪಡೋ ಜನ ಅಂತಂದ್ರೆ ನಮ್ಮಂತ ಮಧ್ಯಮ ವರ್ಗದ ಜನ ಕಣಿ, ಮಿಡಲ್ ಕ್ಲಾಸ್ ಪೀಪಲ್. ನಡಿಲಾರದ ನೂರಾರು ಆಸೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾಳೆ ಒಳ್ಳೇದಾಗುತ್ತೆ, ನಾಡಿದ್ದು ಒಳ್ಳೇದಾಗುತ್ತೆ ಅಂತ ಆಯಸ್ ಪೂರ ಕಳೀತಾರೆ. ಆ ನಾಳೆ ಯಾವಾಗ ಬರುತ್ತೋ, ಆ ನಂಬಿಕೆ ಯಾವಾಗ ನಿಜವಾಗುತ್ತೋ ದೇವರಿಗೆ ಗೊತ್ತು. ಅಪ್ಪ, ನೀವೇನು ಯೋಚನೆ ಮಾಡಬೇಡಿ, ಇವತ್ತೊಂದು ಇಂಟರ್ವ್ಯೂ ಇದೆ, ಕೆಲಸ ಖಂಡಿತ ಸಿಗುತ್ತೆ. ನನ್ನ ಮೊದಲನೇ ತಿಂಗಳ ಸಂಬಳ ಬರ್ತಿದ್ದ ಹಾಗೆ ನಿಮ್ಮನ್ನು ತಿರುಪತಿ ಕಳಿಸ್ಕೊಡ್ತೀನಿ. ಸುಶಿ, ನನ್ನ ಶರ್ಟ್ ಐದು ಮಾಡತ್ತಮ್ಮ. ಥ್ಯಾಂಕ್ ಯು. ಅಮ್ಮ, ಒಂದ್ ಚೀಟಿ ಇಟ್ಟಣ್ಣ. ಏನಮ್ಮ ಅದು? ಖಂಡಿತ ಕೆಲಸ ಸಿಗುತ್ತೆ ಅಣ್ಣ. ಥ್ಯಾಂಕ್ ಯು ಶಶಿ, ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ಬೇಕಮ್ಮ? ಮಲ್ಲೇಶ್ವರಕ್ಕೆ. ನಾನು ಮಲ್ಲೇಶ್ವರಕ್ಕೆ. ಕೂತ್ಕೊಳ್ಳಿ, ಬನ್ನಿ. ಏನು ಅಬ್ಜೆಕ್ಷನ್ ನಿಮಗೆ? ನನಗೆ ಯಾಕೆ? ಮಿಸ್ಟರ್ ಮೋಹನ್, ನಿಮ್ಮ ಅಪ್ಲಿಕೇಶನ್ ನೋಡಿದೆ. ನೀವು ಗ್ರಾಜ್ಯುಯೇಟ್, ಇರೋ ಕೆಲಸನೂ ಸಾಧಾರಣವಾದ್ದು, ನಿಮ್ಮಂತಹ ವಿದ್ಯಾವಂತರಿಗೆ ತಕ್ಕ ಕೆಲಸ ಅಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ನಾನು ನನ್ನ ಓದಿಗೋಸ್ಕರ ಕೆಲಸ ಕೇಳ್ತಾ ಇಲ್ಲ ಸರ್, ಬದುಕಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನೀವು ಯಾವ ಕೆಲಸ ಕೊಟ್ಟರು ಸಂತೋಷವಾಗಿ ಮಾಡ್ತೀನಿ ಸರ್. ನೋಡಿ ಮಿಸ್ಟರ್ ಮೋಹನ್, ನಮ್ಮ ಆಫೀಸ್ನಲ್ಲಿ ಹೈಯೆಸ್ಟ್ ಸ್ಯಾಲ್ರಿ 200 ರುಪೀಸ್. ನಿಮಗೆ ಒಪ್ಪಿಗೆ ಆದ್ರೆ ಸರ್,
ನಾನು ಮಿನಿಮಮ್ 250 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸಾಧ್ಯವಾದರೆ ದಟ್ ಮೀನ್ಸ್ ನಮ್ಮ ಆಫೀಸ್ನಲ್ಲಿ ಹೈಯೆಸ್ಟ್ ಸ್ಯಾಲರಿ ತಗೋಬೇಕು ಅಷ್ಟೇ ತಾನೆ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಮಂಥ ವಿದ್ಯಾವಂತರ ಸಹಕಾರ ಇದ್ದು ನಮ್ಮ ಅದೃಷ್ಟಾನು ಕೂಡ ಬಂದ್ರೆ ಇವತ್ತಲ್ಲ ನಾಳೆ ಇದು ದೊಡ್ಡ ಕಂಪನಿ ಆಗುತ್ತೆ ಅಂತ ನನ್ನ ನಂಬಿಕೆ ಸರ್ ಆ ಕಾಲ ಬೇಗ ಬರ್ಮಿಂಗ್ ನನ್ನ ಆಸೆ ಸರ್ ಥ್ಯಾಂಕ್ ಯು ಮೈ ಕಾಲಿನ್ ಸರ್ ಸೇನ ಸರ್ ಇವರು ಮಿಸ್ಟರ್ ಮೋಹನ್ ಅಂತ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ ಕರ್ಕೊಂಡು ಹೋಗಿ ಸರ್ ಪೇಪರ್ಸ್ ಬನ್ನಿ ಸರ್ ಬರ್ತೀನಿ ಸರ್ ವಿಶ್ ಯು ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸರ್ मोहन तुम बड़ा मदद समय ते टेबल खंड अल अल नो रेडियो बेको रेडियो ते तक ನಾನು ನಿಮ್ಮ ತಂದೆ ತಿರುಪತಿ ಹೋಗಬೇಕು ಕಳಿಸ್ಕೊಡ್ತೀನಿ ಅಣ್ಣ ನಂಗಾ ದಾವಣಿ ಆಮೇಲೆ ಇನ್ನೇನ್ ಬೇಕು ಒಂದೇನು 500 ಸುಶಿ ನಿಲ್ಸಿ ಇನ್ಮೇಲೆ ನೀವು ಟೈಪ್ ಮಾಡ್ಬೋದು ನಮ್ಗೆ ಕೆಲಸ ಸಿಕ್ಬಿಡ್ತು ತಿಂಗ ತಿಂಗ ಸಂಬಳ ಬರುತ್ತೆ ನೀನಾಗ ದುಡಿಬೇಕು ಅಪ್ಪ ಮೋಹನ್ ಎಷ್ಟಪ್ಪ ನಿನಗೆ ಸಂಬಳ ತಿಂಗಳಿಗೆ 250 ರೂಪಾಯಿ ಅಪ್ಪ 250 ರೂಪಾಯಿ ಏ 250 ರೂಪಾಯಿ ಸಾಕು ನಮ್ಮ ಸಂಸಾರಕ್ಕೆ ತಿಂಗಳಿಗೆ ಕಾಸು ಕೋಣೆ ತುಂಬಾ ಹಾಕೊಂಡೋಗಿ ಅಷ್ಟೊಳಗೆ ನಮ್ಮ ಮಾತುಗಳೆಲ್ಲ ಪೂರೈಸ್ಕೋಬಹುದು ಅಂತ ಕನಸ್ತಾ ಇರ್ತಿದ್ಯಲ್ಲ ಉಚ್ಚೆ ಅಪ್ಪ ಈಗ ನನಗೆ ಸಿಕ್ಕಿರೋ ಕೆಲಸದಲ್ಲಿ ನಾ ಶ್ರದ್ಧೆಯಿಂದ ದೊಡದ್ರೆ ನನಗೆ ಪ್ರಮೋಷನ್ ಸಿಕ್ಕೇ ಸಿಗುತ್ತೆ ಆಮೇಲೆ ನೀವು ನಿರೀಕ್ಷೆ ಮಾಡ್ತಿರೋಷ್ಟು ಸಂಬಳ ಬಂದೇ ಬರುತ್ತಪ್ಪ ಹಾಗೆ ಬಂದಾಗ ಹೇಳಪ್ಪ ಈ ಟೈಪ್ ಮಾಡೋದನ್ನ ಬಿಟ್ಬಿಟ್ಟು ಹಾಯಾಗ ಕೂತ್ಕೋ लवर लवर इबू लव मातीबरू कल तल मगिन कते कटाता अद बद हूँ हार आगो साकु साकु सुन ना सुनती निम् बंदी अदृष्ट तैयार उषा ಅವತ್ತು ನಮ್ಮ ಮೋಗನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಳು ಮೋಡಿ ಹಾಕ್ತಳು ಅಂತ ಹೇಳಿಲ್ಲ ಅವಳು ಇದೇ ವಟಾರಕ್ಕೆ ಬಂದ್ಬಿಟ್ಟಿದ್ದಾಳೆ ಏ ಇವಳನ್ನ ಬನ್ನಿ ಬನ್ನಿ ಹೋಗಿ ವಿಚಾರಿಸೋಣ ಬನ್ನಿ ಬನ್ನಿ ನೀವಿಲ್ಲೇ ಇರಿ ನೀನ್ ಬಾ ಹೊಸದಾಗಿ ಬಾಡಿಗೆಗೆ ಬಂದ್ಯಾ ಮಗು ಯಾರನ್ನ ಕೇಳಿದ್ರೆ ಮಗು ಅಂತ ಕೂಗಿತ್ತು ನಿಮ್ಮನ್ನಲ್ಲ ನಿನ್ ಹೆಸರೇನಮ್ಮ ನನ್ನ ಹೆಸರು ದಾದಾ ಅಂತ ಇವ್ರು ನಮ್ಮಮ್ಮ ಆ ದಾದಾ ಅವತ್ತು ನಿನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿತ್ತು ಜ್ಞಾಪಕ ಇದೆಯಾ ನನ್ನ ದಿನಕ್ಕೆ 4 ಸರಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೀನಿ ನೀನು ಯಾವ ನೋಡಿದ್ರಿ ನನಗೆ ಹೇಗೆ ಜ್ಞಾಪಕ ಇರುತ್ತೆ ಹಾ ನೀನೇನ್ ನೋಡಿದ್ದೆ ಮೈ ಮರೆತು ನಿಂತಿದ್ದೆ ಹೌದು ನೀವು ಪಕ್ಕದ ಮನೆನೇ ನನ್ನ ಹೆಸರು ಅನ್ನಪೂರ್ಣ ಬಟ್ಲ ಸಾಮಸಿ ಒಂದು ತಂಗಿ ನಾನು ಅಣ್ಣ ಇವರು ಡ್ಯಾನ್ಸ್ ಮಾಸ್ಟರ್ ಪವನ್ ಕುಮಾರ್ ಅವರ ಹೆಂಡತಿ ಉಷಾ ಸ್ಟೇಜ್ ನಲ್ಲಿ ಡ್ಯಾನ್ಸ್ ನೋಡಿ ಲವ್ ಮಾಡಿ ಸೇರ್ಕೊಂಡು ಬಂದ್ಬಿಟ್ರು ಇವರು ಖುಷಿಯಾಗಿ ಬಾಂಬೆ ಹೋಗಿದ್ದಾರೆ ಹೌದು ಹೋಗಿ 8 ವರ್ಷ ಆದ್ರೂ ಇನ್ನು ಪರ್ಚೇಸ್ ಮುಗಿದಿಲ್ಲ ಇಡೀ ಬೊಂಬಾಯಿನೇ ಪರ್ಚೇಸ್ ಮಾಡ್ಕೊಂಡ್ಬರಬೇಕು ಅಂತ ಇದ್ದಾರೆ ಮೊದಲಾಗಿ 6 ತಿಂಗಳಿಗೆ ಪಕ್ಕದ ಮನೆ ಪದ್ದನ್ನ ಹಾರಿಸ್ಕೊಂಡು ಪರಾರಿ ಜಸ್ಟ್ ಫಾರ್ ಕಂಪನಿ ಪರ್ಚೇಸಸ್ ಗೆ ಹೆಲ್ಪ್ ಆಗಿರ್ಲಿ ಅಂತ ತುಂಬಾ ಅನುಕೂಲ ಆಗೋಯ್ತು ಅಲ್ಲ ಮಾತಾಡಿ ಓ ನಾವೆಲ್ಲ ಹೋದ್ಮೇಲೆ ಮಾತಾಡ್ತೀರಾ ನಡಿ ಸಾಂಬ ಓ ಇಲ್ಲ ಸಾಂಬ ಮಾತಾಡಿ ಕುಡಿ ಕುಡಿ ನೀವು ಕುಡಿ ಪರಲೆ ಬಿಡಿಲ್ಲ ಪರಲೆ ಕುಡಿ ಹೌದು ನೀವು ಮೊನ್ನೆ ಚೆನ್ನಾಗಿರಿ ಇಬ್ರು ಇಬ್ರ ನಾನು ನಮ್ಮಮ್ಮ ಆಗ ಇಬ್ರಿಗಾದ್ರೆ ಈ ಮನೆ ತುಂಬಾ ದೊಡ್ಡದು ಹಿಂದೆ ಈ ಮನೆ ದೊರೆಗೆ 8 ಜನ ಮಕ್ಕಳು ಒಳ್ಳೆ ದೊಡ್ಡ ಅನಾಥಾಶ್ರಮ ಇದ್ದಾಗಿತ್ತು ಅದ್ರಲ್ಲಿ ಹುಡುಗನ ಹೆಸರು ರಾಜು ತಾನೆ ಹೌದೌದು ಕಡೆ ಹುಡುಗ ತುಂಬಾ ಚೋಟಿ ನನ್ನ ಕಂಡ ತುಂಬಾ ಪ್ರೀತಿ ಅವನಿಗೆ ಚಿಕ್ಕ ಹುಡುಗ ಆಗಿದ್ರು ನಿಮ್ ವಿಷಯ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿ ಯಾವಾಗ್ಲೂ ನನ್ನ ಜೊತೆನೆ ಇರೋನು ಹೌದು ಏನೋ ನಿಮ್ಗೆ ಹೇಗೆ ಗೊತ್ತಾಯ್ತು ಅಲ್ಲ ನೋಡಿ ಆ ಗೋಡೆ ಮೇಲೆ ನಿಮ್ಗೊಂದು ಸರ್ಟಿಫಿಕೇಟ್ ಬರೆದ್ಬಿಟ್ಟಿಯಾನೆ
ಕೆಂಪಿಗೆ ಹಾಕಿದ್ರೆ ಎಷ್ಟು ಊಟಬೇಡಿ ಕೇಳಿದ್ನಲ್ಲ ಫ್ಲವರ್ ಮಾಸ್ ಅಲ್ಲ ನಮ್ಮಮ್ಮ ಎರಡಕ್ಕೆ ಹೋಗಿ ಕರೆಕ್ಟ್ ರಾಜಲ್ಲಿ ಬರ್ದಿರೋದು ಪರಲ್ಲ ಪರಲ್ಲ ಏನ್ ಮಾಡಿಲ್ಲ ನಾ ತಪ್ಪಿನ ಮನೇನ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳಿ ತಕ್ಷಣ ಹಾಜರ ನನ್ನ ಹೆಸರು ಮೋಹನ್ ರಾಧಾ ಬರ್ತೀನಿ ಸ್ವಾಮಿ ಇಷ್ಟೇನ ಇನ್ನೂ ಇದೆಯೋ ಇದೆಯಪ್ಪ ಇದೆ ಇನ್ನೂ ತುಂಬಾ ಹಳೇದೇ ಇದೆ ಲೇ ಮೀನಾಕ್ಷಿ ಕೇಳಿಸ್ಕೊಂಡೆ ಕೇಳಿಸ್ಕೊಂಡೆ ಸದ್ಯಕ್ಕೆ ಮನೇಲಿ ಹಳೇದು ಅಂದ್ರೆ ನೀವೇ ಏನಪ್ಪ ಒಪ್ಪೊಂಡೆ ಏನಪ್ಪ ನನಗೆ ರೇಟ್ ಏನ್ ಕಟ್ತೀಯ ಅಯ್ಯ ಗಾಡಿ ಬದ್ದೆ ಕೇಳ್ಕೊ ನನ್ನ ರೇಟ್ ಇದಕ್ಕೆಲ್ಲ ಎಷ್ಟು ಕೊಡ್ತೀವಿ ಹೇಳಪ್ಪ ಇದಕ್ಕೆಲ್ಲ ಇದೇನ್ ಕೊಡ್ತೀರಾ ಇದೇನ್ ಹಳೇದ ನಮ್ಮ ಅಜ್ಜಿದು ಹಾಗಾದ್ರೆ ನಿಮ್ಮ ಅಜ್ಜಿ ಅಂತ ಹಾಕಬ ಇದಕ್ಕೇನ್ ಕೊಡ್ತೀಯ ಹೇಳು ಅಷ್ಟೊಂದು ಗಟ್ಟಿ ಮುಟ್ಟಾಗಿದೆ ಎಲ್ಲದಕ್ಕೂ ಇಪ್ಪತ್ತು ಅಂತೀಯಲ್ಲ ಅಯ್ಯೋ ಇಪ್ಪತ್ತೈದು ಹಾಕೊಳ್ಳಿಯ ಒಂದ್ ಪೈಸಾ ಜಾಸ್ತಿ ಕೊಡಲ್ಲ ಇಪ್ಪತ್ತೆರಡು ಹಾಕೊಳ್ಳಿ ಆಗಲ್ಲ ಸಾಮೆ ಇಪ್ಪತ್ತು ರೂಪಾಯಿ ಆಯ್ತು ಅಷ್ಟೇ ಕೊಡು ಏನ್ ಮರ್ತಾಯ್ತಾ ಅದು ಮರ್ತದ್ದಿನ ನಾನು ಬದುಕಿರ್ತೀನ ಅದ್ವೆ ಪಾಪ ಇಪ್ಪತ್ತು ಅಂತ ಹೇಳಿ ಮೂವತ್ತು ಕೊಟ್ಟು ಬಿಟ್ಟಿದಾನಲ್ಲೆ ಜಾಸ್ತಿನ ನನಗೆ ಕೊಡಿ ಅದನ್ನ ಒಡದ ಅಂದ್ರೆ ಅಲ್ಲೂ ಪುಡಿ ಪುಡಿ ಪಾಪ ಆ ಬಡಪಾಯಿ ನಾಯಿ ಹಾಗೆ ಉಳಿದಿತ್ತಲ್ಲಿ ಬೀದಿ ಬೀದಿ ಆಗಿತಾನೆ ಅವನಿಗೆ ನೀನು ಮೋಸ ಮಾಡೋದು ಏನದೆ ಹಳೆ ಸಾಮಾನು ಹಳೆ ಸಾಮಾನು ನಿನ್ಗೆ ಎಷ್ಟು ಮಕ್ಕಳು ಆರೇನ್ ಮಕ್ಕಳ ಆರು ಮಕ್ಕಳಾಗಿನ ನಿನ್ಗಿನ್ನೂ ಬುದ್ಧಿ ಬರ್ಲಿಲ್ವೋ ಯಾಕೆ ಇದಕ್ಕೆಲ್ಲ ನೀನು ಎಷ್ಟು ಬೆಲೆ ಕಟ್ಟಿದ್ದು ಇಪ್ಪತ್ತು ರೂಪಾಯಿ ನಾನು ಕೊಟ್ಟೆ ಅಂತ ಹೇಳಿ ನೀನ್ ಎಷ್ಟು ಕೊಟ್ಟಿದ್ದು ಇಪ್ಪತ್ತು ರೂಪಾಯಿ ಇಲ್ಲಿ ಕೊಟ್ಟಿರೋದು ಎಷ್ಟು ಏ ಕೊಟ್ಟಿರೋದು ಎಷ್ಟು ಅಯೋಗ್ಯ ನೀನು ಪ್ರತಿ ಸಾರಿ ಹತ್ತು ಹತ್ತು ರೂಪಾಯಿ ಕೈ ಬಿಡ್ತಾ ಹೋದ್ರೆ ನಿನ್ನ ಸಂಸಾರ ಉದ್ಧಾರ ಹಾಗೆ ಆಗೋದು ಹಾಗೇನ ಆಗೋದು ಪುಣ್ಯಾತಂದ್ರೆ ಬುದ್ಧಿ ಇದುವರೆಗೆ ನಿಮ್ ಮಗ ನಿಮ್ ಮಾತ್ ನೋಡಿ ಯಮ್ ಧರ್ಮರಾಯರು ಅನ್ಕೊಂಡಿದ್ದೆ ಇವಾಗ ಗೊತ್ತಾಯ್ತು ನೀವು ಧರ್ಮರಾಯರು ಅಂತ ಅಷ್ಟೇ ಕಣೆಯ ದೊಡ್ಡವ್ರು ಹೇಳೋದು ಮುಖ ಹಾಕೊಂಡು ಮನೆ ಹಾಕ್ಬೇಡ ಪರ್ಸ್ನ ಹಾಕೊಂಡು ಪಟ್ಟಿ ಹಾಕ್ಬೇಡ ಅಂತ ನನ್ಗೆ ಹಣದ ಆಸೆ ಇದೆ ಕಣಯ್ಯ ಇದೆ ಒಬ್ಬರಿಗೆ ಅನ್ಯಾಯ ಮಾಡೋನಲ್ಲಯ್ಯ ಎತ್ತು ಎತ್ತು ನಿನ್ನ ಅಂಗಡಿ ಏನು ಬಾರಪ್ಪ ಮಗಳಿನೇ ಬಾ ಸೂಟು ಬೂಟು ಲಕ್ಷಣವಾಗಿ ಹಾಕೊಂಡು ಹೊರಟು ಬಿಟ್ರೆ ಆಯ್ತು ಯುವರಾಜ ಹೊಟ್ಟೆ ಹಸ್ತಾಗಲೇ ಮನೆ ಜ್ಞಾಪಕ ಸಂಪಾದನೆ ಗಿಂಪಾದನೆ ಏನು ಕೇಳಬೇಡ ಕೆಲಸ ಸಿಕ್ಕಿದ್ರಲ್ವೇ ಸಂಪಾದನೆ ಯೋಜನೆ ಕೆಲಸ ತಾನೇ ನಾನು ಕೊಡ್ತೀನಿ ಮಾಡು ನಾಳೆಯಿಂದ ನಮ್ಮ ವಠಾರದ ಬಾಡಿಗೆ ವಸೂಲು ಮಾಡೋದು ನಿನ್ನ ಕೆಲಸ ಯಾಕೆ ವಠಾರದವರೆಗೂ ನಡೆಯಕ್ಕೆ ನಿಮ್ ಕಾಲ್ ಐತೇನೋ ಲಾ ಮುಂಗೋಳು ಮುದ್ದಾಗಿದ್ರೆ ಆಯ್ತೇನೋ ಮಂಡೇಲಿ ಮೆದುಳು ಬ್ಯಾಡ್ದೇನೋ ಅಲೋ ನಾನು ಹೋಯ್ತು ಅಂದ್ರೆ ಒಬ್ಬ ಸುಣ್ಣ ಅಂತಾನೆ ಒಬ್ಬ ಬಣ್ಣ ಅಂತಾನೆ ಅಯ್ಯಯ್ಯೋ ನಾನು ಅವ್ರೆ ನನ್ನೇ ಸುಣ್ಣ ಹೊಡೆಯುತ್ತಾರೆ ಲೈ ಅದೆಷ್ಟೋ ಬಾಸಿ ಕಾಣು ಹಾಗೇನಾದ್ರೂ ಕೇಳಿದ್ರೆ ಒಂದ್ ಕೆಲಸ ಮಾಡು ನಿನ್ನೇನಾದ್ರೂ ಕೇಳಿದ್ರೆ ಅದನ್ನೆಲ್ಲ ನಮ್ಮ ಅಪ್ಪ ನೋಡ್ಕೋತಾ ಇದ್ದಾರೆ ಅಂತ ನನ್ನ ಮೇಲೆ ನನ್ ಕೇಳಿದ್ರೆ ಅದನ್ನೆಲ್ಲ ನನ್ನ ಮಗ ನೋಡ್ಕೋತಾ ಇದ್ದಾನೆ ಅಂತ ನಾನು ಹೇಳ್ತಿ ಇಬ್ರು ಒಟ್ಟಿಗೆ ಇರೋ ಕೇಳಿದ್ರೆ ನಮ್ಮ ಮನೆ ನಾಯಿ ಸತ್ತೋಯ್ತು ಅಂತ ಇಬ್ರು ಹೇಳೋದು ಇನ್ನೇನು ನಾಳೆ ನಾನೇ ಸತ್ತೆ ಅಂತ ಹೇಳೋಕ್ಕೂ ಹೆಸಲ್ಲ ಅಂತ ಸಂದರ್ಭ ಬಂದ್ರೆ ಅದನ್ನ ಹೇಳೋಕು ಸೈ ಇವ್ರ ಮಾತಿಗೇನು ನೀನ್ ಬಾ ಸುಂದರ ಊಟಕ್ಕೆ ಮಗನ ಮಾಮೂಲಿ ಒಂದೊತ್ತನ ಊಟ ಒಂದು ಕಾಲು ರೂಪಾಯಿ
ಎಂದ. ಯಾರು? ನಮ್ಮಣ್ಣ. ಕೂತ್ಕೋಸ್ತೀಲ? ಇಲ್ಲ ಇಲ್ಲ ಬರ್ತೀನಿ. ಪಕ್ಕದಲ್ಲಿ ಕಾಡು ಪಾಪ, ನಾಗರಿಕತೆಯ ಗಂಧವಿಲ್ಲದ ಬೊಂಬೆಯೇ ನನ್ನ ಮೈ ನಿರಗಾಗಿರೋದು ತಿಳಿಯಿತು. ನಾನೊಪ್ಪುವ ಹೆಣ್ಣು ಹೇಗಿರಬೇಕೆಂದು ತಿಳಿಯಬೇಕೇನು? ಈ ಕಾಡನ್ನು ಈಗಲೇ ಹಿಂತಿರುಗಿಸಿ ನೋಡು. ಅಣ್ಣ ಅಣ್ಣ ಅಣ್ಣ, ಏನಮ್ಮ ಖುಷಿ? ಪಕ್ಕದ ಮನೆ ರಾಧಾ ಇದ್ದಾಳಲ್ಲ, ಇದ್ದಾಳೆ. ಏನ್ ಅವ್ರಿಗೆ? ಏನಿಲ್ಲ, ನೀನ್ ಲೆಟ್ಟಿರು ಕೈ ಕೊಡು ಅಂತ. ನೀನ್ ಇಲ್ಲ ಇದೆಯಾ? ಹೋಗಮ್ಮ ಹೋಗೆ. ಅಮ್ಮ ಕರೀತಿದ ಹೋಗೆ. ನೆರೆ ಮನೆಯ ಆದಿಮಾನವ, ಆದಿಮಾನವ ಪ್ರೀತಿಯ ಮೋಹನೇನಿಲ್ವಾ? ಸುಮ್ಮನೆ ನನ್ನ ನೋಡಿ ಹಲ್ಲು ಕೆಸಿದ್ರೇನು ಬಂತು? ನಾನು ಬಯಸುವ ಗಂಡು ಹೇಗಿರಬೇಕೆಂದು ತಿಳಿಬೇಕೇನು? ಈ ಕಾಗದವನ್ನು ತಕ್ಷಣ ತಿರುಗಿಸಿ ನೋಡು. ಗೀತಕ್ಕೆ ಇನ್ನು ನಾಚಿಕೆ, ಇಲ್ಲು ಓಡದೆ ಹೀಗೆ ದೂರಕ್ಕೆ, ಒಲಿಯುತ್ತ ಬಂದರೆ ಪ್ರೇಮದ ಕಾಣಿಕೆ, ಬಾ ನೀಡುವೆ ಸಲಹಕ್ಕೆ ಈ ಗೊಳ್ಳು ಪಾಯಿ ಗೀತಕ್ಕೆ. ನಿನ್ನನ್ನು ನಾನು ಬಲ್ಲೆನು, ಮನದ ಆಸೆಯ ಅಂದೆ ಅರಿತೆನು, ಮೊದಲಿನ ಮಾತಿಗೆ ಎಂದು ಹೋಮಿನು, ಈ ಕಣ್ಣನೇ ಹೇಳಿದೆನು ನಾನು ನನ್ನೇ ಹೇಳುವೆನು. ನನ್ನ ಗೆಲ್ಲ ಬಲ್ಲ ತೀರ ಹೆಚ್ಚೆಯಿಲ್ಲ, ಸೋಲು ಎಂಬ ಮಾತು ನನ್ನ ಬಾಳಲಿಲ್ಲ. ನಾನು ಬಂದೇನಲ್ಲ ಮದ ವಿಜಯದ ತುಂಬಿದ ಗೆಲುವೆ ತಾನೆ ನಂದೆ. ಜಾನರ ಜಾನನ ಮಾತಿನ ವೀರನ ಧರ್ಮ ಎಂದ ಚೆಲುವೆ ಗೀತಕ್ಕೆ ಇನ್ನು ನಾಚಿಕೆ, ಇಲ್ಲು ಓಡರೆ ಹೀಗೆ ದೂರಕ್ಕೆ, ಒಲಿಯುತ್ತ ಬಂದರೆ ಪ್ರೇಮದ ಕಾಣಿಕೆ, ಬಾ ನೀಡುವೆ ಸರಿಹಕ್ಕೆ ಈ ಗೋಪಾಯಿ ನೆಲದಿ. ಇಲ್ಲಿ ಬಂದೇ ನಲ್ಲಿ ಇಂಕಾ ಬಿಟ್ಟು ಬಂದು ನನ್ನ ಸೇರು ಇಲ್ಲೇ. ನಿನ್ನನ್ನು ನಾನು ಬಲ್ಲೆನು, ಮನದ ಆಸೆಯ ಅಂದೇ ಅರಿತೆನು, ಮನವಿನ ಮಾತಿಗೆ ಎಂದು ಹೋಲೆನು, ಈ ಕಣ್ಣಲೇ ಸೆಳೆದೆನು ನಾನು ನನ್ನೇ ಹೆಣುವೆನು. ಗೀತಕ್ಕೆ ಇನ್ನು ನಾಚಿಕೆ, ಇಲ್ಲಿ ಹೋರವೇ ಹೀಗೆ ದೂರಕ್ಕೆ, ಒಲಿಯುತ್ತ ಬಂದರೆ ಪ್ರೇಮದ ಕಾಣಿಕೆ, ಬಾಳಿಡುವೆ ಸರಿಯಾಗಿ ಗೋಪಾಲ.
ಬಂದಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಬಾ, ಹಾಗೆ ಲಾಂಗ್ಬಾಗ್ ಹೊರಡೋಣ. ನಿನ್ನೆ ಹೋಗಿದ್ವಲ್ಲ, ಒಂದ್ ಕೆಲಸ ಮಾಡೋಣ, ಕಬ್ಬನ್ ಪಾರ್ಕ್ ಹೋಗೋಣ, ಹಾಯಾಗಿ ಕುತ್ಕೊಂಡು ಮಾತಾಡ್ಬೋದು. ಮೆಜೆಸ್ಟಿಕ್ ಅಲ್ಲಿ ಒಂದು ಸಿನಿಮಾ ಬಂದಿದೆಯಂತೆ, ಆ ಸಿನಿಮಾ ಬಂದೆ ನಾವಿಬ್ರೆ ತಯ್ಯ. ಶನಿವಾರ ಬಂಗಲ ಆದ್ರೆ ಹೋಗ್ತಾ ಇರ್ತೀವಲ್ಲ. ನೀನೇ ಎಲ್ಲಿಗೆ ಹೋಗೋಣ? ಅಯ್ಯಯ್ಯೋ ಅಲ್ಲಿ ಗುಂಪು ಗದ್ಲ. ಅಯ್ಯೇ ಶುದ್ಧ ತೆಗ್ದಿರಿ, ನಿಮ್ಮನ್ನ ಇದು ಸೇರ್ಬೇಕಾಗಿತ್ತು ಮದುವೆ ಮಠದಲ್ಲೇ. ಈ ವಿಷಯ ನಿಮ್ಮಮ್ಮನ ಬರ್ತಾ? ಅದ್ ನನಗೂ ಗೊತ್ತಿದೆ, ಆದ್ರೆ ಈ ವಿಷಯ ನಮ್ಮಮ್ಮನ ಮುಂದೆ ಹೇಗೆ ಎತ್ತದು ಅದ್ ನನಗೆ ಗೊತ್ತಾಗ್ತದೆ. ನಾನು ಇನ್ನಾಗ ಒದ್ದಾಡ್ತಾ ಇದ್ದೆ ಹೇಗಪ್ಪ ಹೇಳೋದು ಅಂತ. ಆದ್ರೆ ನಮ್ಮಮ್ಮ ತುಂಬಾ ಜನರು ಒಂದೇ ಮಾತ್ರ ಅರ್ಥ ಮಾಡ್ಕೊಂಬಿಟ್ಟು ನನ್ನ ಮಗಳಿಗೆ ಏನಪ್ಪ ಕಾಯಿಲೆ ಅಂತ. ಅದೇ ನಿಮ್ಮಮ್ಮ ಶುದ್ಧ ದದ್ದಮ್ಮ, ಮರಿ ಹಾಕಿದ ಬೆಕ್ಕನಾಗೆ ನೀ ಕಿಟಿಗೆ ಪದಾರ್ಥ ಆದ್ರೂ ಸುಮ್ಮನೆ ಇದಾರಲ್ಲ. ಹಾಗೇನಿಲ್ಲ, ನಮ್ಮಮ್ಮ ಈ ಕಡೆ ಗಮನ ಕೊಟ್ಟಿಲ್ಲ ಅಷ್ಟೇ, ಸ್ವಲ್ಪ ಸೂಕ್ಷ್ಮ ತಿಳಿದ್ರೆ ಸಾಕು ಪೂರ ವಿಷಯ ತಿಳ್ಕೊಳ್ಳೋರ್ಗೂ ಬಿಡೋದಿಲ್ಲ. ನಿಮ್ಮಮ್ಮ ಪೂರ ತಿಳ್ಕೊಳ್ಳೋದ್ರಾಗೆ ನನ್ನ ತಲೆ ಕೂಡ ಬೆಳ್ಳಿಯಾಗ ಅಜ್ಜಿ ಆಗ್ಬಿಟ್ಟಿರ್ತೀನಿ. ಅಲ್ಲ ದಿನಕ್ಕೆ 20 ಸಲ ಕಿಟಕಿ ಕಂಬ ಎಳ್ತಾ ನಿಂತಿರ್ತೀರಲ್ಲ, ಒಂದು ಸಲ ಏನಂತ ನೋಡ್ಬಾರ್ದು? ನನ್ನ ಮಂಕದಿಂದ ಹೇಳಿ ನಿಮ್ ತಾಯಿ ಅವತ್ತು ನಾನು ಸ್ನಾನ ಮಾಡ್ತಾ ಇದ್ದಾರೆ ಬಟ್ಟೆ ಎತ್ಕೊಳೋದ್ರಲ್ಲ ಆಗ ನಿಮ್ ಕೈ ಸಿರಿ ನೋಡ್ಲಿಲ್ಲ ಅದು ಗೊತ್ತಾಗಿಲ್ವಾ? ಅದು ಮೊದಲು ನಮ್ಮ ಕಾಕಡ ಕಂಟೆಸ್ಟ್ ಮಾಸ್ತಿ ಕಾಣ್ತಾ ಕಟ್ಟಿ ನೋಡಿ ಇಂತ ಅದು ಅಂದ ಅಂತ ಹೇಳಿ ಇವತ್ತಿನ ಒಬ್ಬರು ಸರಿ ಕೆಲಸ ಮಾಡ್ಬೇಡ. ಏನೋ ಏನ್ ಕೆಲಸ ಮಾಡ್ಬೇಕು ಅಂತಿದ್ದೀರಾ? ನೀನೇನ್ ಕೆಲಸ ಮಾಡ್ಬೇಕು ಇಲ್ಲ ನನಗೆಲ್ಲ ಗೊತ್ತಾಗಿದೆ. ಏನಮ್ಮ ಮೊದ್ಲು ಹೋಗಿ ನಿಮ್ಮ ಅಮ್ಮನ್ ಕರಿ. ಅಮ್ಮ ಅತ್ತೆ ಕರಿತಾ ಇದಾರೆ. ಆಗ್ಲಿ ಅತ್ತೆ ಆಗುತ್ತ ಏನ್ ಬರುತ್ತಮ್ಮ? ಅಲ್ಲ ಶಾಂತಮ್ಮ, ನನಗಂತೂ ಕಣ್ಕಾಣಿಸಲ್ಲ. ನಮ್ಗೆ ದಿನೆ ದದ್ದಮ್ಮ ನೀವು ಬುದ್ಧಿವಂತರು, ಸೂಕ್ಷ್ಮವಾಗಿ ಈ ವಿಷಯ ತಿಳ್ಕೊಂಡಿದ್ರಲ್ಲ, ನನ್ಗೆ ಯಾಕೆ ತಿಳಿಸಲಿಲ್ಲ? ಇನ್ನೊಂದು ವಿಷಯ, ನನ್ನ ಮಗಳಿಗೂ ನಿಮ್ಮ ಮಗಳಿಗೂ ಅಡ್ಡವಾಗಿ ನಿಂತಿರೋ ಈ ಕಿಟಕಿ ನಾನು ಕಿತ್ತಾಕ್ಸೋ ವಿಷಯ. ಶಾಂತಮ್ಮ ಒಂದು ಒಳ್ಳೆ ಮುಹೂರ್ತ ನೋಡಿ ನನಗೆ ತಿಳಿಸಿ, ನಾನು ನಮ್ಮ ಯಜಮಾನಿಗೆ ತಿಳಿಸ್ತೇನೆ. ಆದಷ್ಟು ಬೇಗ ಇವ್ರ ಮದುವೆ ಮುಗಿಸಿ. ನಮ್ಮಮ್ಮ ದೊಡ್ಡಮ್ಮ ಅಷ್ಟೇ ಅಲ್ಲಪ್ಪ, ಮಂಕದಿಂಗಂತೆ ಕಣ್ ಕಾಣಿಸಲ್ಲ ಕಾಣ್ತದೆ ಹ್ಯಾ ನೋಡ್ತಾ ಇದ್ದೆ. ಅಯ್ಯಯ್ಯೋ ನಾನೇ ಆಗಂದೆ, ನನಗ್ ಗೊತ್ತಿಲ್ವಾ ನಮ್ಮ ಅತ್ತೆ ಎಷ್ಟು ಜಾಣೆ ಅಂತ. ಅಮ್ಮ ನಮ್ಮಮ್ಮ ಅಯ್ಯೋ ಆದರ್ಶ ದಂಪತಿಗಳ ಸ್ಪರ್ಧೆ ಒಂದು ನಡೆಯೋದ್ರಲ್ಲಿದೆ, ಎಲ್ಲಾ ಕಂಪನಿಗಳಿಂದಲೂ ಒಂದೊಂದು ಜೋಡಿ ಕಳಿಸ್ಬೇಕು ಅಂತ ಕೇಳಿದ್ದಾರೆ. ನಮ್ಮ ಕಂಪನಿ ಪರವಾಗಿ ನಿನ್ನೆ ನಿನ್ನ ಮಿಸಸ್ ನ ಕಳಿಸೋಣ ಅಂತ. ಸರ್ ಅದು ಅದು ಏನು ಹೇಳ? ಏನಿಲ್ಲ ಸರ್, ಒಂದ್ ವೇಳೆ ಆ ಸ್ಪರ್ಧೆನ ನಾನು ಸೋತ್ ಹೋದ್ರೆ ಆ ನಿರಾಶೆನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ. ಇದು ಒಂದು ಕಾರಣ ನನಗೆ ಆಯ್ದಂತ ಗ್ರೇಟ್. ಹಾಗಲ್ಲ ಸರ್, ಯಾವ್ದಾದ್ರೂ ಯಾರಾದರೂ ನನಗಿಂತ ಮುಂದೆ ಹೋಗಿ ನಾನ್ ಸೋತ್ ಹೋದ್ರೆ ಆಗ ನನ್ನ ಮನಸ್ಥಿತಿ ಐ ಆಲ್ಮೋಸ್ಟ್ ಬಿಕಮ್ ಮ್ಯಾಡ್, ಅದೊಂಥರ ನನಗೆ ಹೊಟ್ಟುಗಳು ಆಗೋಗಿದೆ. ಅದಕ್ಕೋಸ್ಕರ ಪ್ಲೀಸ್ ಡೋಂಟ್ ಟಾಕ್ ನಾನ್ಸೆನ್ಸ್. ಏನ್ ನೀವು ಹೇಳ್ತಿರೋದು? ಮೊದಲು ನಿಮ್ಮ ಮೆಟ್ಟಿಲು ನೋಡಿದ್ದೀನಿ, ನೀವು ಸ್ಪರ್ಧೆ ಗೆದ್ದೇ ಗೆಲ್ತೀರಿ ಅನ್ನೋ ನಂಬಿಕೆ ನನಗಿದೆ.
ಬರೋದು ಯಾವ ಕಾರಣಕ್ಕೂ ಆಗಲ್ಲ ಅನ್ಕೊಂಡು ಇದು ನಮ್ಮ ಕಂಪನಿ ಘನತೆ ಪ್ರಶ್ನೆ ಓಕೆ ಸರ್ ಆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತೀನಿ ಮೋಹನ್ ನನ್ನ ಬಲವಂತಕ್ಕೋಸ್ಕರ ಹೂ ಒಂದು ನಾಳೆ ಏನಾದರೂ ಚಕ್ಕರ್ಗೆ ಕರ್ಕೊಟ್ರೆ ನನ್ನ ಮಾನವೆ ಹೋಗುತ್ತೆ ಬಿ ಕೇರ್ಫುಲ್ ಸರ್ ಈ ಮೋಹನ್ ಆ ಥರ ಕೆಲಸ ಯಾವತ್ತೂ ಮಾಡಲ್ಲ ನನ್ನ ನಂಬಿಕೆ ಗುಡ್ ವೆರಿ ಗುಡ್ ಬರ್ತೀನಿ ಸರ್ ಎಚ್ಚರಿಕೆ ಸೆರೆಯಿಂದ ಕೈದಿಯೊಬ್ಬ ತಪ್ಪಿಸಿಕೊಂಡಿದ್ದಾನೆ ಮನೆಯಲ್ಲಿ ಗಂಡಸರಾರು ಇಲ್ಲದ ವೇಳೆಯಲ್ಲಿ ಬಾಡಿಗೆ ವಸೂಲಿ ಮಾಡೋನಂತೆ ಬರುತ್ತಾನೆ ಅಚ್ಚುಕಟ್ಟಾಗಿ ಉಡುಪು ಧರಿಸಿ ಸಿರಿವಂತನಂತೆ ಕಾಣುವ ಅವನಿಗೆ ಅರೆಪಟ್ಟು ತಲೆ ಅದನ್ನು ಕಾಣದಂತೆ ಮಾಡಲು ವಿಧಿವಿಧವಾದ ಟೋಫನ್ ಧರಿಸುವನು ಎಡಗಿವಿ ರಬ್ಬರ್ ಕಿವಿ ಪ್ಯಾಂಟ್ ಜೇಬ್ನಲ್ಲಿ ಯಾವಾಗಲೂ ಚೋರಿ ಇರುತ್ತದೆ ಈ ಚೋರ ಶಿಕಾಮಣಿಯನ್ನು ಗುರುತಿಸಿದವರು ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಸುದ್ದಿ ಕೊಟ್ಟರೆ ಬಾಡಿಗೆ ವಸೂಲಿಗೆ ಅಂತ ಬಂದಿದ್ರಾ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಪ್ಪ ಹೊರಗೆ ಹೋಗಿದ್ದಾರೆ ಬಂದ್ಬಿಡ್ತಾರೆ ಬನ್ನಿ ಬನ್ನಿ ಈ ತನ ಪೇಪರ್ ನಾನು ನೋಡಿದೆ ಪೇಪರ್ ನೋಡಿದ್ರ ಇಲ್ಲ 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 ಬಾಡಿಗೆ ವಸೂಲಿ ಮಾಡೋನಂತೆ ಬರುತ್ತಾನೆ ಅಚ್ಚುಕಟ್ಟಾಗಿ ಉಡುಪು ಧರಿಸಿ ಸಿರಿವಂತನಂತೆ ಕಾಣುವ ಅವನಿಗೆ ಅರಸುತ್ತಲೆ ಅದನ್ನು ಕಾಣದಂತೆ ಮಾಡಲು ವಿಧಿವಿಧವಾದ ಟೋಕನ್ ಧರಿಸುವನು ಏನಿಲ್ಲ ಅವರ ಕೈ ಹುಳ ಇತ್ತು ಹೊರಟೋಯ್ತು ಹೊರಟೋಯ್ತು ಎಡಗಿವಿ ರಬ್ಬರ್ ಕಿವಿ ಪ್ಯಾಂಟ್ ಜೇಬ್ನಲ್ಲಿ ಯಾವಾಗಲೂ ಚೋರಿ ಇರುತ್ತದೆ ಏನಿಲ್ಲ ಅದೇ ಹುಳು ಕಿವಿ ಹತ್ರ ಇತ್ತು ಹೊರಟೋಯ್ತು ಹೊರಟೋಯ್ತು ಎಲ್ಲಿ ಸ್ವಲ್ಪ ನಿಂತ್ಕೊಳ್ಳಿ ಹೇಳಿ ಅಂದ್ರೆ ಹೇಳ್ಬೇಕು ಏನಪ್ಪ ಇದು ಏನ್ ಮಾಡ್ತಿದ್ದೀರಾ ಮನೆ ಬಾಡಿಗೆ ವಸೂಲ್ ಮಾಡಕ್ ಬಂದ್ರೆ ಈ ಹುಡುಗಿ ನನ್ನ ಜೇಬ್ಗೆ ಕೈ ಬಿಟ್ಟಿದ್ದಾಳ ನೋಡಿ ಏನು ಏನು ಜೇಬ್ ಕೈ ಹಾಕ್ತಾಳ ಏನೇ ಸುಸೀಲ ಈ ಅಭ್ಯಾಸ ಯಾವಾಗ ನಿಂದಾನೆ ಏನಿಲ್ಲ ಒಬ್ಬ ಕಳ್ಳ ಬಾಡಿಗೆ ವಸೂಲಿಗೆ ಬರ್ತಾನೆ ಎಚ್ಚರಿಕೆ ಅಂತ ಪೇಪರ್ ಬಂದಿತ್ತು ಅದಕ್ಕೆ ಪರೀಕ್ಷೆ ಮಾಡಿದೆ ಅಷ್ಟೇ ಅಯ್ಯೋ ಮನ್ಕೆ ನಮ್ ಸುಂದರ ನೋಡಿ ಕಳ್ಳ ಅನ್ಕೊಂಡ್ಯಾ ನೋಡಿ ಮುಖಾನ ಸುಮ್ಮನೆ ಹಾಗೆ ರಾಜಕಳೆ ಹೊಳಿತಾ ಇಲ್ಲ ಇವನು ನಮ್ ಮಹಾದೇವನವ್ರ ಮಗ ನನ್ ಕ್ಷಮಿಸ್ಬಿಡಿ ನನ್ನ ಕ್ಷಮಿಸ್ಬಿಡಿ ನೀನ್ ಯಾಕೆ ನಸ್ಕೋತಿ ನೀನು ಒಂದ್ಸಲ ನಸ್ಬಿಡು ಬಂದ್ಬಿಡ್ತು ಬಂದ್ಬಿಡ್ತು ನಾನಾಗಲೇ ಹತ್ಕೊಂಡೆ ಈ ಚಿಗುರು ಮೀಸೆ ಹುಡುಗ ನಮ್ ವಟಾರಕ್ ಬಂದ್ರೆ ಏನೋ ಅಂತ ಆಗುತ್ತೆ ಅಂತ ಆಗೋಯ್ತು ಆಗೋಯ್ತು ನೀನಾಕಿ ಅಮ್ಮ ಬೇಗ ಕೊಡಮ್ಮ ಅಯ್ಯೋ ಅಯ್ಯೋ ಏನು ಅಷ್ಟವಸರ ಅಮ್ಮ ನಮ್ಮ ರಾಷ್ಟ್ರ ಭಾಷೆ ಹಿಂದಿ ಅದನ್ನ ನಾನು ಕಲ್ತ್ಕೊಂಡ್ರೆ ನನ್ನ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಆಮೇಲೆ ಇನ್ನೂ ಒಳ್ಳೆ ಕೆಲಸನೂ ಸಿಗುತ್ತೆ ಅದಕ್ಕೋಸ್ಕರ ನಾನು ಮೇಡಮ್ನ ಗೊತ್ತು ಮಾಡ್ಕೊಂಡಿದ್ದೀನಿ ಟೈಮಿಗೆ ಸರಿಯಾಗಿ ಹೋದ್ನು ಊರ್ವಶಿ ಐದು ನಿಮಿಷ ಲೇಟ್ ಆಯ್ತೋ ರಾಕ್ಷಸಿ ಅದಕ್ಕೆ ಮೇಷನ್ ಇರ್ಬೇಕಾಗಿತ್ತು ನಾನೇನ್ ಮಾಡ್ಲಿ ಮೇಡಮ್ ಸಿಕ್ಕದ್ಲು ಯಾರು ಅಂತ ಮೇಡಮ್ ಪುಟ್ಟ ಮೇಡಮ್ ಗುಂಡು ಮುಖ ಸಣ್ಣ ಮೂಗು ಆ ಮೂಗಿನ ಕೆಳಗೆ ಬಾಯಿದೆ ಅಂತ ಗೊತ್ತಿದೆ ಸಾಮಾನ್ಯವಾದ ಬಾಯಿಯೆಲ್ಲ ಮಾಡು ಆನೆ ಪಟಾಕಿ ಸರ ಇದು ನಾನು ನೋಡ್ತೇನೆ ಅಮ್ಮಮ್ಮ ಗಲಾಟಿ ಮಾಡಿ ಮೆತ್ತಗೋಗು ಆಟಂ ಬಾಂಬು ಇವ್ರೇನು ನಮ್ಮ ಟೀಚರಮ್ಮ ಹಾ ನೀನು ಪಾಠ ಕಲ್ತಾ ಇದೆ ಬರೋಲಿ ಅಮ್ಮ ಟೀಚರಮ್ಮ ಈ ನನ್ನ ಮಗನಿಗೆ ಚೆನ್ನಾಗಿ ಪಾಠ ಕಲಿಸ್ಬೇಕು ಅವನನ್ನ ತಪ್ಪು ಮಾಡಿದ್ರೆ ಎರಡೆರಡು ಆ ಕೆಲಸ ಟೀಚರಮ್ಮನೆ ಮಾಡಬೇಕು ಪಾಠ ಕಲ್ತುಕೋ ಕಲ್ಸೋಕೆ ಹೋಗ್ಬೇಡ ನಮಸ್ತೆ ಮೇಡಮ್ ಟೈಮ್ ಎಷ್ಟಾಯ್ತು ಏಳು ಆರು ಎಷ್ಟು ಲೇಟು ಆರು ನಿಮಿಷ ಯಾಕೆ ಅದು ಕೈ ಹಿಡಿರಿ ಕೈ ಹಿಡಿ ಹಿಂದೆ ಕೈ ಕಟ್ಟಿಕೊಂಡು ನಾನು ಪ್ರತಿಯೊಂದು ಭಾಷೆಯ
ಮೊದಲು ತಿಳ್ಕೋಬೇಕಾದ್ದು ಮೂರೇ ಮಾತುಗಳು. ನಮಸ್ಕಾರ, ಉಪಕಾರವಾಯಿತು, ಒಳ್ಳೆಯದು. ಇದನ್ನ ಹಿಂದೆ ಹೇಳೋದ್ ಹೇಗೆ ಡಾರ್ಲಿಂಗ್? ಡಾರ್ಲಿಂಗ್ ಸಾರಿ ರಾಧಾ. ಮೇಡಮ್ ಮೇಡಮ್, ಇದನ್ನ ಹಿಂದೆ ಹೇಳೋದ್ ಹೇಗೆ? ನಮಸ್ಕಾರ, ನಮಸ್ಕಾರ, ಉಪಕಾರವಾಯಿತು, ಧನ್ಯವಾದ, ಒಳ್ಳೆಯದು. ಅಚ್ಚ ಮೇಡಮ್, ಇವಾಗ ಕಲ್ಕೋಬೇಕಾಗಿರೋದು ಈ ಮಾತುಗಳನ್ನಲ್ಲ, ಬೇರೆ ಮೂರು ಮಾತುಗಳು. ಯಾವುದು? ಕೊಡು ಅನ್ನೋದಕ್ಕೆ, ಒಂದು ಮುಟ್ಟು ಅನ್ನೋದಕ್ಕೆ. ಹೇಳಿದ್ರು ಏಕ್ ಮುಟ್ಟುದ್ದು ಹುಡುಗ ಕಟ್ಬಾರ್ದು. ನೋಡಿ, ಈ ಒಂದೊಂದು ಅಕ್ಷರನ್ನು ಹತ್ತು ಸಲ ಬರೀರಿ. ಇಂಪೋಷನ್ ಬರೀಲೇಬೇಕು. ಎಲ್ಲಿ ಇವಳು? ಅನ್ಪೂರ್ಣಮ್ಮ, ಬೇಗ ಕತೆ ಶುರು ಮಾಡಿ. ಮಾಡ್ತೀನಿ ಮಾಡ್ತೀನಿ, ಸ್ವಲ್ಪ ಇರಿ, ಇನ್ನೂ ಹುಷಾರ್ ಬಂದಿಲ್ವಲ್ಲ. ಬಂದೆ ಬಂದೆ. ಯಾಕೆ ಇಷ್ಟೊತ್ತು ನೀವಿಲ್ಲಿ ಕತೆ ಮಾಡ್ಬೇಕು ಅಂತಿದ್ದೀರಿ? ಹೊರಗೆ ದೊಡ್ಡ ಹರಿಕಥೆನೇ ನಡೀತಿದೆ. ಹರಿಕಥೆನಾ? ಏನಿದು? ನಮ್ಮ ವಟ್ಟಾರದ ಓನರ್ ಮಹಾದೇವೇನವರ ಮಗ ಇಲ್ವಾ? ಸುಂದ್ರತಾನೆ ಅವನೇ. ಬೆಳೆಯಿಂದ ಈ ಕಡೆ ಅಂತ ಆ ಕಡೆ ಹೋಗ್ತಾನೆ, ಆ ಕಡೆ ಅಂತ ಈ ಕಡೆ ಬರ್ತಾನೆ. ಮಧ್ಯಾಹ್ನ ನಾನೇ ನೋಡ್ದೆ ಆ ಸುಶೀಲ ಇಲ್ಲ ಕಿಟಕಿ ಹತ್ರ ಬಂದು ಕಿಸ್ಕಿಸ ಅಂತಾನೆ. ಅವನು ಮಿಕ್ ಮಿಕ್ ಅಂತ ನೋಡ್ತಾನೆ. ಅಯ್ಯೋ, ನಿಮ್ಗೆ ಗೊತ್ತಾಗುತ್ತಾ, ನಾನು ನಿನ್ನೆ ಸಂಜೆ ಇಬ್ಬರು ಇದೇ ಹೋಸ್ಟೆಲ್ ನೋಡ್ದೆ. ನಾನೇ ನೋಡ್ದೆ. ಓಹೋ, ಎಲ್ರೂ ನೋಡ್ಬಿಟ್ರ? ಹೌದು, ಇವಿಬ್ರು ಹೀಗೆ ಒದ್ದಾಡ್ತಾರಲ್ಲ, ಏನಂತ ಇವ್ರಿಗೆ? ಅದಾ, ಹೇಳ್ತೀನಿ ಇರು. ಹುಡುಗ್ರ, ನಿಮ್ಗೆಲ್ಲ ನಾಳೆ ಕತೆ ಹೇಳ್ತೀನಿ, ಹೋಗಿ ಹೋಗಿ, ನಾಳೆ ಬನ್ನಿ, ಹೋಗಿ ಮಾತಾಡ್ಕೊಳ್ರಿ, ಹೋಗಿ. ಅನ್ನಪೂರ್ಣ, ಯಾಕೆ ಆಡ್ತಾರೆ? ಹೊಸದೇನು ನಾ ತಾನೇ,
ಹೋಗಿ ಮರಿ ನೋಡೊತ್ತಿಗೆ ನಾಲ್ಕು ಮೂರು ಮಧ್ಯದಲ್ಲಿ ಸೇರಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಿಲ್ಲ ತಗೋ ಶಿವಸ್ವಾಮಿಯವರೇ ಶಿವಸ್ವಾಮಿಯವರೇ ಯಜಮಾನ್ ಇಲ್ಲವೇ ಯಜಮಾನ್ರ ಯಾಕೆ ಟೈಪ್ ಮಾಡಿಸ್ಬೇಕಾಗಿತ್ತು ಅವರಿಗೆ ಟೈಪ್ ಮಾಡಲ್ಲ ಬೇರೆ ಯಾರು ಮಾಡಿಸಿ ಸರ್ ಟೈಪ್ ಮಾಡೋದಿಲ್ವೇ ಸರ್ ಏನೇನಿದು ನನ್ನ ಹೆಂಡತಿ ಏನೋ ಹೇಳುದು ಅಂತಂದ್ಬಿಟ್ಟು ನಂಬಿಟ್ಟು ಹೊರಟೋಗೋದೇನೆ ಟೈಪ್ ಮಾಡಲ್ಲ ಅಂದ್ರೆ ಅದಕ್ಕೆ ಹೋಗ್ತಾ ಇದ್ದೀನಿ ಕೊಡು 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 ಮಾಡ್ತೀನಿ ಎಷ್ಟಕ್ಕೆ ಆಫೀಸ್ ಆಗ್ಬೇಕಪ್ಪ ಒಂದೇ ಒಂದು ಕಾಫಿ ಅದು ಸಂಜೆ ಹೊತ್ತು ಕೊಟ್ಟಾಗ ಓ ಸರಿ ನಮಸ್ಕಾರ ಏನ್ ಪಾರ್ವತಿ ನಾನು ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಗಿರಾಕಿನೆಲ್ಲ ಒಂದು ನಿಮಿಷದಲ್ಲಿ ಅರ್ಥ ಇದ್ದೀರಾ ನಾನು ಓ ಬಹಳ ಚೆನ್ನಾಗಿದೆ ಏನಂದ್ರೆ ಮಗ ಸಂಪಾದನೆ ಮಾಡ್ತಾನೆ ಅಂದ್ರೆ ಅದು ಸಂಸಾರಕ್ಕೆ ಸಾಕಾಗಲ್ಲ ಅಂದ್ರಿ ಈಗ ಸೊಸೆನೂ ಸಂಪಾದನೆ ಮಾಡ್ತಾ ಇದ್ದಾರಲ್ಲ ನೀವು ಯಾಕೆ ದುಡಿಬೇಕು ಪಾರ್ವತಿ ಅವರಿಬ್ರು ಸಂಪಾದನೆನೂ ಸಂಸಾರಕ್ಕೆ ಸಾಕು ಅಂತ ಇಟ್ಕೋ ಮೋಹನ್ ಮದುವೆ ಮಾಡಿದ ಸಾಲ ತೀರಿಸೋ ಬಗ್ಗೆ ಹೇಗೆ ಇಷ್ಟು ದಿನ ಆಯ್ತಲ್ಲ ನಾವು ಅಸಲಂತೂ ಕೊಡ್ತಿಲ್ಲ ಹೋಗ್ಲಿ ಬಡ್ಡಿ ಕೊಡೋಕ್ಕಾಗಿದೆಯಾ ನೋಡು ಪಾರ್ವತಿ ಈ ಟೈಪ್ ರೈಟರ್ ಇದೆಯಲ್ಲ ಈ ಸಿಲಿಂಡರ್ ಇದೇನ್ ಮಾಡುತ್ತೆ ಅಂತಂದ್ರೆ ಟೈಪ್ ಮಾಡ್ತಾ 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 ಇದ್ರೆ ಈ ಕಡೆಯಿಂದ ಆ ಕಡೆ ಹೋಗುತ್ತೆ ಈ ಕಡೆಯಿಂದ ಆ ಕಡೆ ಹೋಗಕ್ಕೆ ಒಂದು ಮಿತಿ ಉಂಟು ನೋಡಿಲ್ಲ ಈ ನೋಡಿಲ್ಲ ಈ ಜಾಗಕ್ಕೆ ಬಂದ್ಬಿಟ್ಮೇಲೆ ಸ್ಟಾಪ್ ಆಮೇಲೆ ಏನ್ ಮಾಡಲು ಹಾಕೋಗಲ್ಲ ಅದಕ್ಕೇನು ಮಾಡ್ಬೇಕು ಪುನಃ ಹಳೆ ಸ್ಥಿತಿಗೆ ತಂದು ಬಿಡಬೇಕು ಹಾಗೇನೆ ನಮ್ಮಂತಹ ಮಧ್ಯಮ ವರ್ಗದ ಮಿಡಲ್ ಕ್ಲಾಸ್ ಜನದ ಕಥೆ ನಾವು ಯಾವ ವಿಷಯಕ್ಕೆ ಮುಂದುವರಬೇಕು ಒಂದು ಮಿತಿ ಉಂಟು ಒಂದು ಲೆವೆಲ್ ಉಂಟು ಅದಕ್ಕೆ ಮೀರಿ ಹೋಗಕ್ ಸಾಧ್ಯವೇ ಇಲ್ಲ ಅಕಸ್ಮಾತ್ ಆಗಿ ವರ್ಮಾನ ಜಾಸ್ತಿ ಇದ್ರು ಅದಕ್ಕೆ ಎರಡರಷ್ಟು ಖರ್ಚು ಸಿದ್ಧವಾಗಿರುತ್ತೆ ಅದ್ರ ಹಿಂದೆ ಸಾಲ ಇದ್ದೇ ಇರುತ್ತೆ ಆಮೇಲೆ ಪುನಃ ಹಳೆ ಸ್ಥಿತಿಗೆ ಬರಲೇಬೇಕಾಗುತ್ತೆ ಹಾಗೆ ಅಷ್ಟಾಕೆ ಮೋಹನ್ ಮದುವೆ ಮಾಡಿದ ಸಾಲ ತೀರ್ತು ಅಂತಿಟ್ಕೋ ಸುಶೀಲ ಮದುವೆ ಮಾಡಬೇಕಾದ ಸಾಲ ಹಿಂದೆ ಕಾದೇ ಇರುತ್ತೆ ಒಟ್ಟಿನಲ್ಲಿ ಈ ತಾಪತ್ರದ ಸುಳಿಯಿಂದ ತಪ್ಪಿಸ್ಕೊಳ್ಳಕ್ಕೆ ನಮ್ಮಂತ ಮಿಡ್ಲ್ ಕ್ಲಾಸ್ ಜನಕ್ಕೆ ಸಾಧ್ಯವೇ ಇಲ್ಲ ಪಾರ್ವತಿ ವರಮಾನದಲ್ಲಿ ಖರ್ಚು ನಡೆಸೋದು ಯಾವತ್ತೂ ಆಗುತ್ತೆ ಕೆಲಸ ಖಂಡಿತ ಇದಾಗಲ್ಲ ಅತ್ತಿಗೆ ಸುಶಿ ಯಾವುದನ್ನೂ ಆಗಲ್ಲ ಅಂತ ಹೇಳ್ಬಾರ್ದಲ್ಲ ಸಹನೆಯಿಂದ ಪ್ರಯತ್ನ ಮಾಡಿ ನೋಡ್ಬೇಕು ಎಲ್ಲಿ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಕೊಡು ಏನೋ ಹೇಳಬೇಕು ಅಂತ ಬಂದು ಯಾಕೆ ಸುಮ್ಮನೆ ಬಿಟ್ಟೆ ಕಮಾನ್ ತನ್ನಿ ಏನಿಲ್ಲ ಸರ್ ನೋಡಮ್ಮ ನಮ್ಮ ನೆನಿ ನನ್ನನ್ನು ಎಲ್ಲರೂ ದೊಡ್ಡಣ್ಣ ದೊಡ್ಡಣ್ಣ ಅಂತ ಕರೀತಾರೆ ಈ ಕಂಪ್ನಿಗೂ ಅಷ್ಟೇ ನಾನೇನೋ ಇಲ್ಲಿ ಪಾಸ್ ಆಗಿರ್ಬೇಕು ಅಂತಿಲ್ಲ ಎಲ್ರಿಗೂ ದೊಡ್ಡ ಅಣ್ಣನ ಹಾಗೆ ಇರಬೇಕು ಅಂತ ನನ್ನ ಆಸೆ ಸರಮ್ಮ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಸಂಕೋಚ ಪಡೆದು ಹೇಳು ನಮ್ಮ ಸಂಸಾರದಲ್ಲಿ ವರ್ಮಾನಕ್ಕಿಂತ ಖರ್ಚೆ ಹೆಚ್ಚು ನಿರಾಸಿಂದ ಕತ್ತಲಾಗಿರುವಲ್ಲಿ ನಂಬಿಕೆಯನ್ನು ಬೆಳಕನ್ನು ಹಚ್ಚಿರಬೇಕು ಅಂತ ನನ್ನ ಆಸೆ ಸರ್ ನೋಡ್ರ ನಿನ್ನ ಆಸೆ ಖಂಡಿತ ನೆರವೇರುತ್ತೆ ಅದಕ್ಕೆ ಅವಕಾಶವೇ ಇದೆ ಹೇಗೆ ಸರ್ ದಯವಿಟ್ಟು ಹೇಳಿ ಸರ್ ನಿನಗಿರೋ ಎಫಿಷಿಯನ್ಸಿಲಿ ನೀನ್ ಸೇಲ್ಸ್ ಗರ್ಲ್ ಆದ್ರೆ ತುಂಬಾ ಒಂದು ತರಬಹುದು ಅಲ್ಲದೆ ನಿನಗೆ ಬರೋ ಸಂಬಳದ ಜೊತೆಗೆ ನಿನಗೆ ಕಮಿಷನ್ ಕೂಡ ಬರುತ್ತೆ ಚೆನ್ನಾಗಿ ಕೆಲಸ ಮಾಡಿ ಭೇಷ್ ಅಂತ ಅನ್ನಿಸ್ಕೊಂಡ್ರೆ ಬೇಗ ಸೇಲ್ಸ್ ಆಫೀಸರ್ ಕೂಡ ಆಗಬಹುದು ಏನ್ ಹೇಳ್ತಿ ಹಾಗೆ ಆಗ್ಲಿ ಸರ್ ನಾನು ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸ್ಕೊಡ್ತೀನಿ ಹಾಗೆ ಆಗ್ಲಿ ಸರ್ ಯು ಕ್ಯಾನ್ ಗೋ ಥ್ಯಾಂಕ್ ಯು ಸರ್ ರಾಧಾ ನಮ್ಮ ಸಂಸಾರ ಸಾಕೋಕ್ ನೀನ್ ಪಡೋ ಕಷ್ಟಕ್ಕಿಂತ ನಮ್ಮ ಕಷ್ಟನೇ ಹೆಚ್ಚಲ್ಲಮ್ಮ ಇರು ಉಳಿದುಕೊಂಡಿದ್ದೇನೆ
ರಾಧಾ ನಿದ್ದೆ ಬಂತಮ್ಮ? ಇಲ್ಲ ಅತ್ತೆ, ಬಿಸಿಲ ತಿರುಗಿ ತಿರುಗಿ ತಲೆ ದಿಮ್ಮತ್ತಾ ಇದೆ ಅಷ್ಟೇ. ಅದಕ್ಕೆ ಅಮ್ಮ ಬೇಗ ಊಟ ಮುಗಿಸು, ಆಮೇಲೆ ಮಲ್ಕೊಂಡಿರ್ತೀನಿ. ಚೀಟಿ ಹಣ 30, ಅಂಗಡಿ ಬಾಕಿ 80. ಆಮೇಲೆ ಅಷ್ಟೇ, ಎಲ್ಲ ಸೇರಿಸಿ ಎಷ್ಟಾಯ್ತು ಹೇಳಿ. ಏನು ಬಜೆಟ್ ಸಮಾಚಾರನ ಹೇಳಿಕ್ ಬಂತು? 690 ಆಯ್ತು. 690? ಮಗ 250, ಸೊಸೆ 250, ಇಬ್ರು ಸೇರಿ 500 ರೂಪಾಯಿ ಸಂಬಳ ತರ್ತಾರೆ. ಈಗಲಾದ್ರೂ ಸಾಲ ಗಿಲ ತೀರಿಸಿ ತಿರುಪತಿ ಹೋಗಿ ಬರೋಣ ಅಂತಿದ್ದೆ. ಮನೆ ಖರ್ಚು 690 ಬಂದಿದೆಲ್ಲ, ಇನ್ನೆಲ್ಲಿ ತಿರುಪತಿ? ನಮ್ಮ ಬಜೆಟ್ ಯಾವಾಗಲೂ ಹೀಗೆ ಪಾರ್ವತಿ, ಸಾಮಾನಿನ ಬೆಲೆ ಆಕಾಶದಷ್ಟು ಏರ್ತಿರ್ಬೇಕಂದ್ರೆ ಖರ್ಚು ಏರುದಿಲ್ವೇ? ಮಾಮೂಲಂತೆ ತಿರುಪತಿ ಪ್ರಯಾಣ ಮುಂದಕ್ಕೆ ಹಾಕು ಅಷ್ಟೇ. ಬೇಡಪ್ಪ, ನನಗೆ ತಿಂಗಳ ಸಂಬಳ ಬಂದಿದೆ, ಇದ್ರಲ್ಲಿ ತಿರುಪತಿ ಹತ್ರ ಮುಗಿಸ್ಕೊಂಡ್ ಬಂದ್ಬಿಡಿ. ತಗೊಳ್ಳಿ. ಅದಾವುದಿಲ್ಲ ಮೋಹನ್, ನಿನ್ ಸಂಬಳ, ನಿನ್ ಹೆಂಡತಿ ಸಂಬಳ, ಏನೋ ನಾನು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿದೆ ಎಲ್ಲ ಸೇರಿಸಿದ್ರು ಖರ್ಚಿಗೆ ಸಾಕಾಗ್ತಿಲ್ಲ. ನಿಮ್ಮಮ್ಮ ಪಟ್ಟೆ ಹಚ್ಚಿದೆ. ಒಂದ್ ಕೆಲಸ ಮಾಡಿ, ಯಾವ್ದಾದ್ರು ಸಾಲ ನೆನೆಸ್ಕೊಂಡು ಯಾತ್ರೆ ಮುಗಿಸ್ಕೊಂಡ್ ಬಂದ್ಬಿಡಿ. ಅದಾಗೋದಿಲ್ಲ ಮೋಹನ್, ದೇವರು ಕೊಟ್ಟಿರುವ ಮಾತನ್ನ ನಾವು ಸುಲಭವಾಗಿ ತಳ್ಳಿ ಹಾಕಬಹುದು. ಯಾಕೆ ಅಂತಂದ್ರೆ ನಮ್ಮ ಪರಿಸ್ಥಿತಿ ಅವನಿಗೆ ಚೆನ್ನಾಗಿ ಗೊತ್ತು. ಆದ್ರೆ ಅಕ್ಕಪಕ್ಕದವರು ಕೊಟ್ಟಿರುವ ಮಾತನ್ನ ತಳಾಕಾಗತ್ತೇನಪ್ಪ? ನೋಡು, ಯಾವತ್ತು ನಮ್ ಖರ್ಚಿಗಿಂತ ಹೆಚ್ಚಿಗೆ ಸಂಪಾದನೆ ಮಾಡ್ಕೊಂಡು ಬರ್ತೀಯೋ ಅವತ್ ಯಾತ್ರೆ ಮಾಡ್ಕೊಂಡು ಬರೋಣ ಅಷ್ಟೇ. ಅಪ್ಪ, ನಾನು ಸಂಪಾದನೆ ಮಾಡಿದಷ್ಟು ಖರ್ಚು ಬೆಳೀತಾನೆ ಇರುತ್ತೆ, ಇರೋದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ಕಾಗಲ್ವಪ್ಪ? ಸುಮ್ಮನೆ ಬರೀ ನಿನ್ ಸಂಪಾದನೆ ವಿಷಯನೇ ಮಾತಾಡ್ಬೇಡ, ನನ್ನ ಸೊಸೆನೂ ಸಂಪಾದನೆ ಮಾಡ್ತಾಳೆ, ಇಬ್ಬರು ಸಂಪಾದನೆ ಸೇರಿದ್ರೆ ಇವತ್ತೆಲ್ಲ ನಾಳೆ ಯಾಕೆ ಅನುಕೂಲ ಆಗ್ಬಾರ್ದು? ಅಮ್ಮ, ಮೀಸೆ ಹೊತ್ತು ಗಂಡಸು ನಾ, ಇಷ್ಟು ಓದಿದ್ರು ನನಗೆ ಬರೋ ಸಂಬಳ ಇಷ್ಟೇ. ಹೆಣ್ಣು ಹೆಂಗಸು ಇದಕ್ಕಿಂತ ಜಾಸ್ತಿ ಸಂಬಳ ತರಕ್ಕೆ ಸಾಧ್ಯನಾ? ಏನಂದ್ರೆ ಅಷ್ಟಿನ ತೃಪ್ತಿ ಹೋಗಿದ್ದರಲ್ಲಿ ಉಂಟಾಗಿದಲ್ರ ನಮ್ಮೆಲ್ಲರ ಸಂಪಾದನೆಗಿಂತ ಖರ್ಚು ಜಾಸ್ತಿ ಆಗಿದೆ. ನಾನು ನನ್ನ ಸಂಬಳ ವಿಷಯ ಮಾತ್ರ ಹೇಳ್ತಾ ಇಲ್ಲ, ಈ ಸಲ ಸೇಸ್ ಕಮಿಷನ್ ಅಂತ 100 ರೂಪಾಯಿ ಹೆಚ್ಚಿಗೆ ಬಂದಿದೆ, ಅದರಲ್ಲಾದ್ರೂ ಹೋಗುವುದಲ್ಲ ತಗೊಳ್ಳುತ್ತೆ. ನಿಮ್ಮ ಮಕ್ಕಳು ಇದೆಲ್ಲದನ್ನು ಮರೆಯೋ ಹಾಗಿಲ್ಲಮ್ಮ. ಈ ಮನೆ ನಿಮ್ಮ ಸೊಸೆ ಮಾತಾಡಲ್ಲ, ನಿಮ್ಮನೆ ಭಾಗ್ಯಲಕ್ಷ್ಮಿ, ಅದೃಷ್ಟ ಲಕ್ಷ್ಮಿ. ನೋಡಿದೇನಪ್ಪ ಹೆಂಗ್ ಹಿಂಗ್ಸು, ಅವನಿಗೇನ್ ಸಾಧ್ಯ ಅಂತ ಅದು ಬಿಟ್ಟಿಲ್ಲ, ಈಗೇನ್ ಬಿಡ್ತಿ? ಹೆಂಗಸರು ಆದಿಶಕ್ತಿ ಇದ್ದಾಗಪ್ಪ, ನಮ್ಮ ಅಮ್ಮನಾಸೆ ನೆರವೇರಿಸೋದು ನನ್ನ ಕರ್ತವ್ಯ ಅಂತ ನೀನು ಇದುವರೆಗೂ ಹೇಳ್ತಿದ್ದೆ. ಇನ್ನ ಮೇಲೆ ಆ ಕರ್ತವ್ಯದ ಭಾರನ ರಾಧಾ ಬಹಳ ಮಟ್ಟಿಗೆ ಕಡಿಮೆ ಮಾಡ್ಬಿಡ್ತಾ ಇರ್ಕಣ. ಕೃಷ್ಣ ಬಂದು ಆದ್ರೆ ಎರಡು ದಿವಸ ಆಗ್ಲಿಲ್ಲ ನನ್ನೇ ಬಾರ ಅಂತ ಕರಿತೀಯ ನೀನು? ನಿನಗೆ ಪ್ರಾಕ್ಟೀಸ್ ಹೇಳ್ಕೊಡೋಷ್ಟರಲ್ಲಿ ನನ್ನ ಗತಿ ಅಧೋಗತಿ ಆಗೋಗ್ಬಿಡುತ್ತೆ. ಮುಂದಿಂದು ಮುಂದಿಂದು ಬೇಕಾನೆ ಬಂದು ಮುಖವನ್ನೆ ತೋರೋ, ಬೇಕಾನೆ ಬಂದು ಮುಖವನ್ನೆ ತೋರೋ. ಏನ್ ಹೀಗ್ ಮಾಡಿದ್ರೆ ಸೋಫಾಕ್ಕೆ ಮುಖ ತೊಳ್ಕೊಳ್ಳೋದಾ? ಕೃಷ್ಣನಿಗೆ ಮುಖ ತೊಳ್ದು ಬಿಡ್ತೀಯ. ಅಯ್ಯೋ, ನಿನಗೆ ಡ್ಯಾನ್ಸ್ ಬರೋಲ್ಲ. ನನ್ ಫ್ರೆಂಡ್ಸ್ ಎಲ್ಲ ಹಾಗೆ ಹೇಳ್ತಾರೆ ಸರ್. ಹೇಗೆ? ನಿಮ್ ಹತ್ರ ಕಲ್ತ್ಕೊಂಡ್ರೆ ಈ ಜನಗಳು ನಮ್ ಡ್ಯಾನ್ಸೇ ಬರಲ್ಲ ಅಂತ. ಅವಿವೇಕಿಗಳು ಅವಿವೇಕಿಗಳು, ನನ್ ಹತ್ರ ಡ್ಯಾನ್ಸ್ ಹೇಳ್ಕೊಂಡವರು ಇಲ್ಲಿ ಯಾರು ಇಲ್ವೇ ಇಲ್ಲ. ಅಂದ್ರೆ ಎಲ್ಲ ಫಾರಿನ್ ಅಲ್ಲೇ ಇದ್ದಾರೆ ಗೊತ್ತೇನು? ನೀನೇನು ಯೋಚನೆ ಮಾಡ್ಬೇಡ, ನನ್ನ ಮೇಲೆ ಹೊಟ್ಟೆ ಊರಿಗೆ ಅವರು ಹಾಗೆ ಹೇಳಿದ್ದಾರೆ, ನಿನ್ನ ಫಸ್ಟ್ ಕ್ಲಾಸ್ ಡ್ಯಾನ್ಸರ್ ಆಗಿ ತಯಾರು ಮಾಡ್ತೀನಿ ನಾನು. ಎಲ್ಲಿ ಹೇಳು. ಬೇಕಾನೆ ಬಂದು ಮುಖವನ್ನೇ ತೋರ, ಮುಖವನ್ನೇ ತೋರೇನೆ ಸದ್ಯ ಸುಂದ್ರಿ ಗಂಡಸರು ಮುಟ್ಟಿ ಹೇಳ್ಕೊಡ್ತಿದ್ರೆ ಡ್ಯಾನ್ಸ್ ಬರಲ್ದೇನೆ. ನಾನೇನ್ ಮುಟ್ಲಿಲ್ಲ, ಅವರೇ ಮುಟ್ಟಿದ್ರು. ಅವ್ರು ಮುಟ್ಟಾರೆ, ನಿಮ್ಗೆ ನಾಚಿಗೆ ಇಲ್ಲ, ದೂರ ಹೋಗಿ ತಳ್ಳೋಗೇನಾಗಿತ್ತು? ಯಾರಾದ್ರೂ ಮಕ್ಕಳು ದೂರ ತಳ್ತಾರಾ? ಇಲ್ಲ, ತಕ್ಕೊಳ್ತಾರೆ. ಕೇಳೆ ರೋಲ್ಡ್ ಗೋಲ್ಡ್ ಚೆಲುವೆ, ನಾನು ಡ್ಯಾನ್ಸ್ ಕಲ್ತ್ಕೊಂಡಳೆ. ನೀವ ಹೌದು, ಹಾಗೆ ಒಂಥರ ಆಗಿ ಮದುವೆ ಆಗಿದ್ದು ನಂಗೆಲ್ಲ ಗೊತ್ತು. ಮತ್ತೆ
ನೀವೇ ಇವ್ರನ್ನ ಹರ್ಸ್ಕೊಂಡ್ ಬಂದ್ರಂತೆ. ಸುಳ್ಳು ಶುದ್ಧ ಸುಳ್ಳು, ಇವಳೇ ನನ್ನ ಹರ್ಸ್ಕೊಂಡ್ ಬಂದಿದ್ದು. ಏನಂದ್ರೆ ಏನಂದ್ರೆ ಸಾಕು, ಇವತ್ ಪಾಠ ಸಾಕು, ನಾಳೆ ಬಾ ಎಲ್ಲ ಹೇಳ್ಕೊಡ್ತೀನಿ. ಏನಂದ್ರೆ ನಾಳೆ ಅವ್ಳಿಗೆಲ್ಲ ಹೇಳ್ಕೊಡ್ತೀರಾ? ನೋಡು, ಈಗಿನ ಕಾಲದ ಹೆಣ್ಣುಗಳಿಗೆ ಹೇಳ್ಕೊಡಕ್ ಏನಿದೆ, ಎಲ್ಲ ಕಲ್ತಿರ್ತಾರೆ. ಅಯ್ಯೋ ಕಮ್ಮಂಗಿ, ನನ್ನ ಹತ್ರ ಪಾಠ ಹೇಳ್ಕೊಳಕ್ ಬರೋರೇ ಅಪರೂಪ. ಒಬ್ರು ಇಬ್ರು ಬುದ್ಧಿ ಹಿಂದೆ ಬಂದ್ರೆ ಅವ್ರನ್ನೂ ಹಚ್ಚಿಬಿಡ್ತೀಯ. ನಾಳೆ ಏನಾದ್ರು ಸಕ್ಕು ಪಾಠಕ್ ಬರ್ದೇ ಇರ್ಲಿ, ಆಗ ಆಗ ನಿನಗೆ ಪಾಠ ಶುರು ಮಾಡ್ಬಿಡ್ತೀನಿ. ನಾನ್ ಕಲೀಲಾರೆ. ಯಾಕೆ? ಗೊತ್ತಿರೋದು ಮರ್ತೋಗಿತ್ತ. ಅದಕ್ಕೆ ಏನು ನನ್ನೇ ಅವಮಾನ ಮಾಡ್ತೀಯ? ನಾನು ನಾಟ್ಯಕಲಾ ಪ್ರವೀಣ ಮೆಡಲ್ ತಗೊಂಡ್ ಮರ್ತು ಬಿಟ್ಟಿಯಾ? ನನ್ನ ವಿದ್ಯೆ ಬೆಲೆ ನಿನಗ್ ಗೊತ್ತಿಲ್ಲ, ಕಸ್ತೂರಿ ವಾಸನೆ ಕತ್ತೆ ಗೊತ್ತಿಲ್ಲ. ಏನಂದ್ರೆ ನೀನು ಕತ್ತೆ ಅಂದೆ. ಅಯ್ಯಯ್ಯೋ, ಹೆಂಗಸರ್ನ ಮಾತಾಡಿಸೋ ರೀತಿನೂ ಬರಲ್ಲ. ಮುಷಾ, ನಿನ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಅಳು ಬರುತ್ತೆ. ನಿಂಗೆ ಇಷ್ಟ ಆಗದೆ ಬರಬಾರ್ದಾಗೆ. ಅಳಬೇಡ ಅಳಬೇಡ, ನಂಗೊತ್ತು ಆ ತಪ್ಪು ಪೌಡರ್ ಕುಲು ಹಾಕೊಂಡು ತಳಕು ಕುಲುಕು ಅಂತ ಬಂದಾಗ್ಲೇ ಗೊತ್ತು ಹೀಗೆ ಆಗುತ್ತೆ ಅಂತ. ಅದನ್ನು ನೋಡಿದ ಮೇಲೆ ನನ್ಗೂ ಹಾಗೆ ಅಂತ ಅನ್ಪುನ್ನ. ಯಾವ್ದನ್ನು ನೋಡಿದ ಮೇಲೆ? ಅವರು ಶಕ್ಕು ಇಬ್ರು ಇಬ್ರು ತಕ್ಕೊಂಡು ನಗ್ದಿದ್ದಾನೆ ನೋಡಿದ್ಮೇಲೆ. ಎಲ್ಲೇ ಎಲ್ಲೇ? ನನ್ ಕನಸಿನಲ್ಲಿ. ಕನಸಿನಲ್ಲ? ಹಗಲು ಕನಸ ರಾತ್ರಿ ಕನಸ? ಹಗಲು ಹಗಲ. ಈ ರಾತ್ರಿ ಖಂಡಿತ ನಿಜ ಆಗೇ. ಅಯ್ಯೋ, ಏನ್ ಮಾಡ್ಲಿ ಈಗ? ಉಷಾ, ಒಂದ್ ಕೆಲ್ಸ ಮಾಡು, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊ. ಹಾಗೆ ತಿಳ್ಕೊಳ್ಳೋದು? ಹೌದು. ನಿನ್ ಗಂಡಂಗೆ ಓದೋ ಬರ್ತಿದ್ದಾನೆ? ಓ, ಚೆನ್ನಾಗ್ ಬರುತ್ತೆ ನೋಡಿದ್ರೆ ಗೊತ್ತಾಗೋದೆ. ಸರಿ ಸರಿ ನೋಡಿ, ಆ ಚಕ್ಕು ಹೆಸರಲ್ಲಿ ಒಂದು ಪ್ರೇಮ ಪತ್ರ ಬರೆದು ಅವನು ಕಾಣಗಾಗಿದು ನೋಡಿ ಗಲಾಟೆ ಮಾಡಿದ್ರೆ ನಿನ್ ಗಂಡ ಸಭ್ಯ. ಹೋಗಿ ಜೇಬ್ನಲ್ಲಿ ಇಟ್ಕೊಂಡ್ರೆ ಸುತ್ತ ಕಳ್ಳ ಕಳ್ಳ. ಯಾಕೆ ಈಗ ಬೇಡ, ಸಮಯ ಬರಲಿ ನಾನೇ ಬರ್ಕೊಡ್ತೀನಿ. ಉಷಾ, ನಿನ್ ಗಂಡನು ಶಕ್ಕುನು ತಪ್ಕೊಂಡು ನತ್ತಿತ್ರೆ ಅಂದ್ಯಲ್ಲ, ಆಮೇಲೆ ಏನ್ ಮಾಡಿದ್ರು? ನನ್ಗಿನ್ ಗೊತ್ತು, ಅಶ್ವಲ್ ಹೆಸರು ಆಗೋಯ್ತು. ನಿನ್ಗೆಲ್ಲಾದ್ರೂ ಅವಸರ, ಇನ್ ಸ್ವಲ್ಪ ಆಗೋತ್ತು, ನಿದ್ದೆ ಮಾಡಬಾರ್ದು. ಏನ್ ಮಾಡಿದ್ರು? ಏನ್ ಮಾಡಿರ್ಬಹುದು? ನಮ್ದು ಅತ್ರ ತಂದ್ಕೊಟ್ಲು. ಈ ತಿಂಗಳ ಸಂಬಳದಲ್ಲಿ ನಾನು ತಂದ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟೊಳ್ಳೇನ ಅವಸರ ಆಗಿತ್ತು ನಿಮಗೆ? ಈ ಮಾತನ್ನ ಪ್ರತಿ ತಿಂಗಳು ನೀನು ಹೇಳ್ತಾನೆ ಇದ್ದಿ. ತಿಂಗಳ ಕೊನೆ ಈ ರೇಡಿಯೋನ್ ಹ್ಯಾಕ್ ತಂದ್ಲು ರಾಧಾ? ಅದ ನಾನು ಚೀಟಿ ಕಟ್ಟದ್ನಲ್ಲಪ್ಪ, ಅದು ಈ ತಿಂಗಳು ಮುಗೀತು. ದುಡ್ಡು ತಗೊಂಡ್ ಮಾತು ಹೇಳಿದ್ದೆ, ಅದನ್ನೆಲ್ಲ ತಂದಿರ್ಬೇಕು. ಅಮ್ಮ, ಕಷ್ಟಪಟ್ಟು ನೀನು ಉಳಿಸ್ತಿರೋರು ದುಡ್ಡು ಯಾವ್ಯಾವ ಸಮಯಕ್ಕಾಗತ್ತೆ ಅಂತ ಆ ದುಡ್ಡಿನಲ್ಲಿ ರೇಡಿಯೋ ತರೋದ? ನನಗೆಲ್ಲ ಸರಿ ಕಾಣಿಸ್ತಾ ಇಲ್ಲಮ್ಮ. ಸುಶೀಲಾ ತುಂಬಾ ದಿವಸದಿಂದ ಆಸೆ ಪಟ್ಟು ಕೇಳ್ತಾ ಇದ್ಲು, ಅದು ತಂದ್ಕೊಟ್ಲಪ್ಪ. ಅದ್ರಲ್ಲಿ ಏನೋ ತಪ್ಪು? ಮನೆ ಬಂದ ಸೊಸೆ ನಾಗೆ ನನ್ನ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾಳೆ ಅಂತ ಸಂತೋಷ ಪಡೋದು ಬಿಟ್ಟು ಏನೋ ನೀನು? ಗೊತ್ತಮ್ಮ, ರಾಧಾ ನಿಮ್ಮ ತಿರುಪತಿ ಕಳಿಸ್ದಾಗ್ಲಿಂದ ನೀನು ಅಪ್ಪ ಇಬ್ರು ಅವಳನ್ನ ಅತ್ತೆ ಕೇರಿಸ್ಕೊಡ್ತಿದ್ದೀರ, ಇದ್ರ ಪರಿಣಾಮ ಖಂಡಿತ ಒಳ್ಳೇದಾಗಲ್ಲ. ರಾಧಾ, ಅಮ್ಮ ಚೀಟಿ ಕಟ್ಟಿದ್ದು ತೋಮ ಅಂತ ಹೇಳಿದ್ಲಂತಲ್ಲ. ನನಗೆ ಖುಷಿಪಾಗ್ಲಿಲ್ಲ, ಇವತ್ತು ತಗೊಂಡ್ಬಂದಿದ್ದೇನೆ. ಹಾಗಾದ್ರೆ ನೀನ್ ರೇಡಿಯೋ ತಂದಿದ್ದ ಆ ದುಡ್ಡಿನಲ್ಲ ಎಲ್ಲಾದ್ರೂ ಉಂಟೇನ್ರಿ? ಅತ್ತೆ ಯಾತಕ್ಕಿಂತ ಸೇರಿಸಿದಾರ ಏನು, ಅದನ್ನ ನಾನ್ ಖರ್ಚು ಮಾಡ್ತೀನ. ಸೇಲ್ಸ್ ಕಮಿಷನ್ ಬರುತ್ತೆ ಅದಂತ ನೋಡ್ದೇನಪ್ಪ. ರಾಧಾ ನಿನ್ ಹಾಗೆ ದುಡುಕಿ ಯಾವ ಕೆಲಸನೂ ಮಾಡೋಲ್ಲ. ಅತ್ತಿಗೆ ಚಿನ್ನ ಅಪ್ರಂದಿ. ಅಣ್ಣ ಅಣ್ಣ ಅಣ್ಣ, ನಿನ್ ಕೈಯಿಂದ ರೇಡಿಯೋ ಆನ್ ಮಾಡೋಣ. ಯಾರು ತಂದ್ಕೊಟ್ರು ಅವ್ರ ಕೈಯಿಂದ ಮಾಡಿಸು. ಆನು ಆಫ್. ನೀನ್ ಸುಮ್ಮಿರಮ್ಮ, ಇವತ್ತಾಕೋ ಬಹಳ ಕೋಪವಾಗಿದ್ದಾರೆ. ಆಫೀಸ್ನಲ್ಲಿ ಭಾಸ ಮುಖಕ್ಕೆ ಮಂಗಳಾರತಿ ಎತ್ತಿರ್ಬೇಕು, ಅದಕ್ಕೆ ಹೀಗೆ. ನಂಗೇನು ಕೈಯಿಲ್ವೇನೋ, ನಾನೇ ಆನ್ ಮಾಡ್ತೀನಿ. ರಘುಪತಿ ಅಂಡ್ ಕಂಪನಿ ಆರ್ಡರ್ನ ರಿಜೆಕ್ಟ್ ಮಾಡ್ಬಿಟ್ಟಂತಲ್ಲ ಯಾಕೆ ಸರ್? ಅದು ತುಂಬಾ ಚಿಕ್ಕ ಆರ್ಡರ್ ಮೊಹಲ್, 1000 ರೂಪಾಯಿ ಕೂಡ ಲಾಭ ಬರಲ್ಲ. ಅಂದ್ರೆ 4 ದಿವಸದಲ್ಲಿ ಅವನಿಗೆ ಬೇಕಂತೆ. ನಮ್ಮಲ್ಲಿ ಯಾರು ಓವರ್ ಟೈಮ್ ಮಾಡಕ್ ರೆಡಿ ಇಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ಟು. ಸರ್ ನೀವು ಹೂಂದ್ರೆ ನಾನು ಓವರ್ ಟೈಮ್ ಮಾಡಿ ಆರ್ಡರ್ ನ ಪೂರೈಸ್ತೀನಿ ಸರ್. ಓಕೆ, ನೀನ್ ಇಷ್ಟು ಮುತುವರ್ಜಿ ವಹಿಸೋದ ನಾನು ಬೇಡ ಅಂತೀನ. ಇಂಟರ್ನ್ ಅಲ್ಲಿ ಕೆಲಸ ಮುಗಿಸಿದ್ರೆ ಓವರ್ ಟೈಮ್ ಸಂಬಳದ ಜೊತೆಗೆ ಲಾಭದಲ್ಲಿ ಒಂದು ಪಾಲ್ಗೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.
ಮೋಹನ್, ನೀನು ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ನಿಮ್ ಫ್ಯಾಮಿಲಿ ಏನಾದ್ರೂ ತೊಂದರೆ ಇದೆಯಾ? ಹೌದು ಸರ್, ನನ್ನ ಗೌರವ ಪ್ರಶ್ನೆ, ಗಂಡ ಹುಟ್ಟಿರೋ ನನ್ನ ಘನತೆ ಪ್ರಶ್ನೆ. ಹಾಗಾದ್ರೆ ನಾ ತಲೆ ಹಾಕಲ್ಲ, ಇದು ಸಂಸಾರದ ವಿಷಯ. ಇಟ್ಸ್ ಎ ಫ್ಯಾಮಿಲಿ ಅಫೇರ್. ಗೋ ಅಂಡ್ ಟಾಕ್ ಟು ಯುವರ್ ಡ್ಯೂಟಿ. ಮೋಹನ್, ಇದಕ್ಕೋಸ್ಕರ ಕೆಲಸ ಮಾಡ್ತೀನಿ. ಸ್ನಾನ ಮಾಡಿ ಸ್ನಾನ. ಶಶಿ, ಮಾತ್ ಮಾತ್ ಏನ್ ಕೇಳಿದ್ರು ನಮ್ಮ ಅತ್ತೆ ತಂದು ಕೊಡ್ತಾರೆ, ನಮ್ಮ ಅತ್ತೆ ತಂದು ಕೊಡ್ತಾರೆ ಅಂತಿದ್ಯಲ್ಲ, ಇನ್ನು ಆಮೇಲೆ ನೋಡ್ತೀನಿ, ಈ ಟೈಮ್ ಇಲ್ಲ. ನೋಡಿ ನೋಡಿ ನೋಡಿ, ಏನಪ್ಪ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದು ನಿಮ್ಗೆ ಅಂತ ಫ್ಯಾನ್ ತಂದಿದ್ದೀನಿ, ಅದನ್ನ ನೋಡಿ ಸಂತೋಷ ಪಡೋದಪ್ಪ. ವಿಷಯ ತಿಳಿದ್ರೆ ಯಾರಪ್ಪ ಕಷ್ಟ ಪಡು ಅಂತ ಹೇಳಿದ್ದು? ಈ ಸೌಕರ್ಯಗಳೆಲ್ಲ ಗಮನಿಸೋದಕ್ಕೆ ರಾಘ ಇದಲ್ಲ, ಅವಳೊಬ್ಳೇನು ಈ ಮನೆಗೆ ತರೋದು? ನಾನೇನೋ ತರ್ಕೊಡ್ತೇನೆ ಈ ಮನೆಗೆ. ಮಗನ ಸಂಪಾದನೆಗಿಂತ ಸೊಸೆ ಸಂಪಾದನೆ ಹೆಚ್ಚು ಅಂತ ಕಾಣುತ್ತೆ ಈ ಮನೇಲಿ. ಏನ್ ಬೇಕಾದ್ರೂ ತರೋ ಶಕ್ತಿ ನನಗೂ ಇದೆ. ಮೋಹನ್, ಹತ್ತಿರಬೇಕಾದ್ರೆ ಅನ್ನ ಕೊಟ್ರೆ ಸಾರ್ಥಕ ಸಂತೋಷ, ಅದೇ ಹೊಟ್ಟೆ ತಿಂದು ಕೇಳ್ತಿರ್ಬೇಕಾದ್ರೆ ಅನ್ನ ಕೊಟ್ರೆ ಹಿತ್ಲ ಹೇಳು. ಏನೇ ಅಂದ್ರೆ ಅಂದ್ರೆ ಈ ನಾಲ್ಕು ದಿವಸದಲ್ಲಿ ಏನು ಬದಲಾವಣೆ ಆಗಿದೆ ನಿನಗೆ ಗೊತ್ತಿಲ್ಲ, ಸುಮ್ಮನೆ ನೀನು ಮಾತಾಡ್ತಿ ಬೇಜಾರು ಮಾಡ್ಕೋತಿ. ರಾಜನ ಆಫೀಸಲ್ಲಿ ಸೇಲ್ಸ್ ಮ್ಯಾನೇಜರ್ ಪ್ರಮೋಟ್ ಮಾಡಿದ್ದಾರೆ ಕಣಿಯ, 1000 ರೂಪಾಯಿ ಸಂಬಳ, ಜೊತೆಗೆ ಹೋಟೆಲ್ಸ್ ಬೇರೆ ಕೊಡ್ತಾ ಇದ್ದಾರೆ. ಅವ್ರ ಬಾಸು ಇಳ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ಬಂಗೆ ಬೇರೆ ಬಾಡಿಗೆ ತಗೊಂಡಿದ್ದಾರೆ. ಅದು ಒಂದೊಂದು ರೂಮ್ಗೂ ಫ್ಯಾನ್ ಇದೆ. ಮಾಡಿ ನನ್ನ ಏರ್ ಕಂಡೀಷನ್ ಇಂಥ ಪರಿಸ್ಥಿತಿ ಕಾಣಿಸ್ತಂದ್ರೆ ಇದು ವೇಸ್ಟ್ ಅಲ್ಲೇ, ದಂಡ ಅಲ್ಲೇ ಹೇಳು. ಪಾರ್ವತಿ ನಾನೇ ಉಷಾ, ತಗೋ ಲೆಟರ್ ಇಡೋ ಅದರಲ್ಲಿ. ಇವತ್ತು ಗೊತ್ತಾಗುತ್ತೆ ನಿನ್ ಗಂಡ ಕಳ್ಳಾನ ಸಭ್ಯಾನ ಅಂತ. ಅವ್ರು ಬಂದ್ಬಿಟ್ರು, ಬಂದಾಯ್ತಾರೆ. ತಾಂತ ತಾಮ್ ಲೆಟರ್ ತಗೋ, ತಾಂತ ತಾಲ ತಗೋ. ಉಷಾ, ಬಾಗ್ಲ ತಲುಪಿಟ್ಟು ಎಲ್ಲ ಬಿಟ್ಟಿವಳು. ಪ್ರಿಯಾ, ನನ್ನ ಮನಸ್ಸೆಲ್ಲ ನಿಮ್ಮ ಮೇಲೆ ಮತ್ತು ಸುಂದರನ ಕೈ ಹಿಡಿಯುವುದು. ಸಂಜೆ ತಪ್ಪದೆ ಮೆಜೆಸ್ಟಿಕ್ ಕರ್ಕೊಂಡು ಬನ್ನಿ ಮಾತಾಡೋದು. ನಿಮ್ಮ ಪ್ರೀತಿಯ ಶಕ್ಕು ಅಯ್ಯೋ, ಜೇಬಿಲ್ ಇಟ್ಕೊಂಡ್ಬಿಟ್ರು. ಉಷಾ, ನಿನ್ ಗಂಡ ಕಳ್ಳ ಕಳ್ಳ. ಅಯ್ಯೋ, ನಿಮ್ಗೆ ಈಗಾಯ್ತಲ್ಲಮ್ಮ. ಉಷಾ,
ಏನಾಯ್ತು? ಯಾಕೆ ಕಳ್ತೀಯ? ನಿಮ್ಮ ಅಪ್ಪ ಸತ್ತೋದ್ನೇನು? ಇಲ್ಲ. ನಿಮ್ಮ ಅಮ್ಮನ? ಇಲ್ಲ, ತಾನೇ. ನೀನೇ ಸತ್ತೋದ್ಯ? ಯಾವಾಗ? ನಿಮ್ ಪಾಲಿಗೆ ಅವ ಸತ್ತಾಗೆ ನನ್ನ ಮನಸ್ಸಿಗೆ ಈವಾಗ ನೆಮ್ಮದಿ ಆಯ್ತು. ಏನ್ರಿ, ನಾನೇನ್ ಕಮ್ಮಿ ಮಾಡಿದೆ ನಿಮ್ಗೆ? ನನ್ಗಿಂತ ಆಳು ಸಕ್ಕು ಚೆನ್ನಾಗಿದ್ದಾಳ, ನನ್ಗಿಂತ ಅನ್ಯಾಯ ಮಾಡೋದು. ಏನ್ ಮಾಡಿದೆ? ಇಲ್ಲಿ ಇಟ್ಟಿದ್ದ ಕಾಗದ ನೋಡ್ತಿರ್ತಾನೆ? ನೋಡ್ದೆ. ಓದ್ತಿರ್ತಾನೆ? ಓದ್ದೆ. ಯಾಕೆ ಗಲಾಟ ಮಾಡ್ಲಿಲ್ಲ? ಯಾಕೆ ಮಾಡ್ಬೇಕು? ನೋಡಿದ್ಯಾ, ಮುಗ್ದೋಯ್ತು. ಶಕ್ಕಕ್ಕೂ ನಿನ್ ಗಂಡನ್ಗೂ ಏನೋ ಇದೆ. ಮುಚ್ಚು ಬಾಯ್. ಏನಿರೋದು ನಿನ್ ತಲೆ? ಈ ಜೋರಗೆಲ್ಲ ಜಕ್ಕಲ್ಲ ಈ ಅನ್ನಪೂರ್ಣ. ಶಕ್ಕು ಬರ್ದ ಲವ್ ಲೆಟರ್ನ ಚೋಕ್ಲೆ ಇಟ್ಕೋತಿಯಾ? ಇಲ್ಲ, ನಿನ್ ಸೆರಗಲ್ಲ ಹಾಕ್ತೀನಿ. ಕೈ ಮುರ್ದಾಕ್ತೀನಿ. ಏನು? ಕೈ ಮುರ್ದಾಕ್ತೀನಿ. ಕೈ ಮುರ್ದಾಕ್ತೀಯಾ? ಶಕ್ಕು ನಾ ಬರ್ದಿತ್ತು. ಈ ಕಾಗದನ ಯಾರ್ ಬರ್ದಿದ್ದು ಅಂತ ನನಗ್ ಗೊತ್ತು. ಈ ಹ್ಯಾಂಡ್ ರೈಟಿಂಗು ನಿನ್ ತಾನೆ? ಹೌದು, ನಂದೇ. ಆದ್ರೇನಾಯ್ತು? ಉಷಾ, ಕೇಳಿದ್ಯಾ? ನೀನ್ ಲವ್ ಲೆಟರ್ ಬರೆದ್ಬಿಟ್ಟು ಸಕ್ಕು ಮೇಲೆ ತಪ್ಪು ಹೇಳ್ತೀಯಾ? ಉಷಾ, ಉಷಾ, ಈ ಮನೆ ಹಾಳು ಬುದ್ಧಿ ಇರೋ ಇವಣ್ಣ ಮನೆಗೆ ಸೇರಿಸ್ಬೇಡ. ಮುತ್ತಿನಂತ ಹೆಂಡತಿ ಇರೋ ನನ್ನ ಮೇಲೆ ಕಣ್ಣಾಕ್ತೀಯಾ? ಅಯ್ಯೋ ಪಾಪಿ, ಏನು ಏನು ಏನಂದೆ? ನಿನ್ನ ನಾ ಕಣ್ಣಾಕ್ತೀನಾ? ಉಷಾ, ನನ್ ಗಂಡ ನನ್ನ ಕಣ್ಣಲ್ಲಿ ನಿನ್ನ ಅರ್ಜಿನ? ನಿನ್ ನೋಟ ತಡಿಲಾರ್ದೆ ಕಿತ್ನಲ್ಲ ನಿನ್ ಗಂಡ ಓಟ. ಆ ಗುಗ್ಗು ಎಲ್ಲಿದ್ದಾನೋ, ಹೇಗಿದ್ದಾನೋ? ಅವರೆಲ್ಲ ಗುಕ್ಕು, ನೀನೇ ಗುಕ್ಕು. ನಮ್ಮವರು ಒಳ್ಳೆ ಮೀಸೆ ಇಟ್ಕೊಂಡು ಗುಂಗುರ್ ಗುಂಗುರ್ ಗೂದಲ್ ಬಿಟ್ಕೊಂಡು ಕಚ್ಚಿ ಕಟ್ಕೊಂಡು. ಅವ್ರೇನ್ ರೌಡಿನ? ನೀನೇ ರೌಡಿ. ಬರ್ತಾರೆ ಹದಿಮೂರನೇ ತಾರೀಕು ಬರ್ತಾರೆ. ಜಾಗದೆ ಯಾರು? ನಮ್ಮವರು. ಲೇ ಉಷಾ, ಸಾಕಮ್ಮ ಸಾಕು. ನಿನ್ ವಿಷಯಕ್ ಬಂದೆ ನೋಡು, ನನಗೆ ಚೆನ್ನಾಗಿತ್ತು. ನಾನ್ ಬರ್ತೀನಿ, ಎಲ್ಲಾದ್ರೂ ಮೂರಿನ ಕೂತ್ಕೊಂಡು. ಯಾಕೆ ಸುಮ್ಮನೆ ಇದೆಯಾ? ಕೇಳಿದ್ರಲ್ಲ, ಅಳು. ನಾನ್ ಯಾಕೆ ಅಳ್ಬೇಕು? ನಾನು ಊರ್ಗ್ ಹೋಗ್ತೀನಿ. ನೀವೇ ಆ ಸಕ್ಕು ಜೊತೆನೇ ಹಾಯಾಗಿರ್ರಿ. ಲೇ ಉಷಾ, ನೀನ್ ಹೋದ್ಮೇಲೆ ಹಾಯಲ್ಲ ಬಂತೆ. ನೀನೇ ಆ ಸಕ್ಕು ಕಳಿಸ್ಬಿಟ್ಟಿಯಲ್ಲೇ ಊರ್ಗ್ ಹೋಗ್ತೀನಿ ಅಂದ್ಲು. ನಿಜವಾಗ್ಲೂ ಹೋಗ್ಬಿಟ್ರೆ ಎಲ್ಲ ಈ ಅನ್ನಪೂರ್ಣ ಇಂದ್ಲೆ. ಏ ಸಾಂಬ, ಬಾರ ಇಲ್ಲಿ. ಬರುವಂಗಿಲ್ಲ, ಹೋಗದೆ. ಈಗ ಹೋಗದೆ ಎಲ್ಲಿಗೆ? ಯಾವ್ದಾದ್ರು ತಿಥಿ ಏನೋ ಅಲ್ಲೋ ಉರ್ಲಕ್ಕೆ ಸಾಯೋದಕ್ಕೆ. ಸಾಯೋದಕ್ಕೆ? ಅಯ್ಯೋ, ಈ ಹಗ್ಗ ನಿನ್ ಬಹಳ ತಡೆಯೋಲ್ವಲ್ಲ. ಇದನ್ನ ಹಾಕೊಂಡ್ ಸತ್ರೆ ಸಾಯೋದು ಹಗ್ಗ ನೀನಲ್ಲ. ಏನಾಗ್ಲಿ, ನಾನು ಸಾಯದ ತೀರ್ಮಾನ ಮಾಡಿಬಿಟ್ಟಿನ. ಲೇ, ಯಾಕೋ ನಿನಗೇನೋ ಸಾಯ ಸ್ಥಿತಿ ಬಂತು ನೋಡು. ಆ ಅಯ್ಯಂಗಾರ್ ಜಾರಕಿಮ್ಮನ ಮಗಳಿದ್ದಾಳಲ್ಲ ಶಶಿ, ಅವಳು ಲೇ ಸಾಂಬು ಬಿಹಿಬಾಳಿ ಭಾತು ವಾಂಗಿ ಭಾತು ಹ್ಯಾಂಗೋ ಮಾಡೋ ಅಂತ ಕೇಳಿದ್ಲು. ಅದನ್ನ ಚೀಟಿಗಳು ಬರೆದ್ಕೊಟ್ಟೆ ಅಷ್ಟೇನೋ ಹನುಮಂತು. ಅಲ್ಲ, ಪವನ್ ಕುಮಾರ್. ಅಷ್ಟೇ ಪವನ್ ಕುಮಾರು. ಆ ಚೀಟಿ ಬರೆಯೋ ಕಾಲಕ್ಕೆ ನನ್ನ ಅನುಪೂರ್ಣ ನೋಡಿಬಿಟ್ಟು ನನಗೂ ಶಶಿಗೂ ಏನೋ ಲವ್ ಸೇರಿಸಿಕೊಂಡೆ. ನನ್ ಮೇಲೆ ಒಂದೇ ಟಾಮ್ ಟಾಮ್ ಮಾಡ್ಬಿಟ್ಟಳು. ಊರ್ಯವ್ವ ನನ್ನೂ ಬಿಟ್ಟಿಲ್ಲ ಅಂದ್ರೆ ಲವ್ ಅಫೇರ್ ಏನು ಇಲ್ವಾ? ಅಯ್ಯೋ, ಸಣ್ಣ ಮಗುನೋ. ಅಯ್ಯೋ ಸಾಮ್ರಾಣಿ, ಇದಕ್ಕೋಸ್ಕರ ಸಾಯೋಕ್ ಹೋಗ್ತೀಯನೋ? ನಿನ್ ಗಂಡ್ಸೇನೋ? ಹುಡುಕ್ನೂರು. ಒಂದ್ ಕೆಲಸ ಮಾಡು, ಆ ಹಗ್ಗ ನೆಸಿ ಒಂದ್ ಐಡಿಯಾ ಮಚ್ಚೋಣ. ಏನೋ ಅದು? ನಿನ್ ತಂಗಿ ಅನ್ನಪೂರ್ಣಿಗೆ ಬುದ್ಧಿ ಬರೋ ಮಾಡೋಣ. ಅಯ್ಯೋ, ಅವಳಿಗೆಲ್ಲ ಬರುತ್ತೆ ಬುದ್ಧಿ? ಏನೊಂದು ನಿಮ್ ಭಾವ ಇಲ್ಲಿ ನಿಮ್ ಭಾವ ಹದಿಮೂರನೇ ತಾರೀಕು ಬರ್ತಾನೆ ಅಂತ ಅನ್ನಪೂರ್ಣ ಹೇಳಿದ್ಲು. ಅಯ್ಯೋ, ಅವಳು ಪ್ರತಿ ತಿಂಗಳು ಹಾಗೆ ಸುಳ್ಳು ಹೇಳ್ತಾನೆ ಇರ್ತಾಳು. ಆದ್ರೆ ಈ ಹದಿಮೂರನೇ ತಾರೀಕು ಯಾವ್ದಾದ್ರೂ ಗಂಡ್ಸನ್ನ ಇವನೇ ನಿನ್ ಗಂಡ ಅಂತ ಕರ್ಕೊಂಬರೋಣ. ಆಗ ವಿಲಿ 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 ಅಂತ ಒದ್ದಾಡ್ತಾಳೆ. ಬೆಸ್ಟ್ ಬೆಸ್ಟ್ ಐಡಿಯಾ. ಹಾಗಾದ್ರೆ ಈ ಹಗ್ಗ ಇಟ್ಟಿರು, ನಿನ್ ಸಂಖ್ಯೆ ಕೊಡೋಣ. ಇವತ್ತೇನ ತರಕಾರಿ? ಅದೇ ಮಾಮೂಲು, ಗಂಟಿನ ಸೊಪ್ಪು ಆಲೂಗಡ್ಡೆ ಈರುಳ್ಳಿ. ಆ ಮಾಮೂಲು ನಿಲ್ಸಪ್ಪ. ಇನ್ನು ಮೇಲೆ ಕಾಲಿಫ್ಲವರ್, ಕ್ಯಾರೆಟ್, ಬೀಟ್ರೂಟ್, ಬೀನ್ಸ್ ಒಂದು ಡಜನ್ ಆಪಲ್ ತಗೊಂಡು. ಇದೆಲ್ಲ ಬಹಳ ಬೆಲೆ ಆಗತ್ತಲ್ರವ? ಆದ್ರೂ ಚಿಂತೆ ಇಲ್ಲ ಕಣೋ, ಅದೆಲ್ಲ ಹೆಲ್ತ್ ಗೆ ಬಹಳ ಒಳ್ಳೇದು. ಹೇಳ್ರವ ರಾಧ ಹೇಳ್ತಾ ಇದ್ದ. ಸರಿ ವಾ. ಏನಿಯಾ, ಎಲ್ಲಿ ನೋಡಿದ್ರು ಹೂ ಬಿಡೋ ಗಿಡನೇ ಇಲ್ಲ, ಬರೀ ಕ್ರೋಟನ್ಸ್. ನರ್ಸರಿಗೆ ಹೋಗಿ ಲಕ್ಷಣವ ಬಿಡೋದು ಒಂದು ಅಡ್ಡಾಡ ಒಂದು ಗುಲಾಬಿ ಗಿಡಗಳು ತಂದ ಹಾಕಪ್ಪ. ಆಗ್ಲಿಕ್ಕ ಅಪ್ಪ ಕಾಫಿ ಅತ್ತಿಗೆ ಕೊಟ್ಟಾಯ್ತಾ? ಇಲ್ಲ ಮೈದ ಕೊಡ್ತೀನಿ. ನಾನು ಕೊಡ್ತೀನಿ ಅತ್ತಿಗೆ. ಪರವಾಗಿಲ್ಲ ಅತ್ತಿಗೆ, ಎಲ್ಲ ಗುಣ ರೌಂಡ್ ಅಲ್ಲಿ ಹಾಕ್ಬಿಟ್ಟಿದೆಯಲ್ಲ. ಆ ಮಳಿ ಏನ್ ಹೇಳಿದೆ ಅಂತ ನಿನಗೆ ಜ್ಞಾಪಕ ಇದೆಯಾ? ಏನ್ ಹೇಳಿದೆ? ಈ ಗುಂಡಿಗಳನ್ನೆಲ್ಲ ಇದು ಸೇರ್ಸಕ್ಕಾಗಲ್ಲ ಅಂತ ಹೇಳಿದ್ಯಲ್ಲ ನೋಡು, ನನ್ ಕಷ್ಟಪಟ್ಟೆ ಹೀಗಾಗ್ಬಿಟ್ಟೆ. ಸುಶಿ, ಯಾವ ಕೆಲಸನೂ ಆಗಲ್ಲ ಅಂತ ನಿರಾಶೆ ಪಡ್ಬಾರ್ದು. ಶಕ್ತಿ ವಯಸ್ಸು ಕಷ್ಟಪಟ್ರೆ ಒಂದೆಲ್ಲ ಒಂದು ದಿವಸ ಮುಗಿಸ್ಬೋದು. ಕಾಫಿ ನಿಮ್ಮನ್ನೇ ಕೊಟ್ಟಿಯಾ? ಇಲ್ಲ, ಈಗ ಕೊಡ್ತೀನಿ. ಕೊಡು. Thank you.
ಹೇಳಿದ್ರೆ ಈ ಮನೆಯಲ್ಲಿ ಎಲ್ಲರೂ ಅನುಕೂಲವಾಗಿರ್ಬೇಕಾದ್ರೆ ನೀವು ಮಾತ್ರ ಎಲ್ಲ ದೂರ ತಳ್ಳಿ ಯಾಕೆ ಹೀಗಿದ್ದೀರಿ ನೋಡಿ ನಿಮಗೋಸ್ಕರ ಹೊಸ ಶೂ ತಂದಿದ್ದೀನಿ ಅದನ್ನ ಕಣ್ಣಿ ಸಹ ನೋಡಿದೆ ಯಾರಿಗೂ ಶೂಸ್ಗೆ ಸ್ಪರ್ಶ ಆಗ್ತಾ ಇದ್ದೀರಲ್ಲ ರಾಧಾ ಇನ್ನೊಬ್ಬರ ಚಪ್ಪಲಿ ಕಾಲು ತೋರಿಸ್ನದೆ ಅಭ್ಯಾಸ ನನಗಿಲ್ಲ ನನ್ನ ಸಂಪಾದನೆ ನಾಪಾಡ್ಬೇಕು ಅನ್ನೋ ಹಠ ನಂತು ನಾನು ಯಾರು ನಾನು ನಿಮ್ಮಲ್ಲಿ ತಾನೆ ನನ್ನ ಸಂಪಾದನೆ ಕೂಡ ನಿಮ್ದೇ ತಾನೆ ಗಂಡನ ನೆರಳಲ್ಲಿ ಹೆಂಡತಿ ಇರಬೇಕೆ ಹೊರತು ಹೆಂಡತಿ ನೆರಳಲ್ಲಿ ಗಂಡ ಇರಬಾರ್ದು ಹಾಗೊಂದು ವೇಳೆ ಅವನು ಅವಳ ನೆರಳಲ್ಲೇ ಬಾಳಲೇಬೇಕಾದಂತ ಸ್ಥಿತಿ ಬಂದ್ರೆ ಮೇ ಹಾಕೊಂಡು ಸಾಯೋದ್ ಮೇಲೆ ನಮ್ಮ ಸಂಸಾರ ನಿನ್ನ ತೆರಗಿನಲ್ಲಿ ಕಟ್ಟಿ ನಿನಗೆ ಬೇಕಾದ ಕಡೆ ಹೇಳ್ಕೊಂಡು ತಿರುತ್ತಿರೋದು ನನಗೆ ಸ್ವಲ್ಪ ಕೂಡ ಹಿಡಿಸಿ ಆದ್ರೆ ಏನ್ ಮಾಡ್ಲಿ ದೊಡ್ಡದು ದೊಡ್ಡದು ಹಣ್ಣಾಗಿರೋ ನಮ್ಮ ತಂದೆ ಸುಖ ಅಂದ್ರೆ ಏನಂತ ಗೊತ್ತಿಲ್ದಿರೋ ನಮ್ಮ ತಾಯಿ ಇವ್ರ ಅನುಕೂಲಕ್ಕೆ ಯಾಕೆ ಅಡ್ಡಿ ಬರಬೇಕು ಅಂತ ಇಲ್ಲಿಗೆ ಬರಕ್ ಒಪ್ಕೊಂಡೆ ಗಾಳಿಪಟ ಎಷ್ಟೇ ಮೇಲೆ ಕಾಡಿದ್ರು ಆಕಾಶದ ಕೆಳಗೆ ತಾನೇ ಇರುತ್ತೆ ಹೆಂಡತಿ ಎಷ್ಟೇ ದೊಡ್ಡ ಮನುಷ್ಯರಾದ್ರು ಗಂಡನಿಗೆ ದಾಸಿ ತಾನೆ ನಿಮ್ದು ಅರ್ಥ ಇಲ್ಲಿರೋ ಕಲ್ಪನೆ ಕಲ್ಪನೆ ಅಲ್ಲ ರಾಧಾ ಸತ್ಯ ಇವತ್ತು ನಾ ರಸ್ತೆ ನಡೀತಿರ್ಬೇಕಾದ್ರೆ ಜನ ನನ್ನನ್ನು ನೋಡಿ ಇವನಿಗೇನು ರಾಜ ಇದ್ದಾಗಿದ್ದಾನೆ ಇವನ್ ಹೆಂಡತಿ ಕೈ ತುಂಬಾ ಸಂಪಾದನೆ ಮಾಡ್ತಾಳೆ ಇವನ್ ಶೌರ್ಯ ಮಾಡ್ಕೊಂಡು ತಿರುಗ್ತಾನೆ ಅಂತಾರೆ ಚೂರಿ ಹಾಗೆ ಎದೆ ತಿವಿಯೋಂತ ಮಾತು ಕೇಳಿದಾಗ್ಲೆಲ್ಲ ನಾನ್ ನಿಂತ ಜಾಗದಲ್ಲೇ ಭೂಮಿ ಬಾಯಿ ಬಿಡಬಾರ್ದೆ ನನ್ಗೆ ಎದೆನಾದ್ರೂ ಬರೋ ಪ್ರಾಣ ಹೋಗ್ಬಾರ್ದೆ ಅಂತತೆ ರಾಧಾ ಆ ಸಮಯದಲ್ಲಿ ನನಗಾಗೋ ವೇದನೆ ನಿನಗೇನ್ ಗೊತ್ತಾಗುತ್ತೆ ನುಗ್ಗೋ ಪ್ರವಾಹನೋ ಉಕ್ಕೋ ದುಃಖನೋ ಯಾರೂ ತಡೆಯೋದಕ್ಕಾಗಲ್ಲ ನೀನ್ ಸಂಪಾದನೆ ಮಾಡ್ತಿರೋದು ಮೋಹನ್ ಸಹಿಸ್ತಾ ಇಲ್ಲ ಚಿಕ್ಕ ವಯಸ್ಸು ಹೇಗೆ ಕಣಪ್ಪ ಒಂಥರ ವಿಚಿತ್ರವಾದ ಸ್ವಭಾವ ಪ್ರತಿ ವರ್ಷವೂ ಕ್ಲಾಸ್ಗೆ ಇವನೇ ಫಸ್ಟ್ ಬರಬೇಕು ಅಂತ ಒಂದು ಸಲ ಅವನು ಸ್ನೇಹಿತ ಬಂದ್ಬಿಟ್ಟ ನೋಡು ಅವನ ಜೊತೆ ಮಾತಾಡೋದೇ ಬಿಟ್ಬಿಟ್ಟಲ್ಲ ಚಿಕ್ಕ ವಯಸ್ಸಲ್ಲಾಗಿದ್ರೆ ಈ ಹತ್ರ ಒಂಥರ ತಮಾಷೆ ಆಗಿರುತ್ತೆ ಈಗ ಹೀಗಾದ್ರೆ ಎಲ್ಲಿ ಏನ್ ವಿಪರೀತ ಆಗ್ಬಿಡ್ತು ಅಂತ ಮಾಮ ಅವರಾಗಿ ನೀವು ತಪ್ಪು ತಿಳ್ಕೊಂಡ್ಬಿಟ್ರೆ ಇಲ್ಲ ರಾಧ ಇಲ್ಲ ರಾಧ ನೀನು ಮೋಹನ್ ಇಬ್ರು ಈ ಸಂಸಾರಕ್ಕೆ ಎರಡು ಕಣ್ಣುಗಳಿದ್ದಾರೆ ನಿನಗೆ ಅವಕಾಶ ಸಿಕ್ತು ನೀನು ಮುಂದೆ ಬಂದೆ ಅವನಿಗೆ ಅವಕಾಶ ಸಿಕ್ಕಿದ್ರೆ ಅವನು ಮುಂದೆ ಬರ್ತಾನೆ ಆಗ ಈ ತಾರತಮ್ಯ ತಾನೇ ಮಾಯವಾಗೋಗುತ್ತೆ ಇವನು ಸ್ವಲ್ಪ ದಿವಸಗಳವರೆಗೆ ಬೇಜಾರು ಮಾಡ್ಕೊಳ್ಳಿ ಸಮಾಧಾನವಾಗಿದ್ದು ಬಿಡಮ್ಮ ಇದು ಬಿಡಮ್ಮ ಚಿಕ್ಕ ವಯಸ್ಸಲ್ಲಿ ತಂದೆ ಕಳ್ಕೊಂಡು ತಬ್ಬಲಿ ನಾನು ಈ ಮನೆಗೆ ಬಂದ್ಮೇಲೆ ತಂದೆ ಪ್ರೀತಿ ಹೇಗಿರುತ್ತೆ ಅಂತ ತಿಳ್ಕೊಂಡೆ ನಿಜವಾದ ಅದೃಷ್ಟ ಅಂತ ಹಾಗೆ ನೋಡಿದ್ರೆ ನಾವು ಅದೃಷ್ಟವಂತು ಅಂತ ಹೇಳ್ಬೇಕು ಅತ್ತೆ ಮಾವಂದ್ರೆ ನಾವು ತಂದೆ ತಾಯಿ ನೋಡ್ಕೊಳ್ಳೋ ಸೋತೆ ಎಲ್ರಿಗೂ ಸಿಗ್ತಾರೆ ಏನೋ ನಮ್ಮ ಮನದೇವರು ನಂದಿನ ದೇಶವನ್ನು ಕೃಪೆ ಬೇಜಾರು ಮಾಡ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಬೇಜಾರು ಮಾಡ್ಕೋಬೇಡ ಏಳು ಗಂಟೆ ಆಯ್ತು ಇದು ಹಿಂದಿ ಪಾಠ ಟೈಮ್ ತಗೋದು ತಾನೆ ಬನ್ನಿ ನಮಸ್ತೆ ಮೂರನೇ ಪಾಠ ಓದಿದ್ರ ನಿಮ್ಮನ್ನೇ ಕೇಳ್ತಾ ಇರೋದು ಮೂರನೇ ಪಾಠ ಓದಿದ್ರ ಅಂತ ಓದ್ದೆ ಅರ್ಥ ಆಗ್ಲಿಲ್ಲ ಅದೊಂದ್ ಕತೆ ನಾ ಓದಿ ಅರ್ಥ ಹೇಳ್ತೀನಿ ಕೇಳಿ ಏಕ್ ಮುಸಾಫಿಷ ಒಟ್ಟ ಅರ್ಥ ಹೇಳು ಸಾಕು ಒಂದ್ ನಿಮಿಷ ಪ್ರಯಾಣಿಕ ಒಬ್ಬ ದಾರಿಲಿ ಎದುರ್ಕೊಂಡು ನಡೀತಾ ಹೋಗ್ತಾ ಇದ್ದ ದಿಢೀರ್ ಅಂತ ಹಿಂದ್ಗಡೆ ತಿರುಗಿ ನೋಡ್ದ ಅವ್ನ ಹಿಂದೆ ದುಟ್ಟದಾಗ ಅವ್ನ ನೆರಳು ಕಾಣಿಸ್ತು ಅವನ ಅದನ್ನ ಭೂತ ಅಂತ ತಿಳ್ಕೊಂಡು ಓಡಿಕ್ ಪ್ರಾರಂಭ ಮಾಡ್ದ ಅದು ಅವ್ನ ನೆರಳೆ ಆಗಿದ್ರು ಅವನ್ಗ ಸತ್ಯ ತಿಳಿಲಿಲ್ಲ ನನಗೊಂದ್ ಸಂದೇಹ ಅವ್ನು ಮುಟ್ಟಾಣ ಅಲ್ಲ ಬುದ್ಧಿವಂತ ಹಾಗಾದ್ರೆ ಅವ್ನು ನೋಡಿದ್ದು ಸಾಧಾರಣವಾದ ನೆರಳ ಅವ್ನು ನೋಡಿದ್ದು ನೋಡ್ತಾ ಇರೋದು ಅವನ್ನೇ ನುಂಗುವಂತಹ ರಾಕ್ಷಸ ನೆರಳು ಅಂತ ಭಯಂಕರವಾದ ನೆರಳು ನೋಡಿದ್ಮೇಲೆ ಅವನು ಹೆದರ್ಕೊಂಡಿದ್ದು ಸಹಜ ತಾನೆ ಕಥೆ ನನಗೆ ಅರ್ಥವಾಯ್ತು ನಿನಗೂ ಅರ್ಥವಾಗಿದೆ ಅಂತ ಕಾಣುತ್ತೆ ಅಲ್ಲ
ಏನಮ್ಮ ಮಾವಿನಕಾಯಿ ತಿಂತಿದ್ಯಾ ಗರ್ಭಿಣಿನಾ? ಇಂಥ ಸ್ಥಿತಿಯಲ್ಲಿ ನಿನ್ನ ಭಿಕ್ಷೆ ಬಿಡ ಕಳ್ಸಿದ್ನಲ್ಲ ನಿನ್ನ ಗಂಡ ಎಲ್ಲಿದೆ ಅಂತ ಹೇಳು, ನಾನು ಅವನ ಬುದ್ಧಿ ಹೇಳ್ತೀನಿ. ನನಗೆ ಇನ್ನೂ ಮದುವೆನೇ ಆಗಿಲ್ಲ ಸ್ವಾಮಿ. ಓಹೋ, ಮದುವೆ ಆಗದೇನೆ ಈ ತರ ಆಗಿ ಹೀಗ್ ಮನಮನೆ ಸುತ್ತಾ ಇದೆಯಾ? ಹ್ಮ್, ಏನ್ ಮಾಡ್ಲಿ, ಆ ಪಾಪಿ ನನ್ ನಂಬಿಸಿ ಮೋಸ ಮಾಡ್ಬಿಟ್ಟ. ಚೆನ್ನಾಗಿದೆ ಕಣಮ್ಮ, ಕಳ್ಳ ತಾನು ಮಾಡಿದ ಕಳ್ತನಕ್ಕೆ ಪಶ್ಚಾತ್ತಾಪ ಪಡೆದೆ ಸಿಕ್ಕಾಕೊಂಡಿದ್ದಕ್ಕೆ ಸಂತಾಪಟ್ಟಾಗಿದೆ ನಿನ್ ಕತೆ. ನಿನಗೆ ಅಣ್ಣ ತಮ್ಮಂದ್ರೆ ಯಾರು ಇಲ್ವೋ? ಇಲ್ಲ ಸ್ವಾಮಿ. ಅದಕ್ಕೆ ಅವರೇನಾದ್ರೂ ಇದ್ದಿದ್ರೆ ನೀನು ಮಾಡಿರೋ ಈ ಮಾನ ಹೋಗೋ ಕೆಲಸಕ್ಕೆ ನಿನ್ನ ಕತ್ತ ತುಂಡು ಮಾಡ್ಬಿಡ್ತಿದ್ರು. ಛೇ, ಈ ತರ ಬರ್ಕೋಕ್ಕಿಂತ ವಿಷಾಕವನ್ನು ಸತ್ತೋಗೋದ ಮೇಲೆ ತಗೋ ನೋಡ. ಮನುಷ್ಯನಿಗೆ ಮಾನ ಮುಖ್ಯ, ಪ್ರಾಣ ಅಲ್ಲ. ಯಾಕೆ ಮಾಡ್ತಾ ಇದ್ದಿ ಕುಚ್ಚುಡಿಗಿ? ನಿಮ್ಮೆಲ್ಲ ಭಿಕ್ಷಕಿನ ಬೇರೆ ನೀನೇ ಕೇಳ್ತಾ ಇದ್ದಿ? ಅವಳಿಗೋಸ್ಕರ ಅರ್ಥ ಇಲ್ಲ ಅತ್ತಿಗೆ, ನಂಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಗೆ ಖುಷಿ ಸುಶಿ, ಏನ್ ನಡೀತು? ನಂಗೆ ಮೋಸ ಹೋಗ್ಬಿಟ್ಟೆ, ಎಷ್ಟಿಗೆ ಮೋಸ ಹೋಗ್ಬಿಟ್ಟೆ. ಎಂತ ಅನ್ಯಾಯ ಮಾಡ್ಬಿಟ್ಟೆ ಸುಶಿ. ಸಂಬಂಧ ಇಲ್ಲದ ಯಾವುದೋ ಹಿಂಗ್ ಕೆಟ್ಟದಕ್ಕೆ ನಿಮ್ಮಣ್ಣ ಕಿರಿಕಿರಿ ಆಗ್ಬಿಟ್ಟು ಇನ್ನು ಹೊರಗುಟ್ಟು ತಂಗಿ ದಾರಿ ತಪ್ಪಿದೆ ಅಂತ ಕೇಳಿದ್ರೆ ಸುಮ್ಮನೆ ಇರ್ತಾರೇನು? ಮಾತು ಮಾತುಗೂ ಮಾನ ಮಾನ ಹಾಕೋಗಾಡ ಅವರು. ನಿಮ್ಮ ಕೊಲೆ ಮಾಡೋದಕ್ಕೂ ಹೇಳೋದಿಲ್ಲ ಅತ್ತಿಗೆ. ಈ ತಾನು ನಂಬಿ ಕಾಣ್ತಿರೋ ಅತ್ತೆ ಮಾವನಿಗೆ ಈ ಸುದ್ದಿ ತಿಳಿದ್ಬಿಟ್ರೆ ಎದೆ ಹುಡ್ಕೊಂಡು ಪ್ರಾಣ ಬಿಟ್ಬಿಡ್ತಾರೆ ಸುಶಿ. ಅತ್ತಿಗೆ ನಂದು ಕ್ಷಮಿಸ್ಬಿಡು, ನಾನು ಕ್ಷಮಿಸಿ ಏನಮ್ಮ ಲಾಭ? ನಿಮ್ಮ ಹೆತ್ತವರು ಒಡ ಹುಟ್ಟಿದವರು ಕ್ಷಮಿಸ್ಬೇಕು. ಆದ್ರೆ ನೀನು ಅವ್ರಿಗೆ ಹೇಗೆ ಹೇಳ್ತೀನಿ, ಏನ್ ಮಾಡ್ತೀನಿ? ಅತ್ತಿಗೆ ನಿಂದಮ್ಮಯ್ಯ ಯಾರು ಹೇಳ್ಬೇಡ. ಹಿಂದೆ ದಕ್ಷಿಣ ಗೊತ್ತಾಗಿದೆಯೋ ಸುಶೀಲಾ, ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗುತ್ತಮ್ಮ? ನೋಡು, ಇದು ಮೊದಲಿರೋ ಕೆಂಡ ಕಣಮ್ಮ. ಹೋಗ್ಲಿ, ಅವನು ಯಾರು ಅಂತ ಹೇಳಮ್ಮ. ನೋಡು ಹೇಳೆ, ನೀನು ಹೇಳದೆ ಇದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳು ಸುಶೀಲಾ. ನಮ್ಮ ಹಳೆ ಮನೆ ಓನರ್ ಇದ್ದಾರಲ್ಲ ಮಹದೇವಯ್ಯ, ಅವ್ರ ಮಗ ಸುಂದರ್ ಖಂಡಿತ ನಿನ್ ಕೈ ಬಿಡೋಣ ಅಂತ ಹೇಳಿದಾರೆ ಅತ್ತಿಗೆ. ಪ್ರೀತಿಯ ಪ್ರತಿಯೊಬ್ಬ ಗಂಡಸು ಹೇಳೋ ಕೊನೆ ಮಾತು ಇದೇ ಕಣಮ್ಮ. ಅತ್ತಿಗೆ ಸುಂದರ್ ಅಂತವರೆಲ್ಲ ಅತ್ತಿಗೆ ನಿಮ್ಮ ನಂಬಿಕೆ ನನಗೆ ಒಳ್ಳೇದಾಗ್ಲಿ ಅಂತ ಆಸೆ ಇಲ್ವಿದಮ್ಮ. ನೋಡು ಸುಶಿ, ಸ್ವಲ್ಪ ದಿವಸ ಯಾರಿಗೂ ಅನ್ನನ ಬಿಡ್ದಾಗ ನಡ್ಕೋಬೇಕು. ಏನಾದ್ರೂ ಮಾಡಿ ನನ್ನ ಪ್ರಾಣ ಆದ್ರೂ ಒತ್ತೆ ಇಟ್ಟು ನಿಮ್ಗೆ ಮದುವೆ ಮಾಡ್ತೀನಿ ಕಣೆ. ಹ್ಞೂ ಕಣೆ, ಅತ್ತಿಗೆ ಸುಶಿ ಜೊಲ್ಲಿ ಮಗು ತಗೋತೀನಿ ತಗೊಳ್ಳ ಇನ್ನು ಸುಶಿ. ನಮಸ್ತವ್ರಿ ಮತ್ತೆ ಅಯ್ಯೋ ಅವಿವೇಕಿ, ಸಿನಿಮಾ ನೋಡಕ್ಕೆ 320 ಕೋಟಿಯ? ನಾನೇನ್ ಮಾಡ್ಲಿ, ಅದಕ್ಕಿಂತ ಕಡಿಮೆ ಸಿಗ್ಲಿಲ್ವಲ್ಲ. ಯಾಕೆ ಸಿಗ್ಲಿಲ್ಲ? ರಶ್ ಶುಕ್ರಪ್ಪ ರಾಜ್ಕುಮಾರ್ ಪಿಕ್ಚರ್ ಇದ್ ಸಿಕ್ಕಿದೆ ನಮ್ಮ ಅದೃಷ್ಟ. ಓ ಸರಿ, ಸುಂದರ್ನ ಸಿನಿಮಾ ಖರ್ಚು 320? ಹೌದು. ಕಾಫಿ ಗಿಫಿ ಏನಾದ್ರು ಕುಡಿದ್ಯಾ? ಇಲ್ಲಪ್ಪ. ಇಲ್ಲ ತಾನೇ? ಗುಡ್, ಈಗ ನೀನ್ ನನ್ನ ಮಗ. ಸರಿ, ಓಹ್ ಬಾಬಾ ರಾಧಾ ಬಾಬಾ. ಲೇ ಮೀನು ಮೀನು, ಯಾರು ಬಂದಿದ್ದಾರೆ ನೋಡು ಬಾಯಿಲಿ. ಯಾರು? ಓ ರಾಧಾ, ಏನಮ್ಮ ಅಪರೂಪಕ್ಕೆ ಬಂದೆ? ಅಲ್ವೇ, ಸೌಂದರ್ಯ ಸಾಧನಗಳ ಏಜೆಂಟ್ ನಮ್ಮ ಮನೆಗೆ ಯಾಕೆ ಬರ್ತಾರೆ ನೋಡಮ್ಮ? ನನ್ನ ಮಗನಿಗೆ ಇನ್ನೂ ಚಿಕ್ಕ ವಯಸ್ಸು, ಈ ನನ್ನ ಹೆಂಡತಿ ಸದ್ಯದಲ್ಲೇ ರಿಟೈರು, ನಾನಂತ ಟೈರೇ ಇಲ್ಲದ ಕಾರು, ಈ ಮನೆ ನಿನಗೆ ಗಿರಾಕಿ ಇನ್ಯಾರು? ನಿಮ್ಮ ಮಗ
ಅವನಿಗೆ ಹಾಕ್ಬೇಕು ಮೇಕಪ್ ಸಾಮಾನು. ತಕ್ಷಣವಾಗಿದ್ದಾನೆ. ಅವ್ರ ಮುಖ ನಿಮ್ಮ ಲಕ್ಷಣವಾಗಿ ತೋರ್ಸಕ್ ಅಂದವಾದ ಕನ್ನಡಿ ಬೇಕು ಅಂತ ಹೇಳಿದ್ರು. ರಾಧಾ, ನಮ್ಮ ಮನೇಲಿ ಬೇಕಾದಷ್ಟು ಕನ್ನಡಿಗೆ ಇದೆ. ಇನ್ನೊಂದು ಕನ್ನಡಿ ಯಾಕಮ್ಮ, ನಿಮ್ ಮಗ ತಗೋತೀನಿ ಅಂತ ಹೇಳಿ ಆರು ಕೂಡ ಕೊಟ್ಟಾಗ್ಬಿಟ್ಟು. ಅದಕ್ಕೆ ನಮ್ಮ ಕ್ಯಾನ್ಸಲ್ ಮಾಡಿ ಇನ್ಯಾರಿಗಾದ್ರೂ ಕೊಟ್ರಾಯ್ತು. ಆ ಮಾತು ಮಾತ್ರ ಹೇಳ್ಬಿಡಿ, ಈಗಾಗಲೇ ನಿಮ್ ಮಗನ ಹೆಸರು ಅದ್ರ ಮೇಲೆ ಹಾಕಾಗೋಯ್ತು. ಒಪ್ಪಿಕೊಂಡೆ, ಸರಿ ನನ್ನ ಮಗನೇ ಬೇಡ ಅಂದ್ರೆ ಏನ್ ಮಾಡ್ತೀಯಾ? ಒಡೆದು ಪುಟ್ಪುಡಿ ಮಾಡಿ ಬೀದಿಗೆ ಬಿಸಾಕ್ತೀನಿ. ಅಪ್ಪ, ಆ ಕನ್ನಡಿ ನನಗೆ ಬೇಕು, ಕೊಂಡ್ಕೊತೀನಿ ಅಂತ ಮಾತು ಕೊಟ್ಬಿಟ್ಟಿದೀನಿ. ಕೊಟ್ಟು ಮಾತು ತಪ್ಪದ ಅನ್ಯಾಯ ಅಲ್ವನಮ್ಮ. ಯಾಕೆ ಸುಮ್ಮನೆ ಪಂಚಾಯತಿ ಮಾಡ್ತಿದ್ದೀರಾ? ಹುಡುಗ ಇಷ್ಟಪಟ್ಟಿದ್ದ ನನ್ ಮೇಲೆ ತಗೊಳ್ಳಿ ಬಿಡಿ, ನೀನ್ ಯಾಕೆ ಅಡ್ಡ ಮಾಡ್ತೀರಾ? ಏನೇ ಇಟ್ಟು ಸದೀಸಾಗಿ ಹೇಳ್ಬಿಟ್ಟೆ. ನೋಡಿ, ನೀವು ಯಾವ ಕಾರಣದಿಂದ ಬೇಡ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ, ಯಾರೇ ಅಡ್ಡಿ ಬಂದ್ರು ನಾನು ಕೇಳಲ್ಲ. ತಗೋತೀನಿ ಅಂತ ಹೇಳಿದ ವಸ್ತುನ ನನ್ನ ಮನೆ ತಂದಿಟ್ಕೊಂಡು ಎತ್ಕೋತೀನಿ. ಆಯ್ತು, ಮುಗಿಸ್ಕೊಟ್ಟು ನನ್ನ ತಕ್ಕಡಿ. ಇನ್ನೇನಮ್ಮ ನಿನಗೆ ಯೋಚನೆ? ಅವನೇ ಹೇಳಾಯ್ತಲ್ಲ, ಬರ್ತಾನೆ ತಗೋತಾನೆ. ಆಯ್ತಾ? ಹಳೆ ಸಾಮಾನು, ಹಳೆ ಸಾಮಾನು. ಏ ನೀನು ನನ್ನ ಅಟ್ಟ ಹಾಕಿ ಹಳೆದು ನೆಗ್ಗಿ ತುಪ್ಪಕ್ಕಿ ಸಾಮಾನು ಏನಾದ್ರು ನೋಡ್ತೀನಿ ಅವನ ಇರು ಅಂತ ಹೇಳು. ದೇವರೇ ಗತಿ, ಇವ್ರು ಹೋದ್ರೆ ಹೊಸ ಸಾಮಾನು ಊಟ ಕಟ್ಬಿಡ್ತಾರೆ. ರಾಧಾ, ನೀನ್ ಸುಂದರ ಜೊತೆ ಮಾತಾಡ್ತಿರು, ಬಂದ್ಬಿಡ್ತೀನಿ. ವಿಷಯ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಅಂತ ಕಾಣುತ್ತೆ. ಇಲ್ಲ, ನನಗ್ ಮಾತ್ರ ಸತ್ಯವಾಗಿ ಹೇಳ್ತೀನಿ. ನಾನು ಖಂಡಿತ ಸುಶೀನ್ ಕೈ ಬಿಡಲ್ಲ. ಆದಷ್ಟು ಬೇಗ ಅಪ್ಪ ಅಮ್ಮನ ಹೇಳಿ ಹೆಣ್ಕೆಳ ಕಳಿಸ್ತೀನಿ. ಸುಂದರ, ನಡೆದಿರೋ ಈ ತಪ್ಪು ಈ ಮದ್ವೆ ನಡೆಯೋರ್ಗೂ ಯಾರಿಗೂ ಗೊತ್ತಾಗ್ಬಾರ್ದು. ಯಾವ ಕಾನೂನಿನ ರಹಸ್ಯ ಬೈಯಾದ್ರೂ ಸರಿ ಸುಶಿ ಆತ್ಮಹತ್ಯೆ ಮಾಡ್ಕೋತಾರೆ. ಇಲ್ಲ, ನಮ್ಮ ಇಡೀ ಸಂಸಾರ ಬಾವಿ ನೋಕ್ಕೆ ಎಲ್ಲ ನೋಡ್ಕೋಬೇಕಾಗುತ್ತೆ. ನಾ ಬರ್ತೀನಿ. ನೀವು ಬರ್ತೀವಿ ಅಂತ ಒಂದು ಮಾತು ತಿಳಿಸಿದ್ರೆ ಮೋಹನ ಮನೆಯಲ್ಲೇ ಇರ್ಕೋತಿದ್ದೆ. ಸತ್ಯ, ರಾಧಾನಾಥ ಇದ್ದಾಳಲ್ಲ. ಹೌದು, ಇನ್ನೋಡಕ್ ಬಂದಿದ್ದೀರಿ, ನಿಮ್ ಮಗನೇ ಬಂದಿಲ್ವಲ್ಲ? ಅಯ್ಯೋ, ಇಂಥ ದೊಡ್ಡ ದೊಡ್ಡ ವ್ಯವಹಾರದಲ್ಲಿ ಹುಡುಗರೇ ಆಯ್ತು ಶಿವ ಸ್ವಾಮಿಗಳೇ. ಅಯ್ಯೋ, ಹೆಣ್ಣನ್ನು ಒಪ್ಪಬೇಡವೇನು? ನಾನೇನೋ ಕರೆದೆ, ನಾನ್ ಯಾಕೆ ನಿಮಗೆ ಹೋಗಿ ನೋಡ್ಕೊಂಡು ಮನೆ ಇದ್ಬಿಟ್ಟ? ಸರಿ ಅಂತ ಬಂದು ಬಿಟ್ಟು. ಬೇಷ್ ಬೇಷ್, ಮಕ್ಕಳು ಅಂತಂದ್ರೆ ಹಾಗಿರ್ಬೇಕು ನೋಡಿ. ಓಹೋ, ನನ್ನ ಮಗ ಸ್ವಾಮಿ ಅವರು, ನನ್ನ ಮಗ. ನಾನ್ ಚಿಕ್ಕವನಾಗಿದ್ದಾಗ ನಮ್ಮಪ್ಪನಿಗೆ ಏನ್ ಹೇಳಿದೆ ಗೊತ್ತೇ? ಹೆಣ್ಣು ನೋಡೋದು ಒಂದೇ ಅಲ್ಲ, ಆಡಿನೂ ಬೇಕಾದ್ರೆ ನೀವೇ ಕಟ್ಟಿ ಕರ್ಕೊಂಡು ಬಂತ. ಹುಡುಗಿ ನಿಮ್ಗೆ ಒಪ್ಪಿಗೆ ಆಯ್ತು ತಾನೆ? ಹುಡುಗಿ ಮಾತ್ರ ಒಪ್ಪಿದ್ರೆ ಮುಗಿತೇನು? ಮುಖ್ಯವಾದ್ರು ವರದಕ್ಷಿಣೆ ಅದು ತಿಳಿಬೇಕಲ್ಲ. ವರದಕ್ಷಿಣೆನೆ ಎಷ್ಟು ಅಂತ? ಅಯ್ಯ, ಅಂತ ಹೆಚ್ಚೇನು ಇಲ್ಲ. ನಮ್ಮ ಮೀನಾಕ್ಷಿಗೆ ನೋವು ಹತ್ತಿದಾಗ ಅವಳನ್ನ ಜಟಕಾದಲ್ಲಿ ಹೆರಿಗೆ ಆಸ್ಪತ್ರೆ ಕರ್ಕೊಂಡು ಹೋದಾಗದಿಂದ ಸುಂದರು ಹುಟ್ಟಿ ದೊಡ್ಡವರಾಗುವವರಿಗೆ ಅಂದ್ರೆ ಇವತ್ತಿನ ಊಟ ತಿಂಡಿ ಖರ್ಚು ಸೇರಿ 20,000 ರೂಪಾಯಿ 70 ಪೈಸೆ ಆಗಿದೆ. ಇಷ್ಟನ್ನ ಬಡ್ಡಿ ಸಮೇತ ಕೊಟ್ಟುಬಿಟ್ರೆ ಮುಂದಿನ ವ್ಯವಹಾರ 20,000 ರೂಪಾಯಿ ನಮಗೆ ಜಾಸ್ತಿ ಸರ್. ಹೋಗ್ಲಿ, ಅದರಲ್ಲಿ 10,000 ಬಿಟ್ಬಿಡ್ತೀನಿ ಬಡ್ಡಿ. ಇನ್ನು 10,000 ಕೊಟ್ಟುಬಿಡಿ, 10,000 ರೂಪಾಯಿ ವರದಕ್ಷಿಣೆ ಕೊಡೋದಕ್ಕೆ ನನ್ನ ಮಗಳೇನು ಕುರುಡಿನೇ ಕುಂಟಿನೇ? ಪುಗುಸಟ್ಟೆ ಹೆಣ್ಣನ್ನ ನಮ್ಮ ಮನೆಗೆ ತಂದ್ಕೊಳಕ್ಕೆ ನನ್ನ ಮಗ ಏನ್ ಮೂಗಾನೋ ಕಾಗಾನೋ? ನೋಡಿ ಮಿಸ್ಟರ್ ಶಿವಸ್ವಾಮಿಗಳೇ, ನನ್ನ ಮಗನಿಗೆ ಹೆಣ್ಣು ಕೊಡೋರು ಇಲ್ಲ ಅಂತ ನಾನೇನ್ ನಿಮ್ ಮನೆ ಬಾಗಿಲಿಗೆ ಬಂದಿಲ್ಲ. ಕಟ್ಟಪುರದ ಬಸಯ್ಯ, ನರಸೀಪುರದ ನರಸಿಂಹರಾಯ. ನಿಮಗೆ ಸಂತೋಷ ಇದ್ರೆ 10,000 ಕೊಟ್ಟು ಸಂಬಂಧ ಬೆಳೆಸಿ, ಇಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟೆ. ನೋಡಿ, ಕಡ್ಡಿ ಎಷ್ಟು ಮಾತು ಮಾಡಿದಾಗ ಮಾತಾಡಿದ್ರೆ ಹೇಗೆ? ಕುತ್ಕೊಳ್ಳಿ ಅವ, ಸ್ವಲ್ಪ ಬರ್ತೀರಾ? ಏನ್ಮನಿ ಹೇಳ್ತಿರೋದು? ಅವ್ರು ಹೇಳ್ದಾಗ ನಾವು ಕುಣಿಯೋದೆ? ದೇವರ ಮುಂದಿಡೋ ಬೆಳ್ಳಿ ದೀಪದ ಹಾಗೆ ಲಕ್ಷ್ಮಿಯಾಗಿರೋ ಹುಡುಗಿನ ಇಟ್ಕೊಂಡು ಬರೀ ಬೆಳ್ಳಿ ದೀಪ ಇದ್ರೆ ನಾವು ನಿಧಾನ ಮಾಡ್ಬೋದಾಗಿತ್ತು. ಇದು ಉರಿತಾರೆ ಬೆಳ್ಳಿ ದೀಪ, ಆದಷ್ಟು ಬೇಗ ದೇವರ ಮುಂದೆ ಇದ್ರೆ ಚೆನ್ನ. ಏನ್ ಹೇಳ್ತಿರೋದು? ನಾನು ಹೇಳಿದ್ದು ವಯಸ್ಸಿಗೆ ಬಂದ ಹೆಣ್ಣು ಅಂತ. ಅವ್ರಿಗೂ ಒಬ್ಬ ಮಗ ಖುಷಿನ ಹತ್ರ ಇರ್ತಾರೆ, ಬಹಳ ಒಳ್ಳೆ ಸಂಬಂಧ ಇರಬಾರ್ದು ಅಂತ ಅಷ್ಟೇ. ಅಂತ ಸಂಬಂಧ ಮಾಡ್ಬೇಕು ಅಂತ ನಮಗೂ ಆಸೆ, ಆದ್ರೆ ಅಷ್ಟೊಂದು ಹಣಕ್ಕೆ ಏನಮ್ಮ ಮಾಡ್ತಾರೆ? ಅದೇ ನಾನ್ ಕಂಪ್ನಿ ಸಾಲ ಕತೆ ಮಾಡ್ತಾ ಇರ್ತೀನಿ. ಏನ್ ನಿರ್ಧಾರ ಮಾಡಿದ್ರಿ? ನಿಮ್ ಷರತ್ಗೆ ನಮ್ಮ ಒಪ್ಪಿಗೆ, ಆದ್ರೆ
ನಾ ಮೋಹನ್ ನ ಒಂದು ಮಾತು ಕೇಳ್ತೀನಿ, ಅದಕ್ಕೆ ಅವಕಾಶ ಮಾಡಿ. ಆಗ್ಬೋದು ಆಗ್ಬೋದು, ಬೇಕಾದಷ್ಟು ಅವಕಾಶ ತಗೊಳ್ಳಿ. ನಾನು ಹೋಗಿ ಸಂಬಂಧ ಕಡಿಸೋ ಬಂದಿದಾರಲ್ಲ, ನಮ್ಮ ಜಗಲಿ ಮೇಲೆ ಕುತ್ತಿದಾರಲ್ಲ, ಅವ್ರ ಹತ್ರ ಒಂದಕ್ಕೆ ಎರಡ ಈ ವ್ಯವಹಾರ ಕುದುರ್ಸ್ ನೋಡ್ತೀನಿ. ಒಂದ್ ವೇಳೆ ಕುದುರ್ಬಿಡ್ತು ಅಲ್ಲಿ ಕುದುರ್ಲಿಲ್ಲ ಇಲ್ಲಿಗೆ ಬರ್ತೀನಿ. ನೋಡಿ ಸ್ವಲ್ಪ ಕೂತ್ಕೊಳ್ಳಿ ಮಾವಯ್ಯ, ಅವ್ರು ನಾನು ಹೇಳಿ ಒಪ್ಪಿಸ್ತೀರಿ, ನೀವು ಒಪ್ಕೊಂಬಿಡಿ. ಸರಿ ಸ್ವಾಮಿ, ನೀವು ಹೇಳಿದ್ದಕ್ಕೆ ಕೇಳದಕ್ಕೆಲ್ಲ ನಮ್ಮ ಬೀಗರು ಅಂದ್ರೆ ಹೀಗಿರ್ಬೇಕು, ಅದಿಗರು ಬೀಗದಾಗೆ ಬರ್ತೀವಿ. ಏನ್ ಬರುತ್ತಿದೆ ಆತ್ರಿ? ಶ್ರೀರಾಮ್ ಜಯರ್ಷಿ, ಇದನ್ನ ಬರೆದ ಮನಸ್ಸಲ್ಲಿರೋ ಆಸೆ ಪೂರೈಸುತ್ತಂತೆ, ಅದಕ್ಕೋಸ್ಕರ ಪುರುಷೋತ್ತಾದಾಗ್ಲೆಲ್ಲ ಬರಿತಾ ಇದ್ದೀನಿ. ಮನಸ್ಸಿನಲ್ಲಿ ಏನ್ ಆಸೆ ಇಟ್ಕೊಂಡ್ ಬರುತ್ತಿದೆ ಆತ್ರಿ? ನಿನ್ ಮದ್ವೆ ಹೂವಿನ ಸರ ಇತ್ತು ಸುಲಭ ನಡೀಲಿ ಅಂತ. ಈ ಮನೆ ಹೆಣ್ಮಗ್ಳೇನು ನೀನ್ ಅರ್ಥ ಇದ್ರೆ ತಾನೇ ಎಲ್ರಿಗೂ ನಿಮ್ದಿ. ಈ ತರದ ಬಯಲಕ್ಷಿ ರೀತಿ ಹೀಗೆ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಎಲೆಕ್ಷನ್ ವಿಷಯ ಬಿಡಯ, ರಾಜಕೀಯ ಮಾಡಿ ಹೊಸ ಪಿಕ್ಚರ್ ನೋಡಿದ್ಯಾ? ಸಿಗತ್ತೆ ಸಿಗಲ್ಲಪ್ಪ ಅಂತಾನೆ. ಸಿಗತ್ತೆ ಸಿಗತ್ತೆ, ನೀನಿಬ್ರು ಹೀಗೆ ಮಾತಾಡ್ತಾ ಇರಿ, ಆಫೀಸಿಂದ ಟಿಕೆಟ್ ಸಿಗುತ್ತೆ. ಯಾವಾಗ ನೋಡು ಎಲೆಕ್ಷನ್ ಇಲ್ಲ ಸಿನಿಮಾ ಸೆಲೆಕ್ಷನ್ ಬಿಟ್ಟರೆ ಬೇರೆ ಎರಡು ವಿಷಯ ಇಲ್ಲ. ನಾನು ನಿಮಗೆ ಬೇರೆ ವಿಷಯ ನಾನು ಹೇಳ್ತೀನಿ. ಏನಪ್ಪ ಅದು? ಚೆನ್ನೈ ತಂದಿರೋ ಊಟ ಬಹಳ ರುಚಿಯಾಗಿದೆ, ಅದಕ್ಕೆ ಹೊತ್ತಾಯ್ತು ಅಂತ ಕಾಣುತ್ತೆ. ಇನ್ನೊಬ್ಬದೆ ನಿಮ್ ತಂಗಿ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರು. ಗಂಡಿನ ಕಡೆಯವರು ಅದೇ ಅದೇ ನಿಮ್ ಹಿಂದೆ ಇದ್ರಲ್ಲ ಹೊಟ್ಟಾರ, ಅದು ಓನರ್ ಮಾದೇವನವರು. ವರದಕ್ಷಿಣೆ ಆದ್ರೆ ಇದು ಮಾತಾಡ್ತಾ ಊಟ ಕೂಡ ಲೇಟ್ ಆಗ್ಬೇಕು. ಹಾಗೋ ರಾಧಮ್ಮನವ್ರು ದೊಡ್ಡ ಮನಸ್ಸು ಮಾಡಿ ಅವ್ರು ಕೇಳದಷ್ಟು ವರದಕ್ಷಿಣೆ ಕೊಡ್ತೀನಿ ತೊಕೊಂಡು ವ್ಯವಹಾರನ ಒಂದ್ ರೀತಿ ಮುಗಿಸೋರು. ಇಷ್ಟೊಂದು ವಿಚಿತ್ರವಾಗಿದೆ ನಿಮ್ಮ ಮನೆ ಸಂಸಾರ ಮೋಹನ್. ಅಲ್ಲ ಇರೋನು ನೀನು ಒಬ್ಬ ಮಗ, ನಿನ್ನ ಸ್ವಂತ ತಂಗಿ ಮದುವೆ ವಿಷಯ ನಿಮಗೆ ತಿಳಿಸ್ಬಾರ್ದು. ಅಕ್ಕನೇ ಹೋದ್ರು ಅಲ್ಲದೆ ಹೋದ್ರು ಮನೆಯಲ್ಲಿ ಹಿರಿಯ ಮಗ ಅನ್ನೋದಕ್ಕೋಸ್ಕರ ಅನ್ನೋದು ವಿಷಯ ತಿಳಿಸ್ಬಾರ್ದು. ಅವನರಲ್ಲಿ ವಿಶೇಷವನ್ನೇ ತಾನೇ ಹೆಡ್ ಅವ್ರು ಹಾಕಿದ್ದೀರೆ ಯಾರು ದಾಟಲ್ಲ. ಹೆಂಡತಿ ಸಂಪಾದನೆ ಎಷ್ಟಾದ್ರೂ ಮಾಡಲಿ, ಅವ್ರು ಇಷ್ಟೊಂದು ಮಾತಾಡ್ತಾರೆ. ಇಂಥ ಅವಮಾನ ನನಗೇನಾದ್ರೂ ಆಗಿದ್ರೆ ಖಂಡಿತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನೀನಾಗೋ ಹೊತ್ತಿಗೆ ಅಪ್ಪ ನೀವು ಮಾಡ್ತಿರೋ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇದೆಯಾ? ಮನೆ ಹಿರಿ ಮಗ ನಾನು, ನನ್ನನ್ನು ಒಂದ್ ಮಾತು ಕೇಳಿದೆ ಸುಶಿ ಮಗ ನಿಷ್ಕರ್ಷೆ ಮಾಡ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳ್ಬೋದಾ? ನಿನ್ನೂ ಕೇಳಬೇಕು ಅಂತ ಇದ್ವ. ಅವ್ರು ಬೇಡ ಅಂದ. ಇಲ್ಲಪ್ಪ ಇಲ್ಲ, ಗಂಡಿನ ಕಡೆಯವರು ತುಂಬಾ ತರಾತುರಿ ಮಾಡಿದ್ರು, ನಿಧಾನ ಮಾಡೋದಿತ್ತಂದ್ರೆ ನಾವು ಬೇರೆ ಏನಂತ ಗೊತ್ತು ಮಾಡ್ಬಿಡ್ತೀವಿ ಅಂತ ಹೆದರಿಸ್ಬಿಟ್ಟು ಕಣೋ. ಒಳ್ಳೆ ಸಂಬಂಧ ನೋಡು, ತಪ್ಪು ಗೊತ್ತೇನ ಒಪ್ಕೊಂಡ್ಬಿಡಿ ಅಂತ ರಾಧ ಹೇಳಿದ್ರು. ಹೇಳ್ತಾನೆ ಹೇಳ್ತಾನೆ, 10,000 ರೂಪಾಯಿ ವರದಕ್ಷಿಣೆ ಕೊಡೋದು ಅವಳ್ತಾನೆ, ಅದನ್ನ ಕೊಡಕ್ಕೆ ಯೋಗ್ಯತೆ ನನಗೆಲ್ಲ? ನಾನೊಬ್ಬ ಭಿಕಾರಿ, ಅದಕ್ಕೆ ತಾನೆ ಈ ಮನೆ ನನ್ನ ಕಸಕ್ಕಿಂತ ಕಡಿಯ ಕಾಣ್ತಾ ಇರೋದು. ಯಾಕೋ ಹುಚ್ಚಾಗುತ್ತೆ ಮಾತಾಡಕ್ ಪ್ರಾರಂಭಿಸ್ಬಿಟ್ಟಿದ್ದೀನಿ. ನೋಡಪ್ಪ ನೀವು ಮಾಡೋದೆಲ್ಲ ಸರಿ, ನಾನ್ ಮಾತಾಡೋದು ಮಾತ್ರ ಹುಚ್ಚಾಟ ಅಲ್ಲ. ಇವತ್ತಿದಕ್ಕೊಂದು ಕೊನೆ ಕಾಣಿಸ್ತಿಲ್ಲ. ನನ್ನ ಹೆಸರು ಮೋಹನ್ ಅಲ್ಲ. ಮೋಹನ್ ಏನದು? ಮಾ ಈ ಮನೆ ಇಷ್ಟೊಂದು ಅವಮಾನ ಆಗ್ತಿರೋದಕ್ಕೆ ಕಾರಣ ಏನಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನ್ ಆ ಕಾರಣ ನಿನಗೆ ಗೊತ್ತಿರೋದು? ಯಾವ ನಿಮಿತ್ತ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದಾನೆ ಅಷ್ಟೇ ನಿನಗೆ ಗೊತ್ತಿರೋದು? ಅದಕ್ಕೆ ನಾನು ಹುಡುಗ ತಗೊಂಡ್ತಂತೆ, ಅದನ್ನ ಸಂಪಾದನೆ ಮಾಡ್ತಿಲ್ಲ, ಅದಕ್ಕೆ ನಾನು ನನಗೆ ಅವಮಾನ. ರಾಧ ನೀನ್ ಮೇಲೆ ಕೆಲಸಕ್ಕೆ ಹೋಗ್ಕೊಂಡು ಎಲ್ಲ ಹೆಂಗಸರಾಗಿ ನೀನು ಈ ಮನೇಲೆ ಇರ್ಬೇಕು. ದಯವಿಟ್ಟು ಮಾತಾಡ್ತೀನಿ, ಖುಷಿ ಮದುವೆ ಆಗೋರ್ಗು ನಮ್ ಕೆಲ್ಸಕ್ಕೆ ಹೋಗ್ಲೇಬೇಕು. ಹಿಂದೆ ಹೋದ್ರೆ ಹಿಂದೆ ಹೋದ್ರೆ ಏನ್ ಆಕಾಶ ತಲೆ ಮೇಲೆ ಬಿಡುತ್ತಾ? ಆಕಾಶ ಏನ್ ತಲೆ ಮೇಲೆ ಬಿಡಲ್ಲ, ವರದಕ್ಷಿಣೆ ಕೊಡೋಕಾದ್ರೆ ಮದ್ವೆ ನಿಂತು ನಿಂತು ಹೋದ್ರೆ ನಿಂತು ಹೋದ್ರೆ ನಿನ್ ತಂಗಿ ಮತ್ತೆ ನಿಂತು ಹೋಗಿರ್ತೀಯ. ಯಾರು ಪುಣ್ಯದಿಂದ ಏನೋ ಒಂದೇ ಕಡೆ ಸಂಬಂಧ ಬಂದಿದೆ ಕಣೋ. ಇತ ಒಳ್ಳೆ ಸಂಬಂಧ ಬಜಾರ್ನಲ್ಲಿ ವ್ಯಾಪಾರ ಮಾಡಿದ ಹಾಗೆ ಗಂಡಲ್ಲಿ ಮಾಡ್ತಾ ಇದ್ದಾರೆ ಅವರು. ಅಮ್ಮ ಇಂಥ ಕೆಟ್ಟ ಸಂಬಂಧ ತಪ್ಪೋದ್ರೆ ನಮ್ಗೇನು ಒಳ್ಳೇದಾಗಲ್ಲ ಅನ್ಕೊಂಡಿದ್ದೇನೋ. ಇದರಿಂದ ಖಂಡಿತ ಒಳ್ಳೇದಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ನಾನು ಇದಕ್ಕಿಂತ ಒಂದು ಒಳ್ಳೆ ಸಂಬಂಧ ಹುಡ್ಕೊಂಡ್ಬರ್ತೇನೆ. ಸ್ವಲ್ಪ ತಾಳ್ಮೆಯಿಂದ ಇರಿಪ್ಪ. ಇನ್ನು ತಾಳ್ಮೆಯಿಂದ ಇರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂದ್ರೆ ಏನೇ ಆದ್ರೆ ಈ ಸಂಬಂಧ ಮಾಡ್ಬೇಕು. ನನ್ನ ತಂಗಿ ಇನ್ನು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದು ಅಂದ್ರೆ ನಾನು ನನ್ನ ಕರ್ತವ್ಯ. ಗಂಡನ್ ಮಾತಿಗೆ ಬೆಲೆ ಕೊಟ್ಟು ನಡ್ಕೋಬೇಕಾದ ಹೆಂಡತಿ ಕರ್ತವ್ಯ. ನಿನ್ ಕರ್ತವ್ಯ ಏನಂತ ಮೊದಲು ತಿಳ್ಕೊಂಡು ನಿನ್ನ ಕೆಲ್ಸಕ್ಕೆ ರಾಜೀನಾಮೆ ಮೊದಲು ಬೀಸಾಕು. ನಿಮ್ಮ ಮಾತು ಕೇಳಿ ನನ್ನ ರಾಜೀನಾಮೆ ಕೊಟ್ರೆ ಸಂಸಾರಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂದ್ರೆ ಸಾಕೇ. ನಾವು ಹುಟ್ಟಾಗ್ನಿಂದ ನೀನೇ ನಮ್ಮನ್ನು ಸಾಕ್ತಿರೋದು, ನೀನ್ ಸಂಪಾದನೆ ಮಾಡದೆ ಹೋದ್ರೆ ನಮ್ಮ ಸಂಸಾರ ಬೀದಿ ನಿಂತ್ಕೊಳ್ಳಲ್ಲ. ನೋಡೋ ಈ ತೋಳ್ನಲ್ಲಿ ಇನ್ನೂ ಬಲ ಇದೆ,
ಬಂಗ್ಲೆ ಅಲ್ಲದೆ ಹೋದ್ರು ಗುರುಸಲ್ಲಾದ್ರೂ ನಿಮ್ಮೆಲ್ಲರನ್ನು ನೆಮ್ಮದಿ ಆಗಿತ್ತಿರೋಕ್ ನನಗೆ ಶಕ್ತಿ ಇದೆ. ಅದು ಸಾಧ್ಯ ಇಲ್ಲ ಅಂದ್ರೆ ಸ್ವಾಭಿಮಾನ ಮುಂದಿಟ್ಟುಕೊಂಡು ವಯಸ್ಸಿಗೆ ಬಂದು ಹೆಣ್ಣಿನ ಬಾಳಿನಲ್ಲಿ ತಂದೆ ಬಿಡಿ. ಅಕಸ್ಮಾತ್ ಈ ಮದುವೆ ನಡೀಲಿಲ್ಲ ಅಂದ್ರೆ ನಮ್ಮನೆ ಮಾನನೇ ಹೊರಟೋಗುತ್ತೇನೆ. ಮಾನನ ವಿಷಯ ನೀನು ಮಾತಾಡ್ಬೇಡ, ನಾವೇನ್ ನಿಶ್ಚಿತಾರ್ಥ ನಾ ಮನಿದೀವಿ, ಸುಮ್ಮನೆ ಆಗ್ಲಿ ಎಂದಿದ್ದೀವಿ. ಅಲ್ಲ ಅಂದ್ರೆ ಅಲ್ಲನೂ ಅಲ್ಲ ಬೆಲ್ಲನೂ ಅಲ್ಲ, ನನ್ನ ತಂಗಿ ಮದುವೆ ಕಾರಣನೇ ಮುಂದೆ ಮಾಡ್ಕೊಂಡು ನಮ್ಮ ಸಂಸಾರನ ಸರ್ವಾಧಿಕಾರಿಯಾಗಿ ದರ್ಪದಿಂದ ಆಗ್ಬೇಕು ಅಂತ ನೋಡ್ತಾ ಇದೆಯಲ್ಲ, ಈ ಜೀವದಲ್ಲಿ ಉಸಿರಿರೋರ್ಗೂ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನೋಡು, ಗಂಡ ಯಾವತ್ತೂ ಹೆಂಡತಿಗಿಂತ ಒಂದ್ ಕೈ ಮೇಲು, ಕೇಳಲ್ಲ. ಇಲ್ಲ ಅಂದವ್ರು ಯಾರೀಗ, ನಿಮ್ಮನೆ ನೀವೇ ಮೇಲು, ನಿಮ್ಮದೇ ಮೇಲುಗೈ, ಅದನ್ನ ರುಜುವಾತ್ ಮಾಡ್ಬೇಕು ಅನ್ನೋ ಹಠದಲ್ಲಿ ನನ್ನ ಕೆಲಸ ಬಿಡು ಅಂತ ಮಾತ್ರ ಹೇಳ್ಬೇಡಿ. ಬೇರೆ ಏನ್ ಬೇಕಾದ್ರೂ ಹೇಳಿ ಕೇಳ್ತೀನಿ. ನಾನ್ ನಿಮ್ಗೋಸ್ಕರ ಕೆಲಸ ಬಿಟ್ರೆ ತಿಳಿದು ತಿಳಿದು ಒಂದ್ ದೊಡ್ಡ ತಪ್ಪು ಮಾಡಿ ಪಾಪಿಸ್ತೆ ಆಗ್ಬಿಡ್ತೀನಿ. ಏನಂದೆ, ನನ್ನ ಮಾತ್ ಕೇಳಿದ್ರೆ ನೀನ್ ಪಾಪಿಸ್ತೆ ಆಗ್ತೀಯ? ಯಾರ್ ಹೇಳಿದ್ರು ಹಾಗಂತ? ನಿನ್ನ ಕೇಳ್ತಿರೋದು ಯಾರು ಹೇಳಿದ್ರು ಹಾಗಂತ? ನಾನ್ ಹೇಳ್ತಿರೋದು ಅಯ್ಯ ಮೋಹನ್, ಸುಂದ್ರು ಬಹಳ ಒಳ್ಳೆ ಹುಡುಗಾಕರು, ವಿದ್ಯಾವಂತ, ಬುದ್ಧಿವಂತ, ಗುಣವಂತ, ಮೇಲಾಗಿ ಶ್ರೀಮಂತ, ಇಷ್ಟೆಲ್ಲ ಅನುಕೂಲವಾಗಿರೋ ಗಂಡು ಸಾವಿರಕ್ಕೆ ಒಪ್ಪ ಸಿಕ್ಕಲ್ಲ ಕಣು. ಹೇಗಾದ್ರೂ ಮಾಡಿ ನಮ್ ಸುಶೀಲ ಇಂಥ ಒಂದು ಒಳ್ಳೆ ಕಡೆ ಸೇರಿಸ್ಬೇಕಾದ್ರು ನಮ್ಮೆಲ್ಲರ ಕರ್ತವ್ಯಪ್ಪ. ಗಂಡ ಹೆಂಗರ ದೇವರದಲ್ಲಿ ಕೂಸು ಬಡವಾಯ್ತು ಅಂತ ನಾವು ಹಾಗೆ ನಮ್ಮ ನಮ್ಮ ಸ್ವಪ್ರತಿಷ್ಠೆಯಿಂದ ಇಂಥ ಒಂದು ಒಳ್ಳೆ ಸಂಬಂಧ ಕಳ್ಕೋಬಾರ್ದು ಅಂತ ರಾಧಾ ಇಷ್ಟಪಡ್ತಾ ಇರೋದಪ್ಪ. ನಾನೇನು ಬೇಡ ಅಂತ ಹೇಳದ್ನಪ್ಪ, ಸ್ವಲ್ಪ ದುಡ್ಡು ಕಾಸು ಹೊಂದಿಸ್ಕೊಂಡು ಬೇಕಾದ್ರೆ ನಮ್ ಸುಶೀಲ ಸುಂದರಿಗೆ ಕೊಡೋಣ. ಅದುವರೆಗೂ ಅವ್ರು ಕಾದಿರ್ಬೇಕಲ್ಲ. ಕಾದಿಲ್ಲದೆ ಹೋದ್ರೆ ಬೇಡ. ಈ ಪ್ರಪಂಚದಲ್ಲಿ ಅವನೊಬ್ಬನೇ ಗಂಡು, ಒಂದು ಹೆಣ್ಣು ಒಂದು ಗಂಡು ಅಂತ ಬ್ರಹ್ಮ ಸೃಷ್ಟಿ ಮಾಡೇ ಇರ್ತಾನೆ. ಅಂಗಡಿಯಲ್ಲಿರೋ ಬಂಗಾರಕ್ಕಿಂತ ಕೈನಲ್ಲಿರೋ ಬೆಳ್ಳಿ ಎಷ್ಟು ಉಪಯೋಗ ಬರುತ್ತಪ್ಪ. ಎ ಬರ್ಡ್ ಇನ್ ದಿ ಹ್ಯಾಂಡ್ ಇಸ್ ವರ್ತ್ ಟೂ ದಿ ಬುಷ್ ಅಂತ ಕೇಳಿದ್ದೆ ನಾವು. ಗಾದೆ ಮಾತು ನಂಬಿ ನನ್ನ ಮನೇಲಿ ನಾನು ಮರ್ಯಾದೆ ಕಳ್ಕೊಂಡು ಹೇಳ್ತೀರಾ? ನೋಡು ನೋಡು, ಇದು ಆಚರದ ಮಾತಲ್ಲ, ಇದು ತಲಹರ್ತೆ, ಸ್ವಪ್ನದಿಟ್ಟೆ, ಅಗತ್ಯವಿಲ್ಲದ ದುರಭಿಮಾನ ಕಲ್ಪನೆ ಮಾಡಿಕೊಂಡು ಇಲ್ಲಿ ಕಾರಣ ಹೇಳಿ ನನ್ಗಳ ಮನಸ್ಸನ್ನ ಲೋಹಿಸ್ತಾ ಇದ್ದೀನಿ. ಅಪ್ಪ ನಾನು ಹೇಳಿದ್ದು ನೀನು ಹೇಳೋದು ಬೇಡ, ನಾವು ಕೇಳೋದು ಬೇಡ ಕಣೆ. ಇಷ್ಟೆಲ್ಲರ ಮನಸ್ಸನ್ನ ನೀನು ನೋಯಿಸ್ತು, ನಿನ್ನ ಜೊತೆ ವಾದನ ಬೇಡ. ನಮಸ್ಕಾರ. ಯಾರು ನನ್ನ ಮಾತು ಕೇಳಿದ್ರು ಹೋದ್ರು ನನಗೆ ಚಿಂತೆ ಇಲ್ಲ. ನೀನ್ ನನ್ನ ಕೈ ಹಿಡಿದು ಹೇಳ್ತೀನಿ, ನೀನ್ ನನ್ನ ಮಾತು ಕೇಳಲೇಬೇಕು. ಒಳ್ಳೆ ಮಾತನ್ನ ನಿಮ್ ಕೆಲಸಕ್ಕೆ ರಾಜೀನಾಮೆ ಕೊಡು. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನಿಮ್ಮ ಮಾತು ಕೇಳದೆ ಇರೋಳು ಅನ್ನ ಕೆಟ್ಟ ಹೆಸರು ಮಾತ್ರ ತರಬೇಡಿ. ಅಂದ್ರೆ ಅಂದ್ರೆ ನೀನ್ ಕೆಲಸ ಬಿಡಲ್ಲ. ನಿಮ್ಮನ್ನ ಕೆಮಾಪ್ನೆ ಕೇಳ್ತೀನಿ, ಅದು ಮಾತ್ರ ಒಂದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಗಂಡ ನನ್ನ ಮಾತನ್ನ ಕಸಕ್ಕಿಂತ ಕರೆ ಮಾಡಿ ಹಾಗೆ ಹೋಗ್ತದೆ ನೋಡ್ದಮ್ಮ. ಹೌದು, ಈ ಮನೇಲಿ ಎಲ್ಲರೂ ಬಂದು ನಾನು ಬ್ಲೇಡ್ ತರಲಿಕ್ಕೆ ಆಗಲಿಲ್ಲ ಸರ್. ನೀವು ಕೊಟ್ಟಿದ್ದು ಎಂಟ ಆಣೆ ಸೌಕಲ್ ಕಾಸು ಅಂತ ಅಂಗಡಿಯವ್ನು ವಾಪಸ್ ಕೊಟ್ಬಿಟ್ಟ. ಈ ಎಂಟಾಣಿನೇ ಏನು, ಈ ಮನೆಯಲ್ಲಿ ನಾನು ಸೌಕಲ್ ಕಾಸೆ. ಈಗ ನಾನು ಹಿಂದಿನ ಮಾತು ಹೇಳಬೇಕಾಗಿದೆ, ಹೇಳ್ಕೊಡ್ತೀಯ? ನನಗೆ ಪಾಠ ಹೇಳ್ಕೊಡಕ್ ನಿನಗೆ ಯೋಗ್ಯತೆ ಇಲ್ಲ. ನಿನ್ನ ಕೇಳ್ತಿರೋದು ಪಾಠ ಸಿಕ್ಕಾನೆ ಕಿ ಯೋಗ್ಯತಾ ತುಮೆ ನಹೀ ಹೈ. ಮುಜೆ ಪಾಠ ಸಿಕ್ಕಾನೆ ಕಿ ಯೋಗ್ಯತಾ ತುಮೆ ನಹೀ ಹೈ. ಇವತ್ತು ಗಾಯನ್ ಸಮಾಜದಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ. ನನ್ನ ಫ್ರೆಂಡ್ ಬಲವಂತ ಮಾಡಿ ಟಿಕೆಟ್ ಕೊಟ್ಬಿಟ್ಲು. ನೀನ್ ಹೋಗ್ತೀಯಾ? ನಂಗೆ ಬೇರೆ ಕೆಲಸ ಇದೆ. ಸರಿ, ಟಿಕೆಟ್ ವೇಸ್ಟ್ ಮಾಡ್ಕೊಡ್ದು. ಇಲ್ಲ, ಸೀಟ್ ನಂಬರ್ 10 ಅತ್ತಿಗೆ ಅತ್ತಿಗೆ, ಇವತ್ತು ಗಾಯನ್ ಸಮಾಜದಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ. ನನ್ನ ಫ್ರೆಂಡ್ ಬಲವಂತ ಮಾಡಿ ಟಿಕೆಟ್ ಕೊಟ್ಬಿಟ್ಟಿದ್ದಾಳೆ. ನೀನ್ ಹೋಗ್ತೀಯ ಅತ್ತಿಗೆ?
ನನ್ ವಿಷಯ ನಿನ್ ಗೊತ್ತೇ ಇದೆ. ಎಲ್ಲಿ ಹೋಗೋಕ್ಕೂ ಮನ್ಸಿಲ್ಲ. ನೀನ್ ಹೋಗ್ ಬಾತ್ರಿ. ಸೀಟ್ ನಂಬರ್ 9. ಏನಿಲ್ಲ ಬರ್ತೀನಿ. ಬಾಳುವೊಂದು ನೀತಿಯುಂಟು ತಿಳಿದು ಬಾಳಬೇಕು, ಮಾತಿನಲ್ಲಿ ರೀತಿಯುಂಟು ಅರಿತು ಆಡಬೇಕು. ಬಾಳುವೊಂದು ನೀತಿಯುಂಟು ತಿಳಿದು ಬಾಳಬೇಕು, ಮಾತಿನಲ್ಲಿ ರೀತಿಯುಂಟು ಅರಿತು ಆಡಬೇಕು. ಶಿವನ ಕರುಣನಾದ ಗರುಡನನ್ನು ನೋಡಿದ, ಗಣಯ ನೀನು ಪ್ರೇಮವೇ ಎಂದು ಕೇಳಿದ. ಶಿವನ ಕರುಣನಾದ ಗರುಡನನ್ನು ನೋಡಿದ, ಗಣಯ ನೀನು ಪ್ರೇಮವೇ ಎಂದು ಕೇಳಿದ. ಇರುವ ಜಾಗದಲ್ಲಿ ಇರಲು ಎಲ್ಲ ಪ್ರೇಮವೇ, ಇರುವ ಜಾಗದಲ್ಲಿ ಇರಲು ಎಲ್ಲ ಪ್ರೇಮವೇ ಎಂದು ಗರುಡನಾಗನಿಗೆ ನಗುತ್ತ ಹೇಳಿದ. ಬಾಳಿಗೊಂದು ನೀತಿಯುಂಟು ತಿಳಿದು ಬಾಳಬೇಕು, ಮಾತಿನಲ್ಲಿ ರೀತಿಯುಂಟು ಅರಿತು ಆಡಬೇಕು. ಪದವಿಯಲ್ಲಿ ಮರವ ಕನಕ ಲೋಕಮಣಿಮುದು, ದಾರಿದಾದ ನೆರಳು ಕೂಡ ಅವನ ತುಳಿಯುವುದು. ಪದವಿಯಲ್ಲಿ ಮರವ ಕನಕ ಲೋಕಮಣಿಮುದು, ದಾರಿದಾದ ನೆರಳು ಕೂಡ ಅವನ ತುಳಿಯುವುದು. ಮಾನಹಾನಿಯಾಗದಿರಲು ದಾರಿ ಎಂದರೆ, ಮಾನಹಾನಿಯಾಗದಿರಲು ದಾರಿ ಎಂದರೆ ಆದರಿಸದ ಜನಗಳಿಂದ ದೂರ ಇರುವುದು. ಬಾಳಿಗೊಂದು ನೀತಿಯುಂಟು ತಿಳಿದು ಬಾಳಬೇಕು, ಮಾತಿನಲ್ಲಿ ರೀತಿಯುಂಟು ಅರಿತು ಆಡಬೇಕು. ಎರಡು ಗಾಲಿ ಬೇಕೆ ಬೇಕು ಬಂಡಿ ಓಡಲು, ಉರುಳದೆಂದು ಒಂದು ಗಾಲು ಸಿಕ್ಕದಾಗಲು. ಎರಡು ಗಾಲಿ ಬೇಕೆ ಬೇಕು ಬಂಡಿ ಓಡಲು, ಉರುಳದೆಂದು ಒಂದು ಗಾಲು ಸಿಕ್ಕದಾಗಲು. ಒಂದೇ ರೀತಿ ಇರಲು ತಾನೆ ಹೊಂದಿಕೊಳ್ಳುವುದು, ಒಂದೇ ರೀತಿ ಇರಲು ತಾನೆ ಹೊಂದಿಕೊಳ್ಳುವುದು. ಮಿತಿಯ ಅರಿತು ಬೆರೆತರೇನೆ ದೇಹ ಉಳಿಬಹುದು. ಬಾಳಿಗೊಂದು ನೀತಿಯುಂಟು ತಿಳಿದು ಬಾಳಬೇಕು, ಮಾತಿನಲ್ಲಿ ರೀತಿ ಉಂಟು ಅರಿತು ಆಡಬೇಕು, ಅರಿತು ಆಡಬೇಕು, ಅರಿತು ಆಡಬೇಕು. ಬಾಲು ಮೀನಾ ಇಬ್ರು ಬೆಂಗಳೂರಿನಿಂದ ಪರಾರಿ. ಓಡಿ ಓಡಿ. ಅನ್ನಪೂರ್ಣ. ಏನು ಇವತ್ತೇ ತಾನೇ ನಿಮ್ಮ ಯಜಮಾನರು ಬರೋದು? ಯಾರು ಹೇಳಿತು? ನೀನೇ ತಾನೇ 13ನೇ ತಾರೀಕು ಬರ್ತಾ ಅಂತ ಹೇಳಿ. ನಿಮ್ ತಲೆ ಬಟ್ಟಾದ್ರ ಬಾಯಿ ಮುಚ್ಚೋಕ್ ನಾನು ಸುಳ್ಳು ಹೇಳಿತು. ತಂಬ ಬಂದ್ಬಿಟ್ಟ. ನಾನು ಬಿಟ್ಟು ಬಿಡಿ ಸ್ವಾಮಿ, ನನಗೆ ಯಾಕೋ ಭಯ ಆಗ್ತದೆ. ಭಯ ಆಗ್ತಾ ಇದೆಯಾ? ನಾನೇ ಆಟ ಹೇಳ್ಕೊಡ್ತೀನಿ, ನನಗೆ ಆಟ ಕೊಡಿಸ್ತೀಯ ನೀನು. ಆಟದ ನೋಡು, ಕಾಸ್ತಗಳಿಲ್ಲ ಅಂಟಿಸ್ಕೊಂಡ್ರೆ ನಮಗೆ ಮೂಗು ಚುಚ್ಚಾ. ನಾನು ಬಿಟ್ಟು ಬಿಡಿ. ಹೌದಾ? ನಿನ್ನ ಮೂಗು ಚುಚ್ಚಾ ಇದೆ, ನಮ್ಮ ಮೈ ಚುಚ್ಚಾ ಇದೆ. ಅದು ಬಿಡು, ನಗೋ ಮುಖ ಮಾಡ್ಕೊ. ನೋಡು ನಿಮ್ ಬಾಳ ಬಂದ್ಬಿಟ್ಟ. ಅನ್ನಪೂರ್ಣಮ್ಮ ನೀನ್
ಏನು ಗಂಡ 13ನೇ ತಾರೀಕು ಏ ಕರೆಸ್ತಾಗಿ ಹಾಗೆ ಬಂದ್ಬಿಟ್ಟಿದ್ದಾನೆ ನೋಡಿ, ನಾವು ಕರ್ಕೊಂಡ್ಬರ್ಲಿಲ್ಲ, ಅವನ ಅವನೇ ಬಂದಿದ್ದಾನೆ. ಎಂತಿ ಅಂದ್ರೆ ಏನ್ ಪ್ರಾಣ ಗೊತ್ತಾ ನೋಡೋದು ನೋಡಿ, ಇವರು ನಾ ಅನುಕೂಲ ಮಾಡ ಗಂಡ ಹಾಗೆ ತೀರ್ಮಾನ ಮಾಡಿ ಚಾಚು ತಪ್ಪತ್ತೆ ಹಾಗೆ ಇದಾನಲ್ಲ. ಹೌದು, ಅದೇ ಮೀಸೆ ಅದೇ ಕೂದಲು ಕತ್ತಿನ ಕರ್ಚೀಫು ಹಾಗೆ ಇದ್ದಾರೆ. ಹಾಗೆ ಹಿಂದೆ ಇರುತ್ತೆ, ಮತ್ತೆ ಕಷ್ಟಪಟ್ಟು ಹುಡುಕಿ ಕರ್ಕೊಂಡ್ ಬಂದಿದ್ದೀವಿ. ಏಳು ತಾರೀಕಿಗೆ ಸರಿಯಾಗಿ ಹಾಜರು. ಸ್ವಾಮಿ, ಇಷ್ಟು ದಿನ ನಿಮ್ಗೆ ಹೆಣ್ತಿನ ಬಿಟ್ಟು ದೂರ ಇದ್ದಿದ್ದಕ್ಕೆ ಮೊದಲು ಚೆನ್ನಾಗಿ ಕೇಳ್ಕೊಳ್ಳಿ. ಅನುಭವಣ ನನ್ನ ಕ್ಷಮಿಸಿ ಬಿಡು. ಕಂಡಣ ನನ್ನ ಹೆಂಡತಿನ ಸಿಗ್ಬೇಕಲ್ಲ ನಿನಗೆ, ಹೆಂಡತಿನ ನೋಡುವ ಕನ್ಫ್ಯೂಷನ್ ಅಲ್ಲಿ ಧೈರ್ಯ ಬಂತ ನಿನ್ಗೆ? ಇವನ ನನ್ನ ಗಂಡ, ಮತ್ತೆ ನೀನ ಇವನ ಗಂಡ? ಅನ್ನಪೂರ್ಣ ಮಂಡ್ಯದಲ್ಲಿ ಗಂಡ ನಾವು ಇವನು ಕೇಳು, ಮರ್ಯಾದೆ ಕೊಟ್ಟು ಮಾತಾಡು. ಸಾಕು, ಯಾವನ ಪೋಕ್ರಿ ನಡ್ಕೊಂಡ್ ಬಂದು ಈ ಸೀಮೆಟ್ ಹನುಮಂತ ಮಂದನವಾಗಿ ಆಡ್ತಾನೆ ಅಂದ್ರೆ ನೀನ ಜೊತೆಯಲ್ಲಿ ತೈತಕ ಕುಳಿತೀಯಾ? ಅಯ್ಯೋ ಎಂತ ಅನ್ಯಾಯ, ಕಾಲ ತುಂಬಾ ಕೆಟ್ಟ ಹೋಯ್ತು. ತಾಳಿ ಕಟ್ಟಿದವನ್ನ ಗಂಡ ಅಲ್ಲ ಅಂತ ಹೇಳಲ್ಲ. ಅಯೋಧ್ಯ ಇನ್ನೊಂದ್ಸಲ ಗಂಡ ಗಿಂಡ ಅಂದ್ರೆ ಮಂಡೆ ಹೊಡಿತೀನಿ ನೋಡು. ಎಲ್ಲಾರು ಸೇರಿ ನನ್ನ ಗೇಣಿನ ಮಾಡ್ತೀರಿ. ಉಷಾ ಲೋಕೇನೋರೇ, ನನ್ ಮಾತು ನಂಬಿ, ನನ್ ಮಾತು ನಂಬಿ. ಅಣ್ಣವನ್ ಮೇಲೆ ಆಣೆ, ಈ ಕೊರಮ್ಮ ನನ್ ಗಂಡ ಅಲ್ಲ. ಡೈವರ್ಸ್ ಮಾಡಿದ್ದೀರಾ? ಆಮೇಡ ಏನೋ ಬಾಳ, ನನ್ನ ಗಂಡ ಅಲ್ಲ ಅಂತಿದ್ದಾಳಲ್ಲ ನನ್ನ ಹೆಂಡತಿ. ನನ್ನ ಹೆಂಡತಿ ಅಂತೀಯ? ನಾಳಿಗೆ ಮೇಲೆ ಬಾಯಿ ಹಾಕ್ತೀನಿ ನೋಡು. ಡಬ್ಬಾಸ್ಕೋ ಮದ್ವೆ ಕಾಸ್ ತಗೊಂಡಿಲ್ಲ, ಸಾವಿರ ಸಲ ಹೇಳೋ ಇವಳೇ ನನ್ನ ಹೆಂಡತಿ ಅಂತ. ಏನ್ ಮಾಡ್ತಾರೆ ನಾನು ನೋಡ್ತೀನಿ. ನನ್ನ ಹೆಂಡತಿ, ನನ್ನ ಹೆಂಡತಿ, ನನ್ನ ಹೆಂಡತಿ, ಈಗ ನನ್ನ ಹೆಂಡತಿ. ಸುಮ್ಮನೆ ಯಾರು ನನ್ನ ಪ್ರಾಣ ಹೆಂಡತಿ? ಹಿಂಡಲ್ಲ ನಿನ್ ಪ್ರಾಣ ಹೆಣ್ಪುಸ್ಕೆ ನಿನಕ್ಕೆ ಗಂಡ ತಾನೆ? ಹಾಗಂತ ನೀವೇ ಹೇಳ್ತಿದ್ದೀರಾ? ನಮ್ಗೆ ಯಾಕೋ ಎದೆ ಡಬಡಮ ಅಂತ ಹೊಡ್ಕೊತಾ ಇದೆ. ಇವಳ ಜೊತೆ ನಾನು ಹ್ಯಾಗ ಸಂಸಾರ ಮಾಡೋದು? ಏನು ಸಂಸಾರ ಮಾಡ್ತೀಯಾ? ಇನ್ನೊಂದ್ಸಲ ಹೇಳು. ಅದೇ ಇವಳ ಜೊತೆ ನಾನು ಅನ್ನಪೂರ್ಣ ಗಂಡ, ಇವಳ ಮನಸ್ಸು ಹೀಗೆ ಇರುತ್ತೆ ಅಂತ ತಿಳ್ಕೊಬೇಡ, ಬದಲಾಯಿಸುತ್ತೆ. ಅಲ್ಲಿವರೆಗೂ ನಮ್ ಸಾಂಬಶಿವನ್ ಲಗ್ನಲ್ಲಿ ಇಲ್ಲ ಯಾರಾದ್ರೂ ಉಡುಪಿ ಹೋಟ್ಲಲ್ಲಿರೋ ಹಾಗೆ ಅಂತ 24 ತಾಸು ಹೊಲೇ ಬಿಡ್ಬೇಡ. ಅವಾಗ ಅವಳು ಬಂದು ಬಂದು ಹೋಗ್ತಾ ಇಲ್ಲ, ಆವಾಗಲೇ ಲವ್ ಡೆವಲಪ್ ಆಗೋದು. ಪಾಪಿಗಳೇ, ಈ ವಟ್ಟಾರದಲ್ಲಿ ಇಷ್ಟೊಂದು ಜನ ಹೆಂಗಸರು ಇದ್ದಾರೆ, ನಾನೇ ಸಿಕ್ತೇನ ನಿಮ್ಗೆ? ಅನ್ನಪೂರ್ಣ ನಾನೇ ಅಲ್ಲ, ನಿನ್ ತಾಳಿ ಕಟ್ಟಿದ್ದು. ಅಯ್ಯೋ ನಾನೇನ್ ಮಾಡ್ಲಿ. ಓ ಶಾಂತಮ್ಮ ಬನ್ನಿ ಬನ್ನಿ, ಏನ್ ಇಷ್ಟೊಂದು ಅಪ್ರೂಪ? ನಾನ್ ಬಂದು ಏನ್ ಮಾಡ್ಬೇಕಾಗಿದೆ ಪರ್ವತಮ್ಮ? ಮಗಳು ಯೋಗಕ್ಷೇಮ ವಿಚಾರಿಸೋದು, ಕುತ್ಕೊಳ್ಳಿ. ತಾಯಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಿರುವ ಅತ್ತೆ ಇರುವಾಗ ನನಗೇನು ಯೋಚನೆ ಹೇಳಿ? ರಾಧಾ ರಾಧಾ ಬಂದಿ. ಏನತ್ತೆ, ಯಾರು ಬಂದರೆ ಗೊತ್ತೇ? ಯಾರು ನೋಡು ಅಮ್ಮ, ಯಾವಾಗ ಬಂದಿ ಅಮ್ಮ? ಮಾತಾಡ್ತಾರೋ ಬರ್ತೇನೆ. ಹುಷಾರಾಗಿದ್ದೀತಾನೆ? ನನ್ ಹುಷಾರಿರ್ಲಿ, ನಾನೇನೋ ಒಂದು ಮಾತು ಕೇಳಿದೆ. ನಿಜ ಏನು? ಏನು ಮಾತು? ನಿಮಗೂ ನಿಮ್ಮ ಯಜಮಾನ ನೀನು ಮನಸ್ತಾಪ ಅಂತ ಯಾರಮ್ಮ ಹೇಳಿದ್ದು? ಅನ್ಪೂರ್ಣ ಅವರೊಬ್ರು ಇಲ್ಲ ಮಲ್ಲಿ, ಅವ್ರಿಗೆ ಇನ್ನೇನ್ ಕೆಲ್ಸ? ಇಲ್ಲ ಮಲ್ಲಿನೇ ಇರಬಹುದು, ಆದ್ರೆ ಸುಳ್ಳಿ ಅಲ್ಲ. ಅಲ್ಲಮ್ಮ, ಮಗನ ಮಾತಿಗಿಂತ ಇನ್ನೊಬ್ರ ಮಾತೇ ಹೆಚ್ಚಾಗೋಯ್ತಲ್ಲ ನಿಮ್ಗೆ. ನಾನು ಅವ್ರು ಎಷ್ಟಿಷ್ಟು ಅನ್ಯೋನ್ಯವಾಗಿದ್ದೀವಿ. ಏನ್ ಕತೆ, ಸಂಜೆ ಆಫೀಸ್ ಬಿಟ್ಟ ತಕ್ಷಣ ನೋಡ್ಬೇಕು ಅಂತ ಎಷ್ಟು ಬೇಗ ಮನೆಗೆ ಬಂದ್ಬಿಡ್ತಾರೆ ಗೊತ್ತಾ? ನಾನು ಅಷ್ಟೇ, 5 ಗಂಟೆ ಆದ ತಕ್ಷಣ ಬಾತ್ರೂಮಲ್ಲಿ ನಿಂತಿರ್ತೀನಿ. ಅವ್ರು ಬಂದ ತಕ್ಷಣ ನಿತ್ಯ ಪಾರ್ಕು ಸಿನಿಮಾನ ತಪ್ಪದೇ ಇಲ್ಲ. ನಿಜ ನಿಜ, ಒಂದ್ ಕಾಲದಲ್ಲಿ ನಾನು ಅವಳು ಅರ್ಧನಾರೀಶ್ವರ ಇದ್ದಾಗಿದ್ದು, ಒಬ್ರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ. ಆದ್ರೆ ಈಗ ಹಾಗಲ್ಲ. ಯಾಕಪ್ಪ, ಅವಳೇನಾದ್ರೂ ತಪ್ಪು ಮಾಡಿದ್ಲೇನು? ತಪ್ಪಲ್ಲ, ದ್ರೋಹ. ನಿಮ್ಮೆಲ್ಲ ಮತ್ತೆ ಬೆಲೆ ಕೊಡ್ಬೇಕಾದ್ರೆ ಹೆಂಡತಿ ಕರ್ತವ್ಯ ತಾನೆ. ನನ್ನ ಮಾತು ಏನಾದ್ರೂ ಬೆಲೆ ಇದೆಯಾ ಅವಳ ಹತ್ರ ಕೇಳಿ? ಇನ್ನು ನಾನ್ ತಾನೆ ಅವಳು ಕಾಲ್ಕಸವಾಗಿರೋದು. ಏನ್ರಿ ಈಗ ಮಾತಾಡ್ತೀರಾ? ನಾನು ಯಾವತ್ತಾದ್ರೂ ನಿಮ್ಗೆ ಎಲ್ಲ ಮಾತಾಡಿದ್ದೀನ? ನಾನ್ ಕೆಲಸ ಬಿಡೋನಲ್ಲ, ಬಿಟ್ಟಿಯ ತಿಳ್ಕೊಂಡ್ರ ಅರ್ಥವಾಯ್ತಾ? ಅಷ್ಟೇ. ಯಾಕೆ ಆತ ಕೆಲಸ ಬಿಡೋದನ್ನೇ ಬಿಡೋದಕ್ಕೆ ನಿನಗೇನಾಗಿದೆಯಾ? ನಿಮ್ಗೆ ಅರ್ಥ ಆಗೋಲ್ಲಪ್ಪ, ದುಡ್ಡಿನ ಜವಾಬ್ದಾರಿ ಹೊತ್ಕೊಂಡ್ರು ನಾನು, ಅಷ್ಟು ಸುಲಭವಾಗಿ ಕೆಲಸ ಬಿಡೋಕ್ಕಾಗಲ್ಲ. ಆತನಿಗಿಲ್ಲ ಜವಾಬ್ದಾರಿ ನಿನಗೇನೆ? ಅಮ್ಮ, ನಾನು ಕತ್ಲಲ್ಲಿದ್ದೀನಿ, ಅವ್ರು ಬೆಳಕಿನಲ್ಲಿ ಬರೀ ಕತ್ಲಲ್ಲಿರೋದು ಬೆಳಕಿನಲ್ಲಿರೋದನ್ನ ನೋಡಬಹುದೇ ಹೊರತು ಬೆಳಕಿನಲ್ಲಿರೋದು ಕತ್ಲಲ್ಲಿರೋದನ್ನ ನೋಡೋದಿಕ್ಕಾಗೋದಿಲ್ಲ. ಆ ಜವಾಬ್ದಾರಿ ಹೊಣೆ ನನ್ನೊಬ್ಬಳಿಗಂತೆ ಇನ್ಯಾರಿಗೂ ಅರ್ಥ ಆಗೋದಿಲ್ಲ. ಅರ್ಥನೋ ಅನರ್ಥನೋ, ಗಂಡ ಆದವನು ಬಾವಿ ಬೀಳಂದ್ರೆ ಬಾವಿ ಬೀಳಂತವ್ರು ನಾವು. ಬಾವಿಗೋ ಕೆರೆಗೆ ಬೀಳು ಅಂದ್ರೆ ನಾನು ಬೀಳ್ತಿದ್ದೆ. ಸಾಕು, ಬಾಯಲ್ಲಿ ಬೆಣ್ಣೆ ಅಂತ ಮಾತು ಮಾಡೋದನ್ನೇ. ಅಮ್ಮ ಅಮ್ಮ ಬೇಡ, ನನ್ನ ನೀನ್ ಯಾವತ್ತು ನೆಜ್ಞಾರು ಬಂದು ಸಂತೋಷ ಪಡಿಸ್ತೀಯ ಅವತ್ ನನ್ನ ಅಮ್ಮ ಅಂತ ಕರೆ. ಶಾಮ ಯಾಕೆ ಇಷ್ಟ ಅವಸರ ಕಾತು ಕೊಡ್ಕೊಂಡು ಹೋಗಿ ಕೊಟ್ಟು ಹಿಂಗೆ ಕೆಟ್ಟವಳ ಬಾಳ್ತಿರೋ ಮನೇಲಿ ಅಮೃತ ಕೊಟ್ಟರು ನಾನು ಅದನ್ನು ಕುಡಿಯಲ್ಲ ಬರ್ತೀನಿ.
ಆದರ್ಶ ದಂಪತಿಗಳ ಸ್ಪರ್ಧೆ. ಅದೇ ಅವತ್ತು ನಿಮ್ಗೆ ಹೇಳಿದ್ನಲ್ಲ ಇವತ್ತು ಸಂಜೆನೆ ಸ್ಪರ್ಧೆ. ಸರ್ ಹೇಗೆ ಸೋತ್ ಕೊಡ್ತೀನಿ ಅಂತ ಭಯನ? ಮೋಹನ್, ಈ ಕಾಂಪ್ಲೆಕ್ಸ್ ಎಲ್ಲ ಬಿಟ್ಟು ಧೈರ್ಯವಾಗಿರು, ನೀನು ಗೆದ್ದೇ ಗೆಲ್ತೀಯ. ಥ್ಯಾಂಕ್ ಯು ಸರ್. ನೋಡು, ನನಗೂ ನಿನ್ನ ಪ್ರಪೋಸ್ ಮಾಡಿದ ಕಂಪನಿಗೂ ಒಳ್ಳೆ ಹೆಸರು ತಂದೆ ತರ್ತೀಯ ಅನ್ನೋ ನಂಬಿಕೆ ನನಗಿದೆ. ಸಂಜೆ 6 ಗಂಟೆ ಸರಿ ಬಂದ್ಬಿಡ್ಬೇಕು. ಬರ್ತೀನಿ ಸರ್. ಏನ್ ಮಾಡ್ತಿದ್ರಿ ಅತ್ತಿಗೆ? ಮದ್ವೆ ಫೋಟೋ ಸುಶಿ. ಅಯ್ಯೋ, ಔಟ್ ಆಫ್ ಫೋಕಸ್ ಆಗಿದೆಯಲ್ಲ ಅತ್ತಿಗೆ. ಆದ್ರೆ ನಿಮ್ ಸುಶಿ, ನಾ ಇಬ್ರು ಜೊತೆಲಿ ಒಂದ್ ಫೋಟೋ ತಾನೆ. ಸುಶಿ, ಈ ಹೂ ನಿಮ್ಮ ಅತ್ತಿಗೆ ಕೊಟ್ಟು ಇದನ್ನ ಮುರ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ. ಇವತ್ ನಾವಿಬ್ರು ಹೊರಗಡೆ ಹೋಗ್ತಾ ಇದ್ವಿ. ಇಲ್ಲಿಗೆ ಪ್ರೀತಿಯಿಂದ ಸಂತೋಷವಾಗಿ ಬಾಳ್ತಿರೋ ಆದರ್ಶ ದಂಪತಿಗಳ ಸ್ಪರ್ಧೆ ಇದೆ, ಅದಕ್ಕೆ ಬೇಗ ಬಂದ್ರು. ಇವೆರಡು ಬರಲ್ಲ ತಾನು ಕೊಟ್ಟಿದ್ರಲ್ಲ ಅದಕ್ಕೊಳ್ಳ. ಓಕೆ, ಅಂದ್ರೆ ಗೆರೆ ಹಾಕೊಳ್ಳ, ಗಂಟ ಹಾಕೊಳ್ಳ. ಮುಂದೆ ಬಾ ತಿರುಗು. ನಿನಗೆ ಗಂಟು ಚೆನ್ನಾಗಿ ಕನ್ಸುತ್ತಾರ? ಸರಿ. ಅಯ್ಯೋ ಖುಷಿ, ಏನು ಪಕ್ಕ ನನ್ನ ಹನುಮಂತ ಇದೆ ಹಾಕೊಳ್ಳಿ. ನಾನು ಇದನ್ನ ಹಾಕೋಬೇಕು ಅಂತಿದ್ದೆ. ಅಣ್ಣ, ಅತ್ತಿಗೆ ಕೇಳಿ, ನೀನ್ ಸರಿಯಾಗಿ ಮಾತಾಡ್ದೆ ಇದ್ದು ಇಷ್ಟು ದಿನಾನು ಅದೆಷ್ಟು ಸಂತಾ ಪಡ್ತಿರ್ಲಿ ಗೊತ್ತೇ? ಸರಿಯಾಗಿ ನಿದ್ದೆ ಮಾಡಿ ಇಷ್ಟೋ ದಿನ ಆಗುತ್ತೆ ಪಾಪ. ಹೌದು, ನಾನ್ ಮಾತ್ರ ನಿದ್ದೆ ಮಾಡಿದ್ದೀನಿ. ಈ ಮನೆ ನನ್ನ ಮನಸ್ಸನ್ನು ಯಾರು ಅರ್ಥ ಮಾಡ್ಕೋತಾರೆ ಸುಶಿ? ಅಣ್ಣ, ಏನಾದ್ರೂ ಸರಿ, ಇವತ್ತು ನಿನ್ನೆ ರೀತಿ ಅತ್ತಿಗೆ ತುಂಬಾ ಸಂತೋಷ ಆಗಿದೆ. ಸುಶಿಗೆ ಇವತ್ತು ಆದರ್ಶ ದಂಪತಿಗಳ ಸ್ಪರ್ಧೆಯಲ್ಲಿ ಗೆಲ್ಲೇಬೇಕು ಅಂತ ನಮ್ಮ ಬಾಸ್ ಆರ್ಡರ್ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ಆಕ್ಟಿಂಗ್. ಸೋದರ ಸೋದರಿಯರೇ, ಇಲ್ಲಿ ನಡೆಯುತ್ತಿರುವ ಆದರ್ಶ ದಂಪತಿಗಳ ಸ್ಪರ್ಧೆಗೆ 20 ಜೋಡಿಗಳು ಬಂದಿದ್ದವು. ಅವುಗಳಲ್ಲಿ ಈ 4 ಜೋಡಿ ಮೊದಲ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಸ್ಪರ್ಧೆಯ ಕಡೆಯ ಹಂತಕ್ಕೆ ಸಿದ್ಧವಾಗಿ ನಿಮ್ಮ ಮುಂದೆ ಕೂತಿದ್ದಾರೆ. ನಂಬರ್ 1, ಮಿಸ್ಟರ್ ಅಂಡ್ ಮಿಸಸ್ ಮೋಹನ್. ನಂಬರ್ 2, ಮಿಸ್ಟರ್ ಅಂಡ್ ಮಿಸಸ್ ರಾಜು. ನಂಬರ್ 3, ಮಿಸ್ಟರ್ ಅಂಡ್ ಮಿಸಸ್ ಬಾಬು. ನಂಬರ್ 4, ಮಿಸ್ಟರ್ ಅಂಡ್ ಮಿಸಸ್ ರಾಮು. ಈ 4 ಜೋಡಿಗಳಲ್ಲಿ ಆದರ್ಶ ದಂಪತಿಗಳು ಯಾರು ಅಂತ ಆಸೋಕೆ 2 ಸ್ಪರ್ಧೆಗಳು ನಡೆದಿದ್ದೇವೆ. ಮೊದಲನೇ ಪರೀಕ್ಷೆ, ಈ ತಟ್ಟೆಯಲ್ಲಿ ಅನೇಕ ಜಾತಿ ಹೂಗಳಿವೆ. ನೀವು ಆರಿಸೋ ಹೂಗಳನ್ನು ನೋಡಿ ನಿಮ್ಮ ಗುಣ ಸ್ವಭಾವವನ್ನು ನಿರ್ಧರಿಸುತ್ತೇವೆ. ಒಬ್ಬೊಬ್ರು ಸುವಾಸನೆ ಕೊಡೋ ಹೂಗಳನ್ನ ಆರಿಸ್ಕೊಂಡಿರುವಾಗ ನೀನ್ ಯಾಕಮ್ಮ ಸೂರ್ಯಕಾಂತಿ ಆರಿಸ್ಕೊಂಡೆ? ಸೂರ್ಯ ಹೋದ್ಕಡೆಯಲ್ಲೇ ತಿರುಗ್ಲೇಳು ಅಂತ ಒಂದು ವಿಶಿಷ್ಟವಾದ ಗುಣ ಹೊಂದಿರೋದು ಈ ಸೂರ್ಯಕಾಂತಿ. ಹೆಣ್ಣಾದವ್ರು ಕೂಡ ಹಾಗೆ ಇರ್ಬೇಕು. ಗಂಡ ಯಾವ ದಾರಿ ನಡೀತಾನೋ ಆ ದಾರಿ ಅನುಸರಿಸಬೇಕಾದ ಹೆಂಡತಿ ದರ್ಭ, ಆ ಒಂದು ಗುಣ ಹೊಂದಿರೋದು ಈ ಸೂರ್ಯಕಾಂತಿ. ಅದಕ್ಕೋಸ್ಕರ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರೋರೆ ನಿಜವಾದ ಪತಿಪತ್ನಿಯರು. ಅವರು ಪರಸ್ಪರ ಗುರುತಿಸೋದಕ್ಕೆ ಹೊರಗೆ ನೆಕೊಂಡ ಅವಶ್ಯಕತೆ ಇಲ್ಲ ಅಂತ ತೋರಿಸೋದಕ್ಕೆ ಒಂದು ಪರೀಕ್ಷೆ. ಈ 4 ದಂಪತಿಗಳಲ್ಲಿ ಗಂಡಸರು ಇಲ್ಲಿರೋ 4 ಕುರ್ಚಿಗಳಲ್ಲಿ ತಮಗೆ ಇಷ್ಟವಾದ ಸ್ಥಳದಲ್ಲಿ ಕೂತ್ಕೋಬಹುದು. ಅವರ ಶ್ರೀಮತಿಯವರು ಕಣ್ಣು ಕಟ್ಕೊಂಡು ಬಂದು ತಮ್ಮ ಪತಿ ಯಾರು ಅಂತ ಆರಿಸಿ ಅವ್ರ ಹತ್ರ ನಿಂತ್ಕೋಬೇಕು. ಸಮಾನ್, ಲೆಟ್ ಅಸ್ ಸಿ. Thank you.
ಮಾಡಿದಮ್ಮ ನೀವು ಮಾತ್ರ ನಿಮ್ಮ ಗಂಡ ಇರೋ ಜಾಗದಲ್ಲಿ ಸರಿಯಾಗಿ ಬಂದು ನಿಂತ್ಕೊಂಡ್ರಲ್ಲ ನಿಮ್ಗೆ ಹೇಗೆ ತಿಳಿತು ನನ್ನ ಗಂಡಿನ ಗುಣ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು ತಾನೆಲ್ಲಾದ್ರಲ್ಲೂ ಮೊದಲಾಗಿರ್ಬೇಕು ಅನ್ನೋ ಸ್ವಭಾವದವರು ಅವರು ಹಾಗೆ ಇಲ್ಲೂ ಸಹ ಮೊದಲನೇ ಕುರ್ಚಿಲಿ ಕೂತಿರ್ತಾರೆ ಅಂತ ನಾನು ಇಲ್ಲಿ ನಿಂತ್ಕೊಂಡೆ ಎಲ್ಲಾ ಸ್ಪರ್ಧೆಗಳಲ್ಲೂ ಮಿಸ್ಟರ್ ಅಂಡ್ ಮಿಸಸ್ ಮೋಹನ್ ಗೆದ್ದಿದ್ದಾರೆ ಅವ್ರನ್ನ ಆದರ್ಶ ದಂಪತಿಗಳನ್ನು ತೀರ್ಮಾನ ಮಾಡಿ ಈ ಬಹುಮಾನವನ್ನು ಕೊಡುತ್ತಿದ್ದಾರೆ ಎರಡು ಕಂಗಳಾದರೆ ಕಾಣೋ ನೋಟವೂ ಎರಡು ದೇಹವಾದರೇನು ನಾವು ಒಂದು ಎಂದು ಎರಡು ಕಂಗಳಾದರೇನು ಕಾಣೋ ಸತ್ಯವಾಗಿ ಹೇಳ್ತೀನಿ ಈ ಬಹುಮಾನಕ್ಕೆ ನಾವು ಅರ್ಹರೇ ಅಲ್ಲ ನಮ್ ನಟನೆ ನೋಡಿ ಅವ್ರ ಮೋಸ ಹೋಗ್ಬಿಟ್ರು ಪಾಪ ಕೋಗಿಲ ಮುಳ್ಳಿನ ಗಿಡದ ಮೇಲೆ ಕೂತಿದ್ರು ಮಧುರವಾಗಿ ಹಾಡುತ್ತೆ ಅನ್ನೋದು ನಿಮಗ್ ಸರಿ ಹೊಂದುತ್ತೆ ರಾಧಾ ಒಂದ್ ತಿಳ್ಕೊ ಕೋಗಿಲೆ ನೋವಿಂದ ಅಳ್ತಾ ಇದ್ರು ಅದು ಹಾಡು ಹೇಳುವಾಗೆ ಕೇಳಿಸುತ್ತೆ ಹೌದು ನನಗೆ ಅರ್ಥ ಆದ್ರೆ ಕೇಳ್ತಾ ಇದ್ದೀನಿ ಆದಷ್ಟು ದಂಪತಿಗಳು ಇರ್ಬೇಕಾಗಿ ಲಕ್ಷಣಗಳಲ್ಲಿ ನಮ್ಗೇನ್ ಕಮ್ಮಿ ಆಗಿದೆ ಅಂತ ಗಂಡಿಗಿರ್ಬೇಕಾದ ಅಂತಸ್ತು ಕಮ್ಮಿ ಆಗಿದೆ ಅಂತ ನೆಲದ ಮೇಲಿರ್ಬೇಕಾದ ಕೋಳಿ ಆಕಾಶದಲ್ಲಿ ಹಾರ್ತಾ ಇದೆ ಆಕಾಶದಲ್ಲಿ ಹಾರಬೇಕಾದ ಪಾರಿವಾಳ ನೆಲದ ಮೇಲೆ ಕುಂಟ್ತಾ ಇದೆ ರಾಧಾ ನಿನಗಿಂತ ನಾನು ಯಾವತ್ತು ಜಾಸ್ತಿ ಸಂಪಾದನೆ ಮಾಡ್ತೀನೋ ಆವತ್ತೇ ನಮಗೆ ಸುಖ ಶಾಂತಿ ನೆಮ್ಮದಿ ಶಿವಸ್ವಾಮಿಗಳೇ ಬರ್ತಾ ಇದ್ದೀನಿ
ಯಶ್ವರ ಸ್ವಾಮಿಗಳಿಲ್ರೆ ಹೊರಗಡೆ ಹೋಗಿದ್ದಾರ? ಹೋಗಿ ಹೋಗಿ. ರಾಧಾ ಆಫೀಸಿಂದ ಇನ್ನೂ ಬರಲಿಲ್ಲ. ಬರ್ಲಿ ಬರ್ಲಿ ಬರ್ಲಿ. ಅಗತ್ಯವಾಗಿ ಬೇಕಾಗಿರೋರು ಬರೋವರೆಗೂ ಕಾಯೋದ್ರ ತಪ್ಪೇ ನಿಲ್ವಲ್ಲ. ಅಂದ್ರೆ ನಾ ನಿಮಗ್ ಬೇಕಾಗಿಲ್ವಾ? ಬೇಕಪ್ಪ ಬೇಕು. ಅವಳ ಅನುಗ್ರಹಕ್ಕೋಸ್ಕರ ಒಬ್ರು ಒಬ್ರು ಬೇಕು. ಅಂದ್ರೆ ಯಾರು ಯಾರು? ದಾಸನೇ ಹೇಳಿದಾನೆ, ಯಾರಿಗೆ ಯಾರುಂಟೋ ಎರವಲ್ಲಿ ಸಂಸಾರ ನೀರ ಮೇಲಣ ಅಂತ ಹೇಳಿದಾನೆ. ಆದ್ರೂ ಸಮಯಕ್ಕೆ ಸರಿಯಾಗಿ ಹೆಜ್ಜೆ, ಅದಕ್ಕೆ ಸರಿಯಾಗಿ ಹೆಜ್ಜೆ ಬೇಕು. ಅದಕ್ಕಮ್ಮ ಅವತ್ತು ಮದುವೆ ಮಾತುಕತೆ ಏನು ಮುಗೀತು, ಆದ್ರೆ ನಿಶ್ಚಿತಾರ್ಥದ ಮುಹೂರ್ತ ಯಾವತ್ತಿದ್ಕೊಂಡಿದ್ದೀರಿ ಅದನ್ನ ಕೇಳೋಕೆ ಅಂತ ಬಂದೆ. ಆ ಮುಹೂರ್ತ ನಾನು ಹೇಳ್ತೀನಿ. ನೀನೇನೇ ಅದನ್ನ ಹೇಳೋದು, ಮಾರ್ಕೆಟ್ ಚೌಕದಲ್ಲಿ 6 ಪೈಸಾ ಬಿಸಾಕ್ತು ಅಂತಂದ್ರೆ ಗೇಣಗಳ ದಿನಪತ್ರಿಕೆ ಸಿಗುತ್ತೆ, ಅದ್ರಲ್ಲಿ ಎಲ್ಲ ಸಿಗುತ್ತೆ. ಹೌದು, ತಾಳಿ ಕಟ್ಟೋದ್ ಬೇಕು ಮುಹೂರ್ತ, ನನ್ನ ಆನಂದ ಪೆಟ್ಟಿಗೆ ಬೇಕು, ಆನಂದ ಸೇವಾರ್ಥ. ಹೌದು ಕಣೆಯ, ದಕ್ಷಿಣೆ ವರದಕ್ಷಿಣೆ ಅದಕ್ಕೇನ್ ಹೇಳ್ತೀರ ಹೇಳ. ಯಾಕೆ ಹಣ ಅಂದ ತಕ್ಷಣ ನಾಲ್ಗೆ ನಿಂತಿದ್ದು ನಂಗಿದೆಯಲ್ಲ? ಬಾ ತಾಯಿ, ಬಾ ಅಮ್ಮ, ಬಾ 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 ನೋಡು, ಈಗ ಬಂತು ಈ ಮನೆಗೆ ಕಳೆ. ಸಾಕ್ಷಾತ್ ಧನದಕ್ಷಿಣೆ ಅಂದ್ರೆ ನೀನೇ ಅಮ್ಮ. ನಿನ್ನೆ ನೋಡಕ್ ಬಂದೆ. ನಿಶ್ಚಿತಾರ್ಥದ ಮುಹೂರ್ತ ಯಾವತ್ತು ಇಟ್ಕೋತೀರಿ? ಹಣ ಕಾಸು ಎಲ್ಲ ಯಾವಾಗ ಅನುಕೂಲ ಆಗುತ್ತೆ? ನೀನೇನಮ್ಮ ಮಾತು ಮಾತಿಗೆ ಆತನ ಹೇಳದಾಡ್ತಾ ಇದೀಯಾ? ಯಾರು ಯಾರಮ್ಮ ದೊಡ್ಡವರು? ದೊಡ್ಡವರಾದ ಮಾತ್ರಕ್ಕೆ ಸ್ಥಳ ಪುರಾಣನೇ ಬದಲಾಯಿಸಕ್ಕಾಗುತ್ತಾ? ಚಾಮುಂಡೇಶ್ವರಿ ಬೆಟ್ಟ ನಾನು ನಂಜನಗೂಡು ಮಾಡಕ್ಕಾಗುತ್ತಾ? ಹೌದಮ್ಮ, ನಂಜನಗೂಡು ಅಲ್ಲಿ ನಂಜುಂಡೇಶ್ವರ ಮುಖ್ಯ, ಚಾಮುಂಡಿ ಬೆಟ್ಟ ಅಲ್ಲಿ ಚಾಮುಂಡೇಶ್ವರಿ ಮುಖ್ಯ. ಹೌದು ನೋಡು, ಆಹಾ ಇದೇ ಸಾಕ್ಷಾತ್ ಚಾಮುಂಡಿ ಬೆಟ್ಟ. ಇಲ್ಲಿ ನಿಂತಿದ್ರೆ ದುಡ್ಡಿನ ಚಾಮುಂಡೇಶ್ವರಿ. ಅಯ್ಯೋ ಬರ್ತೀನಿ ಬರ್ತೀನಿ ಬರ್ತೀನಿ. ಬಂದು ಕೆಲಸ ಅರ್ಥ ಆದಾಗ ಆಯ್ತು. ಬರ್ಲ, ನಮಸ್ಕಾರ ಆಗಿರ್ಲಮ್ಮ. ಅದೇ ನೀನ್ ಹೇಳಿದ ಮಾತು ಜ್ಞಾಪಕ ಇರ್ಲಿ, ಮುಂದಿನ ತಿಂಗಳು ಫಸ್ಟ್ ಬೇಕು. ಹೌದು, ಅದ್ರಲ್ಲಿ ಮಾತ್ರ ವೀಕ್ ಆಗ್ಬೇಡಮ್ಮ. ಬರ್ಲ, ಬರ್ತೀರ? ಬರ್ತೀನಿ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಕಮಾನ್ ಕಮಾನ್. ಆನಲಿಸ್ಟ್ ಕುಲಕರ್ಣಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಫ್ರೀ ಪಬ್ಲಿಸಿಟಿ. ಮಿಸ್ಟರ್ ಮೋಹನ್, ಆದರ್ಶ ದಂಪತಿಗಳ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುವ ನೀವು ಇಡೀ ಕರ್ನಾಟಕದಲ್ಲೇ ಪ್ರಸಿದ್ಧಿ ಹೊಂದಿದ್ದೀರಾ. ನಮ್ಮ ಪಬ್ಲಿಸಿಟಿಗೆ ನಿಮ್ಮನ್ನ ಮಾರಾಟ ಎತ್ಕೋಬೇಕು ಅಂತ ನಾನು ನಿಮ್ಮನ್ನು ಬರ್ಮಾಡ. ಟೇಕ್ ಯುವರ್ ಸೀಟ್. ತುಂಬಾ ಸಂತೋಷ ಸರ್. ಮಿಸ್ಟರ್ ಮೋಹನ್, ಮೊದಲು ಒಂದು ತಿಂಗಳು ಕಾಂಟ್ರಾಕ್ಟ್ ಮಾಡಿಕೊಂಡು ನಿಮ್ದು 15 ಫೋಟೋಗಳು ತಿಳಿಸ್ತೀನಿ. ಇದಕ್ಕೆ ನೀವು ಎಷ್ಟು ಹಣ ಎಕ್ಸ್ಪೆಕ್ಟ್ ಮಾಡ್ತೀರ? 1,000 ರೂಪಾಯಿ ಕೊಡಿ. ನಿಮ್ಮ ಈ ಪ್ರಕಾಶಮಾನವಾದ ಕಣ್ಣಿಗೆ 1,000 ರೂಪಾಯಿ ಇನ್ನೇ ಹೆಚ್ಚಾಗ್ತೀರಿ. 2,000 ರೂಪಾಯಿ ಕೊಡಿ ಸರ್. 2,000 ರೂಪಾಯಿ. ನಿಮ್ಮ ಅಂದವಾದ ಈ ಹಲ್ಲು ತಾಳುಗಳಿಗೆ 2,500. ಬಾಳ ಇನ್ನೇ ಹೆಚ್ಚಾಗ್ತೀರಿ. 3,000 ರೂಪಾಯಿ ಕೊಡಿ ಸರ್. 3,000 ರೂಪಾಯಿ. ನಿಮ್ಮ ಈ ಸುಂದರವಾದ ಕೂದಲಿಗೆ 3,000 ರೂಪಾಯಿ. ಇದು ಬಹಳ ಕಮ್ಮಿ, ಇನ್ನೇ ಹೆಚ್ಚಾಗ್ತೀರಿ. 6,000 ರೂಪಾಯಿ ಕೊಡಿ ಸರ್. 6,000 ರೂಪಾಯಿ. ಗಂಭೀರವಾದ ನಿಲುವು, ಹ್ಯಾಂಡ್ಸಮ್ ಪರ್ಸನಾಲಿಟಿ, ಇಷ್ಟೇ ಕೇಳೋದು ಸರ್. 10,000 ರೂಪಾಯಿ ಕೊಡಿ ಸರ್. 10,000 ರೂಪಾಯಿ? ನೋ ನೋ ನೋ. 15,000 ರೂಪಾಯಿ ಕೊಡ್ತೀನಿ. 50,000 ಕೊಡ್ತೀನಿ ಸರ್. ತುಂಬಾ ಸಂತೋಷ ಸರ್. ನಿಮ್ ಮಾತು ಕೇಳ್ತಾ ಇದ್ರೆ ನನಗೇನೋ ಒಂಥರ ಥ್ರಿಲ್ ಆಗ್ತಾ ಇದೆ ಸರ್. ಅದಕ್ಕೆ ನಾನು ಫ್ರೀ ಪಬ್ಲಿಸಿಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋದು. ಮಿಸ್ಟರ್ ಮೋಹನ್, ಈಗ ನಾನು ಕೇಳ್ಬೋದೆ? ಕೇಳಿ ಸರ್. ನಿಮ್ ಫೋಟೋ ತೆಗೆದು ನಾನು ಯಾವ ಅಡ್ವರ್ಟೈಸ್ಮೆಂಟ್ ಬೇಕಾದ್ರೆ ಉಪಯೋಗಿಸ್ಕೋಬೋದಲ್ಲ? ಉಪಯೋಗಿಸಿ ಸರ್. ಸಿಗರೇಟ್ಗೆ? ಓ ಎಸ್. ಬ್ರ್ಯಾಂಡಿ? ಎನಿ ಡೌಟ್? ನೋ ಸರ್, ಧಾರಾಳವಾಗಿ ಉಪಯೋಗಿಸಿ. ಬೇರೆ ನಾನು ಬೇಡ ಅಂತ ಹೇಳೋ ಸೂಕ್ಷ್ಮ ನಿಮ್ಮ ಫೋಟೋ ತೆಗೆದು ನಾನು ಉಪಯೋಗಿಸ್ಕೋಬೋದಲ್ಲ? ಖಂಡಿತ ಸರ್, ನಿಮ್ಗೆ ಹೇಗೆ ಬೇಕಾದ್ರೆ ಉಪಯೋಗಿಸಿ. ನನಗೆ ಬೇಕಾಗಿರೋದು ಹಣ 15,000 ರೂಪಾಯಿ. ಇನ್ನು ಮುಂದೆ ನಿಮ್ಮ ಡ್ರೆಸ್ ಖರ್ಚು ನಮ್ದು. ಫೋಟೋ ಎಲ್ಲ ತೆಗೆದ ಮೇಲೆ ಎಗ್ರಿಮೆಂಟ್ ಅನ್ನು. ಓಕೆ ಓಕೆ ಸರ್. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ನಾನೇ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.
ಅವಳಿಗಿಂತ ಗಂಡಿನಂತದ್ದು ಹೆಚ್ಚು ಅಂತ ತೋರಿಸೋದಕ್ಕೆ ಇದೊಂದೇ ಅವಕಾಶ. 15,000 ರೂಪಾಯಿ ಕಾಂಟ್ರಾಕ್ಟ್, ಈ ಮನೇಲಿ ನನ್ನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಇದಕ್ಕಿಂತ ವಿಪರೀತವಾಗಿ ತೋರ್ಸ್ಕೊಳಕ್ ಸಿದ್ಧ ಅಂತ ಪ್ರಾಮಿಸ್ ಮಾಡಕ್ ಬಂದಿದ್ವಿ. ಏನ್ರಿ ಮನೇಲಿ ಮರ್ಯಾದೆ ಉಳಿಸ್ಕೋಬೇಕು ಅನ್ನೋ ಭ್ರಮೆನಿ ಜನಗಳ ಮುಂದೆ ಮಾರ ಕಲ್ಕೋಬೇಕು ಅಂತ ಇದ್ದೀರಾ? ಇದನ್ನ ನಿಮ್ಗೆ ಖಂಡಿತವಾಗಿಯೂ ಕೇಳಿ ಬರೋದಿಲ್ಲ ನೋಡಿ, ದಯವಿಟ್ಟು ಕೆಲಸ ಬಿಟ್ಬಿಡಿ. ನೀವು ಹೀಗ್ಯಾಕೆ ಹೇಳ್ತೀರಿ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಹಣವಂತ ಆಗೋದು ನಿಮಗೆ ಇಷ್ಟ ಇಲ್ಲ, ಈ ಮನೆ ನಂದು ಮೇಲ್ಗೈ ಆಗೋದು ನಿಮಗೆ ತೋರಿಸ್ತಾ ಇಲ್ಲ, ಅದಕ್ಕೋಸ್ಕರ ಅಲ್ಲ ರಾಧಾ ನೋಡ್ತಾ ಇದ್ದೆ. ಇನ್ನು ಸ್ವಲ್ಪ ದಿವಸದಲ್ಲೇ ಈ ಮನೆ ನನ್ನ ದಿಗ್ವಿಜಯದ ಬಾಟ ಹೇಗೆ ಹಾರಿಸ್ತೀನಿ. ಹಾರೋದು ನಿಮ್ಮ ಘನತೆ, ನಿಮ್ಮ ಗೌರವ. ಘನತೆ ಗೌರವ ಎಲ್ಲ ಹಣದಿಂದ ಬರೋದು. ನೋಡು, ನಾಯಿ ಮಾಡಿದ ದುಡ್ಡು ಬೊಗಳಲ್ಲ, ನೀನು ಮಾಡಿದ ದುಡ್ಡು ಕೆಟ್ಟ ವಾಸನೆ ಕೊಡಲ್ಲ. ಸಾಕ್ಷಿಂದರು, ನೀನು ಮಾಡಿದ ಹಣ ಕೆಟ್ಟ ವಾಸನೆ ಕೊಡದೇ ಇರಬಹುದು, ಆದ್ರೆ ನೀನು ಮಾಡಿರೋ ಕೆಲಸ ಇದೆ ನೋಡು. ಗೌರವಸ್ಥರು ಯಾರೋ ನಿನ್ನ ಹತ್ರ ಬರದಾಗಿ ದುರ್ವಾಸನೆ ಕೊಟ್ಟು ದೂರ ಆಗ್ತದೆ ಅಲ್ವೋ? ಬ್ರಾಂಡಿ ಕುಡಿತೀನಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಿಲ್ಲ, ನಿನಗೆ ನಾಚಿ ಆಗೋದಿಲ್ಲ. ಕುಡಿತೀನಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ ಹೊರತು ನಾನೇನ್ ಕುಡಿದ್ಬಿಟ್ಟು ಬಂದಿಲ್ವಲ್ಲ. ಅಪ್ಪ, ಈ ಪ್ರಪಂಚದ ವ್ಯವಹಾರ ಎಲ್ಲ ನಡೆಯೋದು ಹಣದ ಮೇಲೆ. ಕಾಸಿದ್ರೆ ಕೈಲಾಸ, ಆ ಕಾಸು ಒಂದಿದ್ರೆ ರಾಜಯೋಗ ನಮ್ ಕಾಲಡಿಲಿರು. ಬೆಂಕಿ ಬಿತ್ತಿನ ರಾಜಯೋಗಕ್ಕೆ ನಾನ್ 4 ಕಾಸು ಹೆಚ್ಚಿಗೆ ಸಂಪಾದನೆ ಮಾಡದೇ ಇರಬಹುದು, ಆದ್ರೆ 4 ದಿನ ಗೌರವ ಸಹ ಹಾಗೆ ಬಾಳ್ಕೊಂಡು ಬಂದಿದ್ದೀನಿ ಕಣು. ಇಷ್ಟು ವರ್ಷ ನಾನು ಕಾಪಾಡ್ಕೊಂಡು ಬಂದ ಮಾನನ ಒಂದೇ ನಿಮಿಷದಲ್ಲಿ ಧೂಳಿ ಪಟ ಮಾಡಿಬಿಟ್ಟೆಲ್ಲೋ. ಇದುವರೆಗೂ ನೀನು ರಾಧನ ಜೊತೆಲಿ ಮುಂದುವಾದ ಮಾಡ್ತಿದ್ದು ನೋಡಿದ್ರೆ ಗಂಡುಸೂನು ಗರ್ವದಿಂದ ಮಾಡ್ತಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೆ. ಅದು ತಪ್ಪಪ್ಪ, ನಾನು ಅನ್ನೋ ಮದ ಬಂದ್ಬಿಟ್ಟಿದೆ ನಿನಗೆ. ಛೇ, ನಿನ್ನ ನನ್ನ ಮಗ ಅಂತ ಕರೆಯೋದಕ್ಕೆ ನನಗೆ ನಾಶ ಆಗುತ್ತೆ. ನನ್ನ ಕರ್ಮ, ನನ್ನ ಕರ್ಮ. ರಾಧಾ, ನಾನು ಕೆಲಸ ಮಾಡ್ತಿರೋ ಪಬ್ಲಿಸಿಟಿ ಆಫೀಸ್ನಲ್ಲಿ ಹಿಂದಿನೊಂದು ಪಬ್ಲಿಸಿಟಿ ಫಿಲ್ಮ್ ತೆಗಿತಾರಂತೆ. ಅದ್ರಲ್ಲಿ ನಾನು ಹಿಂದಿನೇ ಮಾತಾಡ್ಕೊಂಡು ಆಕ್ಟ್ ಮಾಡಿದ್ರೆ ಕೈ ತುಂಬಾ ಹಣ ಕೊಡ್ತಾರಂತೆ. ಅದರಿಂದ ಇವತ್ತಿಂದ ಹಿಂದಿ ಪಾಠ ಶುರು ಮಾಡೋಣ ಅಂತ. ಹೇಳ್ಕೊಡ್ತೀಯಾ? ನಿಮ್ಗೆ ಹಿಂದಿ ಪಾಠ ಹೇಳ್ಕೊಡೋಂತ ಯೋಗ್ಯತೆ ನನಗಿಲ್ಲ. ಆಪ್ಕೊ ಹಿಂದಿ ಪಾಠ ಕಾಣಿಕೆ ಯೋಗ್ಯತ ಮುಚ್ಕೊಂಡು ನನಗೆ ಹೇಳಿ. ಹೀಗೇನು ವಿಷಯ? ಹೌದಮ್ಮ, ನಿಜವಾಗ್ಲೂ ಆ ಕರ್ಮ ನನ್ನ ಗಂಡನೇ ಅಲ್ಲ. ಅವನೇ ಅವನೇ. ಸ್ವಲ್ಪ ಇರಿ, ಬನ್ನಿ ಬನ್ನಿ. ಸಾಂಬ ಇಲ್ವೇನು? ಬರ್ತಾನೆ, ಕೂತ್ಕೊಳ್ಳಿ. ಏನ್ರಿ ಇದು? ಹೊಸಲ್ ದಾಟ್ ಬಂದವರು ಕೂಗ್ ಕೊಡಿ, ಹೋಗ್ಬಾರ್ದು. ಕೂತ್ಕೊಳ್ಳಿ ಬಾಪ, ಕೂತ್ಕೋ ಬಾ. ಅಲ್ಲ, ನೀನು ಇವ್ರನ್ನ ನನ್ ಹೆಂಡತಿ ನನ್ ಹೆಂಡತಿ ಅಂತ ಹೇಳ್ತಿದ್ಯ, ಇವ್ರು ಮಾತ್ರ ಅಲ್ಲ ಅಲ್ಲ ಅಂತ ಹೇಳ್ತಿರ್ತಾರೆ. ಇದ್ರಲ್ಲಿ ಯಾವ್ದು ನಿಜ? ಎರಡು ನಿಜ. ಎರಡು ಅಂದ್ರೆ? ನೀವು ಹಾಗಂತ ಹೇಳಿದ್ದು ನಿಜ, ನಾನು ಹೀಗಂತ ಹೇಳಿದ್ದು ನಿಜ. ಹಾಗಾದ್ರೆ ಮದುವೆ ನಿಮ್ಗೆಲ್ಲಾಯ್ತು? ಬಂದೆ, ಹೊರಗಡೆ ಮಳೆ ಬಿಡ್ತಿದ್ಯಾ ನೋಡ್ಕೊಂಡು. ಕೂತ್ಕೊಳ್ಳಿ. ಏನಪ್ಪ ನಿನ್ ಮದುವೆ ಎಲ್ಲಿ ಆಯ್ತು ಅಂತ ಹೇಳಪ್ಪ. ಇವತ್ತು ಯಾವ ವಾರ? ಹೇಳ್ತೀನಪ್ಪ ಹೇಳ್ತೀನಿ. ಮೊದಲು ನಂಗೂ ನಿಂಗೂ ಯಾವ ಜಗಳ ಆಯ್ತು, ಯಾಕೆ ಹೊಡ್ಗೋತೆ ಅದನ್ ಹೇಳಿ. ಗಲಾಟೆ? ಗಲಾಟೆ ಅಲ್ಲ, ಪರೀಕ್ಷೆ. ಯಾರಿಗೆ? ಈ ಗಂಡನ್ಗೆ. ನೋಡ್ದ್ಯಾ, ಅನ್ನಪೂರ್ಣನೆ ಇವನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಲು. ಹೌದಾ? ಸ್ವಲ್ಪ ಇರಿ. ಏ ಗಂಡ, ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ರೆ ಬದುಕ್ತಿ, ಇಲ್ದೆ ಇದ್ರೆ ಸೊಂಟ ಸೊಂಟ ಮುರ್ಕೋತಿ. ಸೊಂಟ ಮುರಿತೀನಿ ಅಂತಲ್ಲಯ್ಯ, ಅವಳು ಹೇಳದ್ಲು ನಾನು ಮುರು ತೋರಿಸ್ತೀನಿ. ರಾತ್ರಿ ಎಲ್ಲ ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ರು ಇಲ್ಲಿ ಬೆಕರ್ ಬೇಕಾಗತ್ಯಾ. ನಟಿಗೆ ನಿಂತ್ಕೋ, ನಟಿಗೆ ನಿಂತ್ಕೋ. ಏನ್ ಮಹಾ ಕೇಳ್ಬಿಡ್ತಾಳೆ, ಕೇಳೋದ್ ಹೇಳು. ಕೇಳಿ, ಏನ್ ಬೇಕಾದ್ರೂ ಕೇಳಿ. ನಿಮ್ ಮದುವೆ ಎಲ್ಲ ನಡೀತು? ಅದೇ ಹೇಳು. ನೋಡ್ದ್ಯಾ ನೋಡ್ದ್ಯಾ, ಓಡಾಡ್ತಾನೆ ಓಡಾಡ್ತಾನೆ. ಅದೇ ಹಾಂಗ್ ಹೇಳ್ತಾರೆ ಅಂದ್ರು, ಗೌರವಸ್ತ್ರು ಮರ್ಯಾದಸ್ತ್ರು ಮುಂದೆ ಹೇಳ್ಕೊಳ್ಳ ನಡೀತೇನೆ ಬನ್ನಿ. ಹೌದು, ಅವತ್ತು ಅರ್ಧರಾತ್ರಿನಲ್ಲಿ ಅಲ್ಕಲ್ ಕೂಡ ಆಲ್ ಮರದ ಕೆಳಗೆ ಕೂತ್ಕೊಂಡು ನೀವು ಹೊರತಾ ಇದ್ದಾಗ ನಾನು ನಿಮ್ಮನ್ನು ಹಾರಿಸ್ಕೊಂಡ್ ಬರ್ಲಿಲ್ಲ. ಓಹೋ, ಬಂಬಾಯಿಗೆ ಯಾಕೆ ಓಡೋಗಿದ್ದ? ಅದು ಮದುವೆ ಆಗ್ತಿದ್ದಾಗೆ ಈಕೆ ಗಂಡನ್ನ ನೀನ್ ಅಡಿಗೆ ಮಾಡು, ನಾನು ತಿರ್ಗಾಲ್ ತಿಪ್ಪಿ ಹಾಕಿ ತಿರ್ಕೊಂಡ್ ಬರ್ತೀನಿ ಅಂದ್ಲು. ಮರ್ಯಾದಂತ ಓಡೋದ, ನಾಚಿಕ್ಕೆ ಸಾಂಬಾರ್ ಸಾಂಬಾರ್ ಮಾಡ್ತಾ ಕೂತ್ಕೊಂಡು. ಹಾಗ ಲೇ ಗಂಡ, ನನ್ ಮೈ ಮೇಲೆ ಒಂದು ಮಚ್ಚೆ ಇದೆ, ಅದ ಎಲ್ಲಿಂದ ಹೇಳು? ಎಲ್ಲಿದೆ? ನನ್ನ ಹೇಳ್ತೀಯ? ನೀನೇ ಹೇಳು. ಮಚ್ಚೆ ಎಲ್ಲಿದೆ ಗೊತ್ತಿಲ್ಲ. ಮಚ್ಚೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಗಂಟ ಅಂತ ಬಂದ್ಬಿಟ್ಟಿಯಾ? ಉಷಾ,
ತಗೋ ಆ ಏಳಿಗೆ ಮನೆ ಇವತ್ತು ಒಂದು ತಿಂಡಿ ಮಾಡ್ಬಿಡ್ತೀನಿ. ಸಂಭಾ ರೆಡಿ ಮಾಡ್ಕೋ ಅಡಿಗೆಗೆ. ಓ ರೆಡಿ ಏನೇ ನನ್ನ ಕಾಕಮ್ಮ ತಮಾಷೆ ಮಾಡ್ತಿದ್ರೆ ಏನೇ ನೀನು ತಾಯಿ ಚಾಮುಂಡೇಶ್ವರಿ ನನ್ನ ಬಿಟ್ಟು ಮನ ಆಟೋತೀನಿ. ಸಂಭಾ ನಾನು ನವಾಂಗಿ ಖರ್ಚು ಮತ್ತೆ ಹೊರತ ಪಚ್ಚಿದ್ದೀಯಾ ನಿಲ್ಲಿ. ಮೊದಲು ಆ ಕರಡಿನ ಯಾಕೆ ಕರ್ಕೊಂಡ್ ಬಂದ್ರೆ ಹೇಳಿ. ಕರಡಿನ ನಾವು ಕರ್ಕೊಂಡ್ ಬರಲ್ಲ, ಅದೇ ಬಂತು. ಅಲ್ಲ ನೀನು ಮನಮನೆಗೂ ನುಗ್ಗಿ ಗಂಡ ಹೆಂಡತಿಗೆ ತಕರಾರು ತರ್ತಿದ್ಯಲ್ಲ, ಅದಕ್ಕೆ ನೀನು ಒಂದು ಹೊಸ ಪಾಠ ಕಲಿಸ್ಬೇಕು ಅಂತ ಹೀಗೆ ಮಾಡಿದ್ದು. ಹೇಗಿದೆ ನಮ್ ನಾಟಕ? ನಿಮ್ ಮೂತಿ ಹೆಂಗಿದೆ ನಡ್ರಿ, ಮಾನ ಹೋಗ್ತಿದೆ. ಹೌದು ಅನ್ನಪೂರ್ಣ. ಏನು ಆ ಮಚ್ಚೆ ಎಲ್ಲಿದೆ? ಎಲ್ಲಿ ಇಲ್ಲಿ ಅವನ್ ಕರ್ಕೊಂಡ್ಬಂದು ಹೇಳ್ತಿದ್ರೆ ಗಂಡ ಅಂತ ಒಪ್ಕೋತೀರಾ? ಅಯ್ಯೋ ಕರಿ, ಅಯ್ಯೋ ಪೇಪರ್ನಲ್ಲಿ ಬರ್ಕೊಂಡ್ ಮೇಲೆ ತಲೆ ಎತ್ಕೊಂಡು ಬೀದಲು ಹೇಳ್ತಿರ್ತಾರೋ. ಹಣನೇ ಮುಖ್ಯ ಅನ್ಕೊಂಡವ್ರಿಗೆ ಅದೇನು ಕಷ್ಟ ಅಲ್ಲ. ದೇಹ ನೋಡ್ಕೊಂಡು ಜೀವನ ಮಾಡೋರು ಸಹ ಈ ತರಹ ಧೈರ್ಯವಾಗಿ ಮನ ಹರಾಜ್ ಮಾಡ್ಕೊಳ್ಳೋದಿಲ್ಲ. ಇದನ್ನ ನೋಡ ಆಫೀಸ್ನಲ್ಲಿರೋದೆಲ್ಲ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ರು. ರಸ್ತೆಲ್ಲಂತೂ ತಲೆ ಎತ್ಕೊಂಡೇ ಬರಕ್ಕಾಗಿಲ್ಲ ಅಂತೆ. ಎಲ್ಲರೂ ನನ್ನ ಕಡೆಯಿಂದ ಕೈ ತೋರಿಸ್ ನಗ್ತಾ ಇದ್ರು. ನಿನಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಅದೇನಾದ್ರೂ ಇದ್ದಿದ್ರೆ ನನ್ನ ತಂಗಿ ಮದುವೆ ಜವಾಬ್ದಾರಿನ ಇನ್ನೊಬ್ರಿಗೆ ಒಪ್ಪಿಸಿ ನಾನು ಈ ಮನೇಲಿ ಇರ್ತಿರ್ಲಿಲ್ಲ. ಅದನ್ನೆಲ್ಲ ನಾನು ಕೇಳಿದ್ದು. ಈ ಪೇಪರ್ನಲ್ಲಿ ನಿನ್ನ ಹೆಸರು ಹಾಕಿ ಒಂದು ಮಾನಗೆ ಅಸಖ್ಯವಾದ ಪ್ರಚಾರ ಬಂದಿದೆಯಲ್ಲ, ಅದನ್ನು ಕೇಳಿದ್ದು. ಇದು ಒಂದು ಉದ್ಯೋಗನ? ಇದು ಒಂದು ಸಂಪಾದನೆಯೇನೋ? ಮರ್ಯಾದೆ ಅನ್ನೋದು ಮಾಡೋ ಉದ್ಯೋಗದಲ್ಲಿಲ್ಲ, ತುಡಿಯೋ ಸಂಪಾದನೆನಲ್ಲಿದೆ. ಇಷ್ಟಕ್ಕೂ ನಾ ಮಾಡಿದ ಅನ್ಯಾಯ ಏನು? ಏನಂತ ಬೇರೆ ಕೇಳ್ತೀಯಾ? ಕೆಸರಲ್ಲಿ ಬಿದ್ದ ಎಮ್ಮೆ ಶ್ರೀಗಂಧದ ಮರಕ್ಕೆ ಮೈ ತೆಗೆದ ಹಾಗೆ ನೀನ್ ಮಾಡ್ತಿರೋ ಕುಲಗಟ್ಟಿ ಪ್ರಚಾರಕ್ಕೆ ರಾಜರ ಹೆಸರನ್ನ ಯಾಕ ಹೇಳ್ದೆ? ನೀನ್ ಮಾಡಿಸ್ಕೊಳ್ಳ ನಿಂಗೆ. ನೀನ್ ಮಾಡಿದ ಪ್ರಚಾರಕ್ಕೆ ಅವನು ಹೊರಗೆ ತಲೆ ಇಡೋದಾಗದೆ ಬಿಕ್ಕಿ ಬಿಕ್ಕಿ ಆಗ್ತಾ ಇದ್ದಾನೆ. ಅಮ್ಮ, ಇದು ಹೀಗಾಗತ್ತೆ ಅಂತ ನನಗೆ ಖಂಡಿತ ಗೊತ್ತಿರ್ಲಿಲ್ಲಮ್ಮ. ಆವತ್ತು ನನ್ನ ಮಾತು ಹಾರತೆ ಹಾರತೆ ಅಂತ ಹೇಳ್ತಾ ಇದೆಯಲ್ಲ, ಇವತ್ತು ಹಾರ್ತಾ ಇರೋದು ಏನಂತ ಗೊತ್ತಾಯ್ತೀನಪ್ಪ? ಬಾವುಟ ಅಲ್ಲ ಕಣು, ನಮ್ಮ ಮನೆ ಮಾನ ಮರ್ಯಾದೆ, ಮಾನ ಮರ್ಯಾದೆ ಕಣು ಪಾಪಿ. ನನ್ನ ಕರ್ಮ ಎಕ್ಸಲೆಂಟ್, ಇಟ್ಸ್ ಎ ವಂಡರ್ಫುಲ್ ಪ್ಲಾನ್ ಸರ್. ಇನ್ಮೇಲೆ ನಮ್ಮ ಕಂಪನಿ ಹೆಸರನ್ನ ಶ್ರೀರಾಮ ಅಂಡ್ ಕಂಪನಿ ಬದಲಾಗಿ ಶ್ರೀರಾಮ ಇಂಡಸ್ಟ್ರೀಸ್ ಅಂತ ಬದಲಾಯಿಸೋಣ ಅಂತಿದ್ದೀನಿ ಸರ್. ಗುಡ್, ಹಾಗೆ ಮಾಡಿ. ಆದಷ್ಟು ಬೇಗ ನಮ್ಮ ಶ್ರೀರಾಮ ಇಂಡಸ್ಟ್ರೀಸ್ ನಮ್ಮ ಕರ್ನಾಟಕದಲ್ಲೇ ಒನ್ ಆಫ್ ದಿ ಬಿಗ್ ಇಂಡಸ್ಟ್ರೀಸ್ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ತಗೊಳ್ಳಿ, 2 ಲಕ್ಷ ಚೆಕ್ ಬರೆದಿದ್ದೀನಿ, ಕಾಲದೆ ಹೋದ್ರೆ ಮುಂದೆ ಪ್ರೋಗ್ರೆಸ್ ಮಾಡಿ ಮತ್ತೆ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬೆಸ್ಟ್ ಆಫ್ ಲಕ್. ಸಹಾಯ ಆಗ್ಬೇಕಾಗಿತ್ತು. ನಮ್ಮ ಹೆಸರೊಂದಿಗೆ ಯಾವ್ದು ಕೆಲಸ ಸಿಗ್ತದೆ ಆ ಸುಗ್ರ ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಸೇರ್ಕೊಂಡು ಒದ್ದಾಡ್ತಾ ಇದೆ. ತಾವು ಪರ್ಫಾರ್ಮೆನ್ಸ್ ಮಾಡಿ ಈಗ ಸ್ಟಾರ್ಟ್ ಆಗಿರೋ ಶ್ರೀರಾಮ್ ಇಂಡಸ್ಟ್ರೀಸ್ ಅಲ್ಲಿ ಒಂದು ಕೆಲಸ ಕೊಡ್ಸ್ಕೊಟ್ರೆ ನಿಮ್ಮ ಉಪಕಾರ ನಾ ಈ ಜನ್ಮದಲ್ಲಿ ಮರೆಯೋದಿಲ್ಲ ಸರ್. ಪ್ಲೀಸ್ ಸರ್. ಹಾಗಾದ್ರೂ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕೋ ಹಾಗಿದ್ರೆ ಅದಕ್ಕಿಂತ ಹೆಚ್ಚಿಗೆ ನನ್ನ ಮನಸ್ಸಿಗೆ ಸಂತೋಷ ಏನಿದೆ ಅಮ್ಮ? ಥ್ಯಾಂಕ್ ಯು ಸರ್. ಬಿಟ್ಟಿದ್ದೆ ಸರ್. ಏನಮ್ಮ ಈ ರೆಕಮೆಂಡೇಶನ್ ನನ್ನಿಂದ ಬಂತು ಅಂತ ನಿಮ್ಮ ಯಜಮಾನ್ರಿಗೆ ಗೊತ್ತಾಗ್ಬಾರ್ದು. ಐ ಸಿ, ಹಾಗೆ ಆಗ್ಲಮ್ಮ. ಥ್ಯಾಂಕ್ ಯು ಸರ್. ಕಾಂಟ್ರಾಕ್ಟ್ ಇರೋದು ನನಗೂ ನಿಮ್ಗೆ. ನನ್ನ ಫೋಟೋ ಹೇಗೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು, ನನ್ನ ಹೆಂಡತಿ ಫೋಟೋ ಉಪಯೋಗಿಸ್ಕೊಳ್ತೀನಿ. ಯಾವ ಪರ್ಮಿಷನ್ ಕೊಟ್ರು? ಮಿಸ್ಟರ್ ಮೋಹನ್, ನಿಮ್ ವೈಫ್ ಫೋಟೋ ಬಂದಿದ್ರು ಕೂಡ ಅಡ್ವರ್ಟೈಸ್ಮೆಂಟ್ ನಿಮ್ಮ ಹೆಸರು ಇದೆ. ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗಿಲ್ವಂತೆ. ಹಾಗಿದೆ ನಿಮ್ ವಾದ? ನಿಮ್ಮ ಈ ನಂಬಿಕೆ ದ್ರೋಹದಿಂದ ನನ್ನ ಸಂಸಾರನೇ ನಾಶ ಆಗ್ಬಿಟ್ರಿ. ಮಿಸ್ಟರ್ ಮೋಹನ್, ನೀವು ಅನುಭವಿಸಿರೋ ತೊಂದರೆಗೆ ಎಷ್ಟು ಹಣ ಬೇಕು ಹೇಳಿ ಕೊಡ್ತೀನಿ.
ನೀವು ಮಾಡಿರೋ ನಂಬಿಕೆ ದ್ರೋಹದ ವಿಷಯ ಹೇಳಿದ್ರೆ ಅದಕ್ಕೂ ಬೆಲೆ ಹೇಳ್ತೀರಾ? ಇದು ವ್ಯಾಪಾರ ಸ್ಥಳ, ಇಲ್ಲೆಲ್ಲ ಹಣದಿಂದಲೇ ಇತ್ಯರ್ಥವಾಗುತ್ತೆ. ಮಿಸ್ಟರ್ ಕುಲಕರ್ಣಿ, ಹಣಕ್ಕೆ ಮಾತ್ರ ಬೆಲೆ ಇರುವಂತಹ ಜಾಗದಲ್ಲಿ ನಾನು ಒಂದು ನಿಮಿಷ ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ. ಅದು ನಿಮ್ಮಿಷ್ಟ. ಹೇಳ್ಕೊಳ್ಳಿ ನಿಮ್ಮ ಹಣನ. ಹಲೋ ಮಿಸ್ಟರ್ ಮೋಹನ್, ಫೋನ್ ಫಾರ್ ಯು. ಹಲೋ, ಐ ಆಮ್ ಶ್ರೀರಾಮ್ ಸ್ಪೀಕಿಂಗ್ ಹಿಯರ್. ಸ್ವಲ್ಪ ಆಫೀಸ್ ಕಡೆ ಬರ್ತೀರಾ? ಈಗಲೇ ಬರ್ತೀನಿ ಸರ್. ಓಕೆ ಸರ್. ಮಿಸ್ಟರ್ ಕುಲಕರ್ಣಿ, ಗುಡ್ ಬೈ ಫಾರ್ ಎವರ್. ಮೋಹನ್, ಮತ್ತೆ ನಿನ್ನನ್ನು ನನ್ನ ಕಂಪನಿ ತಗೋಬೇಕು ಅಂತ ನಾನು ಬಹಳ ಇಷ್ಟಪಟ್ಟಿದ್ದೇನೆ. ನಿನ್ನ ಅಭಿಪ್ರಾಯ ಏನು ಸರ್? ಇಷ್ಟು ದಿವಸ ನಿಮ್ಮನ್ನು ಬಿಟ್ಟು ಹೊರಗಡೆ ಇದ್ದಿದ್ದಕ್ಕೆ ನಾನು ತುಂಬಾ ಫೀಲ್ ಮಾಡ್ತಾ ಇದ್ದೀನಿ ಸರ್. ಏನ್ ಮಾಡೋದು ಮೋಹನ್, ನೀನು ಈ ಆನೆ ಇದ್ದ ಹಾಗೆ ಇದೆಲ್ಲ ಗುರುತಕಟ್ಟಕ್ಕಾಗತ್ತೆ. ಅದಕ್ಕೆ ಅದು ಹೊರಗೆ ಹೊರಟದ್ದು. ಈಗ ನಮ್ಮ ಕಂಪನಿ ಇಂಥ ಹತ್ತಾರು ಆನೆಗಳನ್ನು ಸಾಕುವಂತ ದೊಡ್ಡ ಫ್ಯಾಕ್ಟರಿ ಆಗಿದೆ. ಅದಕ್ಕೆ ನಾನಾಗೆ ನಿನ್ನನ್ನು ಕರೆದು ನಿನ್ನ ಓದಿಗೆ ತಕ್ಕ ಕೆಲಸ ಆಫರ್ ಮಾಡ್ತಿದ್ದೇನೆ. ಮಿಸ್ಟರ್ ಮೋಹನ್, ಇವತ್ತಿನಿಂದ ನೀನು ಚೀಫ್ ಇಂಜಿನಿಯರ್. 1500 ರೂಪಾಯಿ ಸಂಬಳ. ದಿಸ್ ಇಸ್ ರಿಯಲಿ ಸರ್ಪ್ರೈಸಿಂಗ್. ಓಕೆ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮ್ಮ, ಏನಪ್ಪ ಕೂಡಿದೆ? ನಿಮ್ಗೆಲ್ಲ ಒಂದು ಹ್ಯಾಪಿ ನ್ಯೂಸ್ ಹೇಳೋಣ ಅಂತ. ಇವತ್ತಿಂದ ನಾನು ಶ್ರೀರಾಮ ಇಂಡಸ್ಟ್ರೀಸ್ ಇಂಜಿನಿಯರ್. 1500 ರೂಪಾಯಿ ಸಂಬಳ. ಅಪ್ಪ, ಇಷ್ಟು ದೊಡ್ಡ ಕೆಲಸ ಹೇಗೆ ಸಿಕ್ತು? ಯಾರು ಶಿಫಾರಸ್ ಮಾಡಿದ್ರು? ಅಮ್ಮ, ಅವರಿವರ ಶಿಫಾರಸ್ನಿಂದ ಕೆಲಸ ಸಂಪಾದನೆ ಮಾಡೋನಲ್ಲಮ್ಮ ನಿನ್ನ ಮಗ. ಇವನ ಬುದ್ಧಿ, ವಿದ್ಯೆ, ಯೋಗ್ಯತೆ ಗುಣ ಕಂಡು ಕೂಗಿ ಕೆಲಸ ಕೊಟ್ಟು. ಒಂದು ಹೆಣ್ಣಿನ ಸಂಪಾದನೆಯಿಂದ ಈ ಸಂಸಾರ ನಿಂತಿದೆ ಅನ್ನೋ ಮಾತು ಇವತ್ತು ಮುಗೀತು. ಮಾ, ಇನ್ಮೇಲೆ ಯಾರ ಹಂದಿ ಇಲ್ಲದೆ ಸುಶಿ ಮದುವೆ ನಾಳೆ ನಡೆಸ್ತೀನಿ ನೋಡು. ಅಪ್ಪ, ಈ ಹಣದಿಂದ ಆ ಸುಡುಗಾಡ್ ಫಿಲ್ ಪಬ್ಲಿಸಿಟಿ ಸಂಪಾದನೆ ತಾನೆ ಇದು. ಹೌದು, ಈ ಹಣದಿಂದ ನನ್ನ ಮಗಳ ಮದುವೆ ಮಾಡಬೇಕಾಗಿಲ್ಲ. ನೀನು ದಿವಸವೆಲ್ಲ ಕೂತು ಟೈಪ್ ಮಾಡ್ತಿದ್ರಲ್ಲ, ಅದರಲ್ಲಿ ಎಷ್ಟು ಸುಳ್ಳು ಪತ್ರಗಳು, ಕಳ್ಳು ಸಾಕ್ಷಿಗಳು ಇದ್ವು ಅಂತ ಒಂದು ದಿನನಾದ್ರೂ ಯೋಚನೆ ಮಾಡಿದ್ದೀರ? ಎಷ್ಟು ಸುಳ್ಳು ಪತ್ರ ಇತ್ತು, ಕಳ್ಳು ಸಾಕ್ಷಿ ಇತ್ತು ನಾ ತಿಳ್ಕೊಂಡಿಲ್ಲ. ಟೈಪಿಸ್ಟ್ ಆದ್ರೆ ನಾವು ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನ್ನೋ ಸಂಪಾದನೆ ನನಗೆ ಬೇಕು. ಇಲ್ಲ, ನಾನು ಯಾವತ್ತು ನಾನು ಮಾಡೋ ಕೆಲಸದಿಂದ ನಮ್ಮ ಮನೆಯವ್ರ ಮನಸ್ಸಿಗೆಲ್ಲ ನೋವಾಗ್ತಿದೆ ಅಂತ ಗೊತ್ತಾಯ್ತು. ಆ ಕ್ಷಣಿಗೆ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದಿದ್ವಿ. ಮತ್ತೆ ಎಷ್ಟು ಚೆನ್ನಾಗಿ ಆಗ್ತದೆ ವಿಚಾರ ಬರ್ಬೇಕಾಯ್ತು. ಹೀಗೆಲ್ಲ ಮಾತಾಡಿ ಮತ್ತೆ ನಾನು ರಾಜನಗರ ತಲೆ ಬಗ್ಗಿಸ್ಬೇಕು ಅಂತ ತಾನೇ ನಿಮ್ಮ ಇಷ್ಟ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮಹಾದೇವಯ್ಯ ಬರ್ಲಿ, ಇವತ್ತು ಈ ಹಣದಿಂದ ನಾನು ನಿಶ್ಚಿತಾರ್ಥ ಮಾಡೋದು ತಿಳ್ಕೊಳ್ಳಿ. ಈ ಮನೆಯಲ್ಲಿ ಎಲ್ಲ ನಿಲ್ಲಿಸ್ತಿದ್ದಂತಾರೆ. ಅವರಿಗೆ ಮಾತಿದ್ದೆ, ನಾನು ದೊಡ್ಡ ಮಕ್ಕಳ ಅಡ್ಡಿನಂತ ಅವರೆಷ್ಟೋ ಸಂತೋಷ ಪಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಅಡ್ಡಿ ಮಾಡ್ಬೇಕು? ನಾನು ಅಡ್ಡಿ ಮಾಡ್ತಾ ಇಲ್ಲಮ್ಮ, ತಂದೆಗೆ ಮಗ ದೊಡ್ಡೋನಾದ ಅಂತ ನೋಡೋಕ್ಕಿಂತ ಬೇರೆ ಸಂತೋಷ ಇನ್ನೇನಿದೆ? ಸರಿಯಾದ ಮಾರ್ಗದಲ್ಲಿ ನಡೀಬೇಕು ಅಂತ ನನ್ನ ನಾದೆ ಕಣಮ್ಮ. ಮಾತಾಡ್ತಾ ಕೂತ್ಬಿಟ್ರೆ ನಾನು ಹೀಗೆ ನಾನು ಆ ಜನಪ ಶಿವಸ್ವಾಮಿ ಎಲ್ಲ ಸಿದ್ಧವಾಗಿದೆ. ಮೋಹನ್, ಬಾಗಿಲು ತಟ್ಟೆ ತಮ್ಮ. ಅಮ್ಮ, ಮದ್ವೆಗೆ ಸಂಬಂಧಪಟ್ಟ ಯಾವ ವಿಷಯದಲ್ಲೂ ನೀನು ತಲೆ ಹಾಕ್ಬಿಡ್ದು ಅಂತ ಹೇಳಿರ್ಲಿಲ್ಲ. ಯಾಕೋ ಹಾಗಂತೀಯ, ಈ ಮದ್ವೆ ಏರ್ಪಾಡು ಮಾಡಿದ್ದೆ ಅವಳು ಕಣೋ. ಇರ್ಬೋದು, ಆದ್ರೆ ಅದರಿಂದ ಅದು ಅವಮಾನದಿಂದ ನಾವು ಒತ್ತಾಡ್ತಿರೋದು ಸಾಕು. ಇನ್ಮೇಲೆ ಯಾವ ವಿಷಯಕ್ಕೂ ತಲೆ ಹಾಕ್ಬೇಡ, ಇಂತಂದ್ ತೀರ್ಮಾನ. ನಾನು ಇನ್ನೂ ಬದುಕಿದ್ದೀನಿ. ಮಂಗಳ ಗೌರಿ ಆಗಿರೋ ನನ್ನ ಸೊಸೆಯಲ್ಲಿ ಈ ಮದುವೆ ಕಾರ್ಯ ನಡೆಯೋದಿಲ್ಲ, ಅದು ನನ್ನ ತೀರ್ಮಾನ. ನಿನ್ ಕೈ ಮುಟ್ಟು ಕೇಳ್ಕೊತೀನಿ, ಅವ್ರು ಹೇಗ್ ಬೇಕೋ ಹಾಗೆ ಮಾಡ್ಲಿ. ನನ್ನ ಕಾರ್ಯದಿಂದ ಮದುವೆ ನಿಂತು ಮಾತ್ರ. ರಾಧಾ, ನೀನ್ ಈ ಮನೆ ಮಹಾಲಕ್ಷ್ಮಿ ಇದ್ದಾಗೆ ನೀನಿಲ್ದೆ ಯಾವ. ನಾನು ಈ ಮನೆಗೆ ಬಂದಿದ್ದೆ ಅವ್ರ ದೆಸೆಯಿಂದ. ನಿಮ್ಮ ಹತ್ರ ಮಹಾಲಕ್ಷ್ಮಿ ಅಂತ ಅನ್ಸ್ಕೊಳ್ತಿರೋದು ಅವ್ರ ಕರುಣೆಯಿಂದ. ಹೀಗಿರ್ಬೇಕಾದ್ರೆ ಅವ್ರಿಗೆ ಇಷ್ಟ ಇದ್ರ ಕೆಲಸ ಅವ್ರು ಮಾಡೋದು ಚೆನ್ನಾಗಿರುತ್ತ. ಮಗಳು ನನ್ನ ವಾತ್ಸಲ್ಯ ನನ್ ಮೇಲಿದ್ರೆ ಸಮಾಧಾನದಿಂದ ಈ ಕಾರ್ಯ ಮುಗಿಸಿ. ಆಗಲ್ಲ ಶುರುಮಾಡೇ ಶುರುವ ಎಲ್ಲಿ ಬರ್ಬೇಕಾದವರೇ ಬಂದಿಲ್ವಲ್ಲ ಮುಖ್ಯವಾಗಿ. ಯಾಕೆ ನಾನಿಲ್ವೇ? ಅಜ್ಜ, ನಿನ್ನ ತಗೊಂಡ್ ನಾನೇನು ಮಾಡ್ಲಿ? ನನಗೆ ಬೇಕಾದ್ದು ಬರೋಪಚಾರ, ಬರೋಪಚಾರ. ನನ್ನ ಮೇಲೆ ಭಿಕಾರಿ ಅನ್ಕೊಂಡ್ರ ತಗೊಳ್ಳಿ. ಅದಕ್ಕೆ ಇಷ್ಟೊಂದು ಜೀವನತ್ತು ಮೀನಾಕ್ಷಿ? ಮನುಷ್ಯನ ಜೇಬ್ನಲ್ಲಿ ನಾಲ್ಕು ಕಾಸು ಇಟ್ಟು ಬಿಟ್ರೆ ಅದೇ ಹಾಗಾಗುತ್ತೆ ನೋಡಿದ್ಯಾ? ನೋಡಿ,
ಮದುವೆನ ಮುಂದಿನ ತಿಂಗಳು 18ನೇ ತಾರೀಕು ಇಟ್ಕೊಳ್ಳೋಣ ಅಂತ ನನ್ನ ಇಷ್ಟ. ಯಾರು ಬೇಡ ಅಂತಾರೆ? ಬರಬೇಕಾದ್ದು ಬಂದ ಮೇಲೆ ನಮ್ಮ ಅಭ್ಯಂತರ ಏನಿದೆ ಅದನ್ನೇ ಇಟ್ಟಿದ್ರು. 28 ಇಟ್ಕೋಪ್ಪ. ನೋಡಿ, ಮದುವೆನ ಬಹಳ ಅದ್ಧೂರಿಯಾಗಿ ಮಾಡ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಇನ್ನು ನೀವೇನ್ ಹೇಳಿದ್ರು ನಾವು ಬೇಡ ಅಂತೀವ ಸಂತೋಷ. ಮಹದೇವನರೇ, ಈಗ ಹೇಳಿ, ಈ ಮನೆ ನಂಜನಗೂಡ ಚಾಮುಂಡಿ ಬೆಟ್ಟನ. ಅಯ್ಯೋ ಅಯ್ಯೋ, ಅಪ್ಪಟ ನಂಜನಗೂಡ ಕಾಣೋಪ್ಪ. ನಂಜನಗೂಡೆ ಏನತ್ತಿಗೆ ಮದ್ವೆ ನಿರ್ಧಾರ ಆಗೋತಲ್ಲ, ಇನ್ನೂ ಯಾತಕ್ಕೆ ಬಂದು ಬರುತ್ತಿದ್ಯಾ? ಈ ಕಾರ್ಯಕ್ಕೆ ಯಾವ ಬಡ್ಡಿ ಆತಂಕ ಬದಲೆ ನಡೀಲಿ ಅಂತ ಏನ್ ನಡೆದ್ರೆ ನತ್ಗೆ ಅಣ್ಣ ನೀನ್ ಯಾವ್ದಕ್ಕೂ ಬರಬಾರ್ದು ಅಂತ ಹೇಳ್ಬಿಟ್ನಲ್ಲ. ಅದು ಒಳ್ಳೇದಕ್ಕೆ ಸುಶಿ. ಏನ್ ಒಳ್ಳೇದಕ್ಕೆ? ಮಾತಾಡೋತ್ಗೆ ಮಾತಾಡು. ಆಗ್ತಾ ಇಲ್ಲ ಸುಶಿ. ಯಾಕೆ ತುಂಬಾ ಸಂತೋಷ ಆದ್ರೆ ಹೀಗೆ ಮಾತೆಲ್ಲ ಗಂಟ್ಲಲ್ಲಿ ಹಿಂಗೋಗುತ್ತೆ, ಆ ನಂಬಿಕೆ ಕಣ್ಣಲ್ಲಿ ಮಾತ್ರ ನೀರ್ ಬರುತ್ತೆ. ನಿಜವಾಗ್ಲೂ ತುಂಬಾ ಸಂತೋಷ. ಇನ್ನೂ ಸಂತೋಷವಾದ ವಿಷಯ ಹೇಳ್ತೀನಿ ಕೇಳಿ. ಏನು? ಮದುವೆ ಖರ್ಚೆಲ್ಲ ನಂದೆ, ನನ್ನ ಸ್ವಂತ ಸಂಪಾದನೆ. ಹಣನ ನೀರ್ನ ಹಾಕಿ ಖರ್ಚು ಮಾಡಿ ಮದುವೆನ ವಿಜೃಂಭಣೆಯನ್ನ ಮಾಡ್ತಾ ಇದ್ದೀನಿ. ಮೋಹನ್, ಒಂದು ಹೊಸ ವಿಷಯ ಇವತ್ತಿನ ಪೇಪರ್ ನೋಡಿದ್ಯಾ? ನೋಡ್ದೆ. ಅಯ್ಯೋ, ನೋಡ್ಬಿಟ್ಯಾ? ನಮ್ ತಾಂಬಾ ಕೊಟ್ಟು ಪಬ್ಲಿಸಿಟಿ ಬಂದಿಲ್ಲ ಅಂತ ಕಾಣುತ್ತೆ. ಅವನು ತಿಥಿ ಅಡಿಗೆ ಮಾಡೋದು ಬಿಟ್ಬಿಟ್ಟು ಮದುವೆ ಮುಂಜಿನೇ ಸೌಟ್ ಹಿಡಿಯೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾನೆ. ಆ ಡಿಪಾರ್ಟ್ಮೆಂಟ್ ಅಲ್ಲ ಅವನಿಗೆ ಬಿಟ್ಬಿಡು. ನಮ್ ಮ್ಯಾರೇಜ್ ರಿಸೆಪ್ಷನ್ ಒಳಗೆ ನಮ್ ಹನುಮಂತ್ ಒಂದು ಪವನ್ ಕುಮಾರ್ ಪವನ್ ಕುಮಾರ್ ಕ್ಯಾರ ಡ್ಯಾನ್ಸ್ ಹಿಡಿಸ್ಬಿಡು. ಈ ಡಿಪಾರ್ಟ್ಮೆಂಟ್ ಎಲ್ಲ ಮಹಾದೇವಿಂಗ್ ಸೇರಿತ್ತು. ಮದ್ವೆಗೆ ನೀವೆಲ್ಲ ಬರ್ಬೇಕು ಅನ್ಪೂರ್ಣಮ್ಮ, ನೀವು ಎರಡು ದಿವಸ ಮುಂಚೆ ಬರ್ಬೇಕು. ವಾರ ಮುಂಚೆನೆ ಬಂದ್ಬಿಡ್ತೀನಿ. ಲಗ್ನ ಪತ್ರಿಕೆ ಪ್ರಿಂಟ್ ಆಗಿ ಬರ್ತಿದ್ದ ಹಾಗೆ ಕಳಿಸ್ತೀನಿ, ಬರ್ತೀನಿ. ಲಗ್ನ ಪತ್ರಿಕೆ ಯಾಕೆ ಪ್ರಿಂಟ್ ಮಾಡ್ತೀಯಾ? ಅನ್ನಪೂರ್ಣ ಮಾತ್ರ ಹೇಳಾಯ್ತಲ್ಲ, ಬಿಟ್ಬಿಡು. ಏನಪ್ಪ ಹನುಮಂತು, ನಾನೇನು ರೇಡಿಯೋ ರಂಗಮ್ಮನ? ಅನ್ನಪೂರ್ಣ ಬರ್ತೀನಿ ಬರ್ತೀನಿ. ಏನಪ್ಪ ನನ್ನ ವಿಷಯ ಏನಾಯ್ತು? ಮಹದೇವನೇ ಗತಿ. ಅಲ್ಲ ಅಲ್ಲ, ಅವ್ರ ಮನೆಯಿಂದ ಸೀರೆ ಒಡೆದು ಎಲ್ಲ ಕಳಿಸಿದ್ದಾರೆ. ಓಹೋ, ತುಂಬಾ ಭಾರಿ ಆಗಿರೋ ಸೀರೆ. ಅಲ್ಲ, ಈ ಕಾಸಿನ ಸರ ನೋಡಿದ್ಯಾ? ಓಹೋ, ತುಂಬಾ ಹಳೆ ಕಾಲದಿದ್ದಾಗಿದೆ. ಹೌದಪ್ಪ, ಅವ್ರ ಅಜ್ಜಿ ಕಾಲದಂತೆ. ಮನೆಗೆ ಬರೋ ಸೊಸೆ ಅದನ್ನ ಹಾಕೊಂಡು ಬರೋ ಪದ್ಧತಿ ಅಂತ ಹೇಳ್ತಿದ್ದೆ. ಅತ್ತಿಗೆ ಸುಶಿ, ಅವಳೆ ಇದನ್ನೆಲ್ಲ ತೋರ್ಸಕ್ಕೆ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾನು ನೋಡಾಯ್ತು, ಮಿಕ್ಕವ್ರು ಮದ್ವೆ ನೋಡ್ತಾರೆ. ಇದನ್ನೆಲ್ಲ ತೆಗೆದು ಒಳಗಡೆ ಇಟ್ಟು ಬೀಗ ಹಾಕ್ತೀನಿ, ತಗೊಂಬಾರಲ್ಲ. ಏನಂದ್ರೆ ನೋಡ್ರಿ, ಅವನ್ನ ಸುಮ್ಮನೆ ಇದ್ರಲ್ಲ. ಏನ್ ಮಾಡ್ಲಿ ಫಾರೂಕಿ, ಆ ಹುಡುಗಿ ಆನೆ ಇಟ್ಕೊಂಡ್ಬಿಟ್ಟು ನನ್ನ ಬಾಯಿ ಕಟ್ಟಿಬಿಟ್ಟಿದ್ದಾಳಲ್ಲ, ಇಲ್ದೆ ಹೋಗಿದ್ರೆ ಇವನಾರೋ ಅಟ್ಟ ಹಾಸಕ್ಕೆ. ನೋಡು ಚೆನ್ನಾಗಿದೆ ಸುಶಿ. ರಾಜ, ಎಂತ ಅನ್ಯಾಯ ಮಾಡ್ತಿದ್ದೀಮ್ಮ? ಜಾಣರಿಗೆ ಮಾತಿನ ಆಯ್ತಂತೆ, ನಿನಗೆ ಮಾತಿನ ಆಯ್ತಾನಲ್ಲ. ಅತ್ತೆ ಅತ್ತೆ ಅಂತೆ ಅತ್ತೆ, ಅವನ ಅಷ್ಟು ಕಠಿಣವಾಗಿ ಹೇಳ್ತಾನೆ ಮದುವೆಗೆ ಸಂಬಂಧಪಟ್ಟ ಯಾವ ವಿಷಯಕ್ಕೆ ನೀನ್ ಬರ್ಕೊಡ್ದು ಅಂತ ಇಲ್ಲಿ ಬಂದು ಕಟ್ ಮಾಡ್ತಾ ಇದೀಯಾ? ಅತ್ತೆ ನೀವ ಈ ಮಾತು ಅಂತಾ ಇದ್ದೀವಿ, ಯಾರು ಅನ್ಬಾರ್ದು? ತಪ್ಪು ಮಾಡಿದ್ಮೇಲೆ ಯಾರಾದ್ರೂ ಸರಿ ಅನ್ನೋದೇ. ಅವ್ರಿಗಿಷ್ಟು ಬಿಲ್ದಿರೋ ಕೆಲಸ ನಾನು ಮಾಡಲ್ಲ, ನಾನು ನೋಡಲ್ಲ. ಸುಶಿ, ಸುಶಿ. ಯಾರು? ಸುಶಿ, ನಿನ್ನ ಮಾತು ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಏನು? ನಿಮ್ಮತ್ತಿಗೆ ನಮ್ಮ ಮದುವೆ ವ್ಯವಹಾರ ಬರ್ಕೊಡು ಅಂತ ಮೋಹನ್ ಅಪ್ಪಣೆ ಹಾಕಿದಾರಂತೆ. ಹೌದು, ನಾಳೆ ಮದ್ವೆ ಬರ್ಬೇಡ ಅಂದ್ರೆ ಏನ್ ಮಾಡುತ್ತೆ ಅಂತ ನಾವೆಲ್ಲ ನಡ್ತಾ ಇದ್ದೀವಿ. ಬೇಡ ಅಂದ್ರೆ ಬಿಟ್ಬಿಡ್ತಾರಾ? ಮದುವೆ ಮಾಡ್ತಾರೆ ನಾನು, ನಿಮ್ಮತ್ತಿಗೆ ಬರೋದ್ರಿಂದ ತಾಳೆನೆ ಕಟ್ಟಲ್ಲ ಅಂತೀನಿ, ಹಾಗೇನ್ ಮಾಡ್ತಾರೆ? ಬೇಡ ಅಂದ್ರೆ ಮದ್ವೆನೂ ನಿಲ್ಲಿಸ್ಬಿಡ್ತಾನೆ. ಅಲ್ಲಿನ ಬುದ್ಧಿ ನಿಮ್ಗಿನ್ನೂ ಗೊತ್ತಿಲ್ಲ. ಸುಶಿ, ಲಗ್ನ ಪತ್ರಿಕೆ ಹಂಚಿ ಊರೆಲ್ಲ ಪ್ರಚಾರ ಆದ್ಮೇಲೆ ಯಾರು ಮದುವೆ ಬೇಡ ಅನ್ನಲ್ಲ. ನಿಮ್ಮಣ್ಣ ಅದಕ್ಕೆಲ್ಲ ಹೆದ್ರೇನಲ್ಲ. ನಾನು ಅಷ್ಟೇ, ನಿಮ್ಮಣ್ಣ ಅತ್ತಿಗೆ ಒಂದಾಗ ಬರೋ ತನಕ ನಾನು ಮದುವೆ ಮಾಡ್ಕೊಳ್ಳಲ್ಲ. ನಿಮ್ ಜೊತೆ ನಾಲ್ಕು ದಿನ ಕಾದಿರೋಣ ಸುಶಿ. ನಾನು ನೀವು ಕಾದಿರ್ಬೋದು, ನಾವು ಮಾಡಿರೋ ತಪ್ಪು ಕಾದಿರೋದಲ್ಲ.
ಅದಕ್ಕೂ ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ಊರ್ ತುಂಬಾ ಡಾಕ್ಟರ್ ಇದ್ದಾರೆ, ಮಾಡಿದ ತಪ್ಪು ಸರ್ಮಾಡಕ್ಕೆ ಇಂಜೆಕ್ಷನ್ ಇದೆ, ಔಷಧಿ ಇದೆ, ಮಾತ್ರೆ ಇದೆ. ನಿಮ್ಮನ್ನು ಕಸದ ಹಾಗೆ ಮೂಳೆ ತಳಿದ ಆ ಮೋಹನ ಬುದ್ಧಿ ಕಲ್ಸಕ್ಕೆ ಈ ಮದುವೆ ಮುಂದೂಡ್ಲೇಬೇಕು. ಅದಕ್ಕೋಸ್ಕರ ನಾನು ಸುಶೀಲ್ ಡಾಕ್ಟರ್ ಕರ್ಕೊಂಡು ಹೋಗಿ ಹೋಗ್ತೀನಿ. ಬಾ ಸುಶೀಲ. ಏನಾಗಿದೆ ನಿಮಗೆ? ಮನೆಗೆ ಬಂದು ಅಲ್ಲಿಂದ ಮೇಲೆ ಕೈ ಎತ್ತಿದ್ಯಾ? ಯಾಕೆ ಹೋದೆ? ಅವ್ರು ಏನ್ ತಪ್ಪ ಇದಕ್ಕೆ ಹೋದೆ? ಮದುವೆಗೆ ಮುಂಚೆ ಯಾಕೆ ಹೀಗೆ ಬಂದೆ ಅಂತ. ತಪ್ಪೇನು? ಅವ್ರ ಅತ್ತೆ ಮನೆಗೆ ಅವ್ರು ಬಂದ್ರು, ಅವ್ರ ಹೆಂಡತಿ ಹತ್ರ ಅವ್ರು ಮಾತಾಡೋದು, ಅದೊಂದು ದೊಡ್ಡ ಅಪರಾಧನ? ಮದುವೆ ಆದ್ಮೇಲೆ ಬರೋದು ಅಪರಾಧ ಅಲ್ಲ. ಹಾಗೆ ಅವರು ತಾನೇ ಅವ್ರ ಮನೆಗೆ ತಾನೇ ಬಂದು ಮಾತಾಡ್ಸಿದ್ರು. ಅದಕ್ಕೆ ನೀನು ಹೆಂಗು ಗಂಟಿನ ಮೇಲೆ ಕೈ ಎತ್ತದ? ನಿನ್ನಿಂದ ನಿನ್ನಿಂದ ನನ್ನ ಮರ್ಯಾದನೆ ಹಾಳಾಗೋಯ್ತು. ಸುಂದರ, ಅವಳು ಮಾಡಿದ ತಪ್ಪಿಗೆ ನಾನು ಕ್ಷಮಾಪಣೆ ಕೇಳ್ತೀನಿ. ದಯವಿ ತಪ್ಪು ತಿಳ್ಕೋಬೇಡಿ. ನಿಮ್ ಸೊಸೆ ಮನೆ ಕರ್ದಾಗ ನೋಡಿದ್ರೆ ಮನೆಗೆ ಬಂದು ಸುಂದರ ಕೆನ್ನೆ ಹೊಡೆದಿದ್ದಾರೆ. ಹೌದೇನಮ್ಮ? ಯಾಕೆ ಮದ್ವೆಗೆ ಮುಂಚೆ ಹೀಗೆ ಬರಬಾರ್ದು ಅಂತ ಕೇಳಿದ್ರ? ಕೇಳಿದ್ರ? ಅಷ್ಟಕ್ಕೆಲ್ಲ ಅಂತ ಕೆಲಸ ಮಾಡೋಣ. ಏನೋ ನಡೆದಿರ್ಬೇಕು. ಏನ್ ನಡೀತಮ್ಮ? ಏನಿಲ್ಲಮ್ಮ, ಅಷ್ಟೇ. ರಾಧಾ, ಅವತ್ತು ನನ್ನ ನಿಮ್ಮ ತಂದೆ ಸಮಾನ ಅಂತ ಹೇಳಿಲ್ಲವೇನಮ್ಮ? ನನ್ನ ಹತ್ರ ನಿಜ ಹೇಳೋದಕ್ಕೂ ಸಂಕೋಚ ಪಟ್ಕೋಬೇಕೆ? ಏನ್ ನಡೀತು ಹೇಳಮ್ಮ, ಹೇಳಮ್ಮ. ದಯವಿಟ್ಟು ನನ್ನ ಪ್ರಶ್ನೆ ಮಾಡ್ಬೇಡಿ ಬಾಬ, ನಾನು ಹೇಳ್ತಾ ಇರೋದು ನಿಜ. ನಿಮ್ಮ ಮುದ್ದು ಸೊಸೆ ಯಾಕೆ ಇಂಥ ಕೆಲಸ ಮಾಡಿದ್ರು ಅಂತ ನಾನು ಹೇಳ್ತೀನಿ ಕೇಳಿ. ಅವಳ ಸಹಾಯ ಇಲ್ಲದೆ ನಾನೇ ನಿಂತು ಈ ಮದುವೆ ಮಾಡ್ತಿದ್ದೀನಲ್ಲ, ಅದು ಅವಳು ಸಹಿಸ್ಲಿಲ್ಲ. ಹೇಗಾದ್ರೂ ಈ ಮದುವೆ ನಿಂತು ಹೋದ್ರೆ ನನಗೆ ಅವಮಾನ ಆಗುತ್ತೆ ನೋಡಿ, ಅದೇ ಅವಳು ಬೇಕಾಗಿರೋ. ಇಲ್ಲ ಅಂದ್ರೆ ದೇವರಾಣೆಗೂ ಇಲ್ಲ. ಮುಚ್ಚು ಬಾಯಿ. ಮಾಡೋ ಕೆಲಸ ಮಾಡಿಬಿಟ್ಟು ದೇವರಾಣೆ ಬೇರೆ ಹೇಳ್ತೀಯ? ನೀನ್ ಇಂಥ ಕೆಲಸ ಮಾಡದ್ಮೇಲೆ ಈ ಮನೇಲಿ ನೀನು ಇಟ್ಕೊಡ್ದು. ಏನ್ ಮಾತಾಡ್ತಿದ್ಯೋ? ಯಾರೇನ್ ಹೇಳಿದ್ರು ನಾ ಕೇಳಲ್ಲ. ಸುಶಿ ಮದುವೆ ಆಗೋವರೆಗೂ ಅವಳು ಈ ಮನೇಲಿ ಇಟ್ಕೊಂಡು ಏನಾಗಿ ತಂಗಿಲ್ಲ ಪ್ರೀತಿಯಿಂದ ಹಾಗಂದಿದ್ದಾರೆ. ಮತ್ತೆ ಮಾವ, ನಿಮ್ಮಿಬ್ಬರನ್ನ ತುಂಬಾ ದಿವಸದಿಂದ ಒಂದ್ ಮಾತು ಕೇಳ್ಬೇಕು ಅಂತ. ಏನಮ್ಮ? ಇಲ್ಲ ಅಂತಾರ್ದು ನೀವು ಹೇಳಮ್ಮ. ಅಮ್ಮನ ನೋಡಿ ತುಂಬಾ ದಿವಸ ಆಯ್ತು. ನಾಲ್ಕು ದಿವಸ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಈ ಮದುವೆ ಮುಗಿಯೋವರೆಗೂ ಅಲ್ಲೇ ಹೋಗ್ಬಿಟ್ಟು ಬರ್ತೀನಿ. ಈ ಮನೇಲಿ ಯಾರು ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಈಗ ಒಂದ್ ಕೆಲಸ ಇದೆ. ಬಂದ್ರೆ ಅಂಟ್ಕೊಂಡೆ ಬಿಟ್ರ ನನ್ನ ಹೆಂಡತಿ ಒಂದು ದಿವಸ ನೀತರ ನನ್ನ ಹತ್ರ ಕೂತಿಲ್ಲ ಸುಂದರ ಉತ್ತರದ. ಸರಿ, ಕರೆ ಕಳಿಸಿದ್ರೆ ಅಂತಲ್ಲ ಏನ್ ವಿಷಯ? ಈಗ ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕು. ಏನ್ ಅಡಗಿದ್ದಾರೆ? ಕ್ಯಾಮ್ರಾ ತಾನೇ ರೆಡಿ? ಯಾವ್ದಾದ್ರು ಉತ್ಸುಕ ಇಟ್ಕೊಡ್ರಿ ಅದನ್ನ. ಈಗ ನಿಮ್ಮಿಬ್ರು ಕಿವಿ ಕೊಡಿ. ಇದ್ರಿಂದ ನಮ್ ದೇಹಕ್ಕೇನು ಅಪಾಯ ಇಲ್ವಲ್ಲ? ಅಂತ ಟೈಮ್ ನಲ್ಲಿ ನಾನಿದ್ದೀನಿ ಕಣ ಹೆದರ್ಬೇಡೋ. ಬೇಕಾದ್ರೂ ದುಡ್ಡು ಕೊಡ್ತೀನಿ. ಆ ಕೆಲಸ ಮುಗಿಸ್ಕೊಂಡು ಬನ್ನಿ. ಮುಹೂರ್ತದ ಟೈಮ್ ಮೀರ್ತಾ ಬಂತು, ಒಬ್ರೂ ಬರ್ಲಿಲ್ವೆ. ಏನಪ್ಪ ಕತ್ತು ಮದುವೆ ಆದ್ರೂ ಕರಿದೆ ಇರೋ ನಾಲ್ಕು ಜನ ಊಟಕ್ಕಾದ್ರೂ ಹಾಜರಾಗ್ತಾರೆ. ಇಲ್ಲ ಅದು ಇಲ್ವಲ್ವ ಅಯ್ಯಾ? ಪಟಾರ್ದವರು ಬರ್ಲಿಲ್ಲ. ಅಮ್ಮ, 2000 ಇನ್ವಿಟೇಷನ್ ನಾನೇ ಹಂಚಿದ್ದೆ. ಎಲ್ರನ್ನ ಹೋಗಿ ನಾನೇ ಕರೆದಿದ್ದೆ. ಕರೆದಿರೋ ಲಕ್ಷಣ ಕಾಣ್ತಾ ಇದೆಯಪ್ಪ, ಕಾಣ್ತಾ ಇದೆ. ಮದುವೆ ನಿಂತೋಯ್ತ್ರಿ, ನಿಂತೋಯ್ತು ಅಂದ್ಮೇಲೆ ಇನ್ನೂ ನಿಂತಿದ್ದೀರಲ್ರಿ. ಏನು ಏನು ಏನಾಯ್ತು? ಮದುವೆ ನಿಂತೋಯ್ತು. ಯಾಕೆ ಗಂಡಿ ಹೆಣ್ಣು ಇರ್ಲಿಲ್ಲ? ಕೆಲಕ್ ಚಂದಾಳ ಅವ್ರ ತಿರುಗಿ ಇಟ್ಕೊಂಡು ಹಿಂದೆ ಹಿಂದೆ ಸುತ್ತಿದ್ದ. ನಿನ್ ಗಂಡಾನು ಸುತ್ತಿದ್ದ, ನಿನ್ ಬಿಟ್ಬಿಟ್ಟು ಓಡೋದ್ಲಿಲ್ವೇ? ಅವ್ರ ಬುದ್ಧ ಅಂತ ಮಲ್ಲಿಗೆ ಹೊರಟೋಗ್ಬಿಟ್ಟ. ಹನುಮಂತ, ಪವನ್ ಕುಮಾರ್, ಪವನ್ ಕುಮಾರ್ ವಿಷಯ ಏನೋ ವಿಷಯ ಇದೆ. ನಾನ್ ಹೋಗಿ ಮದುವೆ ಹುಡುಗಿಗೆ ಸಮಾಧಾನ ಹೇಳ್ತೀನಿ. ನೀನ್ ಹೋಗಿ ರಾಧಂಗೆ ಈ ವಿಷಯ ಹೇಳು. ಹೋಗಿ ಹೋಗು. ಅಯ್ಯೋ, ಪ್ರಪಂಚದಲ್ಲಿ ಹೇಗೋ ನೀನಾದ್ರೂ ಬಂತಿಲ್ಲ ಮದುವೆಗೆ. ಏನೋ
ಗಂಡು ಇಲ್ಲ ಈಗ ಅಲ್ಲ ಅದ್ಯಾಕ ಮಹಾಗತ್ಯ ಅಲ್ಲ ಪಾರ್ವತಿ ಗಂಡಿಗೆ ಹೆಣ್ಣು ಹಿಡಿಸಲಿಲ್ಲ ಮದುವೆ ನಿಂತು ಹೋಯ್ತು ಅಂತ ಹೇಳಿದ್ರು ಯಾರ ಹಾಗೆ ಹೇಳಿದ್ದು ನಾನಲ್ಲಪ್ಪ ಆ ಹನುಮಂತರಾಯ ಸಾಂಬಶಿವ ಇಬ್ಬರು ದಾರಿ ನಿಂತ್ಕೊಂಡು ಇಲ್ಲಿ ಬರೋನಲ್ಲ ಮದುವೆ ನಿಂತು ಹೋಯ್ತು ಮದುವೆ ನಿಂತು ಹೋಯ್ತು ಅಂತ ವಾಪಸ್ ಕಳಿಸಿದ್ದಾರೆ ಆ ಚಂಡಾಲ್ರಿಗೆ ಇವತ್ ಏನ್ ಮಾಡ್ತೀನಿ ನೋಡ್ತೀನಿ ಸ್ವಲ್ಪ ಇರಪ್ಪ ನಾನೇ ಅವರಿಗೆ ಆ ಹೇಳಿ ಅಂತ ಹೇಳ್ಕೊಟ್ಟು ನೀವ ಸ್ವಂತ ಮಗನ ಮದುವೆ ವಿಷಯದಲ್ಲಿ ಈ ರೀತಿ ಅನ್ಯಾಯ ಮಾಡೋರು ನಾನು ಇವತ್ತೆ ನೋಡಿದ್ದೆ ಹೌದು ಹೌದು ಸ್ವಂತ ತಂಗಿ ಮದುವೆಗೆ ಕಟ್ಕೊಂಡು ಹೆಂಡತಿನಿ ಬರಬೇಡ ಅಂತ ಹೇಳೋ ಅನ್ಯಾಯನೂ ನಾನು ಇವತ್ತೇ ನೋಡಿದ್ದೆ ಈ ಭೂಕಂಪ ಕವಣೆನ ಕಾರಣ ಮಹಾದೇವಯ್ಯ ನಮ್ಮ ಗಂಡ ಹೆಂಡತಿ ಮಧ್ಯೆ ಮೂರನ್ನು ತಂದೆ ತಕರಾರು ಇರುತ್ತೆ ಅದನ್ನ ತರಕ್ಕೆ ನೀ ಯಾರು ನಾನು ಯಾರ ನಾನು ಯಾರ ನಿನ್ನ ತಂಗಿ ಮಾವ ನಿಮ್ಮ ಅಪ್ಪನ ಬೀಗ ಈ ಸಂಬಂಧಕ್ಕೆ ಒಪ್ಪಿಕೊಂಡ ತಕ್ಷಣ ಊರೋರೆಲ್ಲ ಏನ್ ಹೇಳ್ತಿದ್ದಾರೆ ಗೊತ್ತಾ ಏನ್ ಹೇಳ್ತಿದ್ದಾರೆ ಮನೆಗೆ ಬಂದು ಸೊಸೆನ ಬಾಲಿಸಿ ಬೀದಿಗಟ್ಟಿದ ಕಡ್ಡೆ ಮನೆಯಿಂದ ಹೆಣ್ಣು ತರ್ತಾ ಇದ್ದಿರಲ್ಲ ನಿಮ್ಮ ಮಗನಿಗೆ ಹೆಣ್ಣು ಕೊಡೋರು ಬೇರೆ ಯಾರು ಸಿಗಲಿಲ್ಲ ಅಂತ ಉಗಿತಾ ಇದ್ದಾರೆ ಕಣೋ ನಮ್ಗೂ ಏನ್ ಹೇಳ್ತಿದ್ದಾರೆ ಗೊತ್ತಾ ಏನ್ ಹೇಳ್ತಿದ್ದಾರೆ 10,000 ರೂಪಾಯಿ ಆಸೆಗೆ ಮಗನ್ ಮಾಡ್ತಿದಾರಲ್ಲ ಅಂತ ಧನ ಪಿಶಾಚಿಗಳ ಮನೆ ನಿಮ್ಮನೆ ಹೆಣ್ಣು ಕೊಡ್ತಿದ್ದೀರಲ್ಲ ನಿಮ್ ಹೆಣ್ಣು ಬೇರೆ ಗಳು ಸಿಗಲಿಲ್ಲ ಅಂತ ಉಗಿತಾ ಇದ್ದಾರೆ ಏನಂತೆ ನಾನು ಸಣ್ಣ ಪಿಶಾಚಿ ನೀನು ಕೂಡ 10,000 ನನ್ನ ಮನೆ ಕಸಾನ ಕಣೋ ಎಲ್ಲರೇ ನಿಮ್ಮ ಮನೆಯಲ್ಲಿ ಅವಮಾನ ಮಾಡೋ ಸಂಬಂಧ ನಿಮಗೆ ಬೇಕಾಗಿಲ್ಲ ಎಲ್ಲರೇ ಸುಶಿ ನನ್ನ ಮಾತು ನೀವು ನೀನು ಹೋಗಿ ಕೂತ್ಕೊಂಡ ಅಂದ್ರೆ ಒಬ್ಬ ಗಂಡಿನ ಮಾನನೆ ಹೊರಟೋಗುತ್ತೆ ನಿಮಗೆ ಹೋಗಿ ಕೂತ್ಕೊಂಡಿಲ್ಲ ಅಂದ್ರೆ ಒಂದು ಹೆಣ್ಣಿನ ಮಾನ ಮನೆಯನ್ನು ಹೊರಟೋಗುತ್ತೆ ನೋಡು ನಾನು ಹೇಳ್ತಾ ಇರೋದು ಯಾವ ಹೆಣ್ಣು ಅಂತ ಅರ್ಥ ಇರ್ಬೇಕು ನಿನಗೆ ಹೋಗಮ್ಮ ಕೂತ್ಕೊಂಡು ನನಗೆ ಅವಮಾನ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೋ ಯಾವ ಮುಹೂರ್ತದಲ್ಲಿ ನನ್ನ ತಂಗಿ ಕತ್ತಕ್ ತಾಳಿ ಬೀಳ್ತೋ ಅದೇ ಮುಹೂರ್ತದಲ್ಲಿ ನನ್ನ ನಿನ್ನ ಸಂಬಂಧ ಮುರಿದು ಅಂತ ತಿಳ್ಕೋ ಆದೇಶ ಪಡ್ಬೇಡ ಮಕ್ಕಳು ಕರ್ತವ್ಯ ಮುಗಿಸಿ ಆಮೇಲೆ ಹೇಗೆ ಬೇಕಾದ ತೀರ್ಮಾನ ಮಾಡ್ತೀವಿ ತೀರ್ಥ ಅಮ್ಮ ಅಪ್ಪ ನಡೀರಿ ಹೋಗೋಣ ಅಪ್ಪ ಸ್ವಲ್ಪ ನಿಲ್ಲು ಸುಂದ್ರ ಎದ್ದು ಬಾರಿ ಏನಿದು ಬಾರ್ಗೋ ಲೇಟು ಯಾಕೆ ಕುಡಿದಿದ್ದು ನಾನೇ ಯಾಕೆ ಅವನೇ ನನ್ನ ತಪ್ಪು ಮಾಡ್ದ ನನಗೆ ಅರ್ಧಾತೆ ಇವೇ ಕೊಡಯ್ಯ ನಿಜ ಆದ್ರೆ ನ್ಯಾಯಕ್ಕೆ ವಿರುದ್ಧವಾಗಿ ನಾನು ಯಾವತ್ತು ನಡೆದಿಲ್ಲ ಗಡಿಯವ ನನ್ನ ಈ ನನ್ನ ಮಗ ಮಾಡಬಾರ್ದ ಒಂದು ತಪ್ಪು ಕೆಲಸ ಮಾಡ್ದ ಅದಕ್ಕೆ ಅವನ ನೀರು ಕೇಳೋ ಹಾಗೆ ಬಡಿದು ಬಾರಿಸ್ದೆ ಆಗ ಬಂದ ರೋಷದಲ್ಲಿ ಅವನ್ನ ಕಡಿದು ತುಂಡು ಮಾಡಿಬಿಡ್ತಿದ್ದೆ ನಿನ್ನ ತಂಗಿ ಬಿದ್ರಿ ಅಂತಾಳ ಅಂತ ಸುಮ್ಮನೆ ಬಿಟ್ಟು ಬಿಟ್ಟೆ ಮದುವೆಗೆ ಮುಂಚೆ ನಿಮ್ಮ ಮಗ ಸತ್ರೆ ನನ್ನ ತಂಗಿ ಯಾಕೆ ಮದುವೆ ಆಗ್ತಾಳೆ ಅಯ್ಯ ಮೋಹನ ನಿನಗೆ ಕೋಪ ಮಾಡ್ಕೊಂಡು ಕೂಗಾಡೋದು ಒಂದು ಗೊತ್ತೇ ಹೊತ್ತು ಮತ್ತಿನ್ನೇನು ಗೊತ್ತಿಲ್ಲ ಮೊನ್ನೆ ರಾತ್ರಿ ಸುಶೀಲ ನಮ್ಮ ಮನೆಗೆ ಬಂದು ನಮ್ಮ ಮತ್ತಿಗೆ ಮದುವೆಗೆ ಬರೋದಂತೆ ಅಂತ ಹೇಳ್ಕೊಂಡು ಅಳ್ತಾ ಇದ್ಲು ಅದನ್ನ ಕೇಳಿ ಸುಂದರ ಅವಳ ಮೇಲೆ ಸಿಡಿಸ್ತಾ ಇದ್ದ ನನಗೆ ಅನುಮಾನ ಬಂತು ಸುಂದರನ ಆಚೆ ಕರ್ಕೊಂಡೋಗಿ ವಿಷಯ ಏನು ಅಂತ ಗದರ್ಸ್ ಕೇಳಿದೆ ಅವ್ನ ನಿಜಾಂಶನ ಹೆದರ್ಕೊಂಡು ಬಾಯ್ಬಿಟ್ಟ ಕೋಪ ಬಂತು ತಗೊಂಡೆ ಪಾರ್ಕೊಂಡು ಕೈಗೆ ಬಾರ್ತೆ ಬೆನ್ನಿನ ಮೇಲೆ ಅದೇ ಬಾರ್ಕೊಂಡೇನೆ ಅದು ನಿಜ ಏನು ಅಂತ ಅನ್ನೋದನ್ನ ನಿಮ್ಗೆಲ್ಲ ನಾನು ಹೇಳಲೇಬೇಕಂದ್ರೆ ಪರವಾಗಿಲ್ಲಮ್ಮ ಪರವಾಗಿಲ್ಲ ಹೇಳ್ಬಹುದು ಹಾಗೂ ಹೆಣ್ಣಿನ ಸುತ್ತೆ ತಾಳಿ ಕಟ್ಟಿದ್ದ ಆಗೋಯ್ತಲ್ಲಮ್ಮ ಈ ವಿಷಯ ಎಲ್ರಿಗೂ ಗೊತ್ತಾಗಬಾರ್ದು ಅಂತ ಈ ಮದುವೆಗೆ ಯಾರು ಬರದೇ ಇರುವಾಗ ಮಾಡಿದೆ ಅಮ್ಮ ಮದುವೆ ನಿಂತು ಹೋಗಿದೆ ಅಂತ ಸುಳ್ಳು ಸುದ್ದಿ ಹೊರಡಿಸಿ ನೀನಿಲ್ಲಿಗೆ ಬರೋ ಹಾಗೆ ಮಾಡಿದವನು ನಾನು ಈ ಮದುವೆ ಸುಸೂತ್ರವಾಗಿ ನಡೀಲಿ ಅಂತ ಶ್ರೀರಾಮ ಜಯ ಬರ್ದಮ್ಮ ಸಾಧ್ವಿ ಹೆಣ್ಣಲ್ಲೇನಮ್ಮ ನೀನು ಶಿವಸ್ವಾಮಿಗಳೇ
ನನ್ನ ಮಗ ಮಾಡಿದ ತಪ್ಪಿಗೋಸ್ಕರ ನಿಮ್ಮ ಕಾಲಿಗೂ ಕ್ಷಮೆ ಕೇಳ್ಕೊಳ್ತೀನಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಯಪ್ಪ. ನೋಡಿ, ತುಂಬಾ ದಿವಸ ಕೆಳಗೇನೆ ನನ್ನ ಮಗನಿಂದ ನೀನು ಸುಶೀಲ ಕೆಟ್ಟೋದ್ಲಪ್ಪ. ಹೌದು, ಈಗ ಅವನಿಗೆ 3 ತಿಂಗಳು. ಸತ್ಯ ರಾಧ ಒಬ್ಬಳಿಗೆ ಗೊತ್ತಾಗ್ತದೆ. ವಿಷಯ ತಿಳಿದ್ರೆ ಮಾನಿಸ್ಲಾದ ನೀವೆಲ್ಲ ಎಲ್ಲಿ ಆತ್ಮಹತ್ಯೆ ಮಾಡ್ಕೋತೀರೋ ಅಂತ ರಾಧ ಹೆದರಿದ್ರು. ಕಂಪನಿಗೆ ಸಾಲ ತಗೊಂಡು ಆದಷ್ಟು ಬೇಗ ಈ ಮದುವೆ ಮುಗಿಸ್ಬೇಕು ಅಂತ ರಾಧ ಬುದಿಗಾಲ ನಿಂತ್ಕೊಂಡು ಬರ್ತಾರದು. ಆಗ್ಲೇ ನೀನು ಅವಳನ್ನ ಕೆಲಸ ಬಿಡು ಅಂತ ಗಲಾಟೆ ಮಾಡಿತು. ನಿನ್ನ ಮಾತಿ ಕಟ್ಟಿ ಬಿದ್ದು ಕೆಲಸ ಬಿಟ್ಟಿದ್ರೆ ಇನ್ನು ವರದಕ್ಷಿಣೆ ಕೊಡೋಕಾಗಿದೆ, ಈ ಮದುವೆ ಎಲ್ಲಿ ನಿಂತೋಗುತ್ತೋ ಅಂತ ಆಕೆ ಆಗಲ್ಲ ಅಂತ ಅಂದಿದ್ದು. ಅಷ್ಟಕ್ಕೆ ನೀನು ಸಿಡಿದು ಗಂಡನ ಮಾತು ಕೇಳಲ್ಲ, ಅವಮಾನ ಮಾಡ್ತಿದ್ಯಾ ಅಂತ ಕೂಗಾಡಿ ಆಡಬಾರದ ಮಾತುಗಳನ್ನೆಲ್ಲ ಆಡಿ ಕೊಡಬಾರದ ಕಟ್ಟುಗಳನ್ನೆಲ್ಲ ಕೊಟ್ಟೆ. ಅದನ್ನೆಲ್ಲ ನುಂಗ್ಕೊಂಡು ನಿನ್ನ ಮಾನ ಪ್ರಾಣ ಕಾಪಾಡೋಕ್ಕೋಸ್ಕರ ಅನ್ನು ರಾತ್ರಿ ವೇದನೆ ಪಟ್ಟಲಲ್ಲ ಈ ದೇವತೆ. ಅವಳಪ್ಪ ನೀನು ಋಣ ತೀರೋಯ್ತು ಅಂತ ಅಂದಿದ್ದು. ಈ ಪಾಪಿ ಮದುವೆನ ಮುಂದಕ್ಕೋಸ್ಕರ ಕೇವಲವಾಗಿ ಏನೋ ಒಂದು ಉಪಾಯ ಅಂತ ಹೇಳ್ತಾ ರಾಧ ಅದನ್ನು ಸಹಿಸಲಾರ್ದ ಅವನ ಕೆನ್ನೆ ಹೊಡೆದಾಗ ನೀವೆಲ್ಲ ಯಾಕೆ ಬರದ್ರಿ ಅಂತ ಕೇಳಿದ್ರಿ. ಆ ಸತ್ಯನ ರಾಧ ಆಗಲೇ ಹೇಳ್ಬಿಟ್ಟಿದ್ರೆ ಅದನ್ನ ತಡ್ಕೊಳ್ಳೋಷ್ಟು ಶಕ್ತಿ ನಿಮ್ಮ ಹೃದಯಕ್ಕೆ ಇತ್ತೋ ಇಲ್ವೋ. ನಿಮಗೋಸ್ಕರ, ನಿಮ್ಮ ಮುಳಿಸೋಕ್ಕೋಸ್ಕರ ಎಲ್ಲಾ ತಪ್ಪನ್ನು ತನ್ನ ತಲೆ ಮೇಲೆ ಹಾಕೊಂಡಲ್ಲ ಈ ಶ್ರೀರತ್ನ. ಇವಳಪ್ಪ ನೀನೊಂದಿದ್ದು ಋಣ ತೀರೋಯ್ತು ಅಂತ ವಿವರನೆಲ್ಲ ತಿಳ್ಕೊಂಡ ಮೇಲೆ ನಿನ್ನ ಹತ್ರ ಮಾತಾಡೋಣ ಅಂತ ನಿನ್ನ ಆಫೀಸ್ಗೆ ಹೋಗಿದ್ದೆಮ್ಮ. ನೀನ್ 4 ದಿವಸದ ಮುಂಚೆಯೇ ಕೆಲಸ ಬಿಟ್ಟಿದ್ಯಾ ಅಂತ ತಿಳಿಯಿತು. ಪುಟ್ಟ ಚಾಟಿನೇ ಹಿಡಿದು ಅವಳನ್ನ ಹೊರಹೊರ ಹಿಂಸೆ ಮಾಡಿದೆ. ಇಷ್ಟು ದಿನ ನೀನು ಒಗದ ಕಾಲಿಗೆ ಮುಚ್ಚಿಕೊಡ್ತಾ, ನಿನ್ನ ಉಗದ ಬಾಯಿಗೆ ಸಕ್ಕರೆ ಹಾಕ್ತಾ, ನಿನ್ನ ಅಟ್ಟಹಾಸನೆಲ್ಲ ನಡೆದಂತ ಸೈರ್ಕೊಂಡು ಬಂದಲ್ಲ ಈ ಚಿನ್ನದಂತ ಹೆಣ್ಣು, ಇವಳನ್ನ ನೀನು ಋಣ ತೀರೋಯ್ತು ಅಂತ ಅಂದಿದ್ದು. ಯೋ, ನನ್ನಂತ ಕೇತುಗಳು 1000 ಜನ ಹುಟ್ಟುತ್ತಾರೆ ಕಣಯ್ಯ, ಆದ್ರೆ ರಾಜರಂತೆ ಹುಟ್ಟವರು ಯುಗಕ್ಕೆ ಒಬ್ರೆ ಕಣಯ್ಯ, ಒಬ್ರೆ. ಅಂಥ ತ್ಯಾಗ ಜೀವಿ ನೋಡ ಹೇಳ್ತಿದ್ಯಾ, ಋಣ ತೀರೋಯ್ತು ಅಂತ. ನೀನು ಒಬ್ಬ ಮನುಷ್ಯನ ಏನ ನೋಡ್ತಾ ಇದ್ದೀ? ಕ್ಷಮಾಪಣೆ ಕೇಳ್ಕೊಳು, ಕೇಳ್ಕೊಳು. ಒಂದ್ಸಲ ಅಲ್ಲ, 100 ಸಲ ನಾ ಕ್ಷಮಾಪಣೆ ಕೇಳ್ಕೊಳ್ಳೋದಕ್ಕೂ ಸಿದ್ಧ. ಆದ್ರೆ ರಾಧ ಏನ್ ಹೇಳ್ತಾ ಗೊತ್ತೇನಪ್ಪ, ಕ್ಷಮಿಸೋ ಹಕ್ಕು ದೇವಿಗೆ ಗಂಡಂಗೆ ಇಬ್ರು ಮಾತ್ರ ಇರೋದು ಅಂತ ಹೇಳಿ ಅಳ್ತಾ ಕಣಪ್ಪ. ರಾಧ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋದಕ್ಕೆ ನಿನಗೆ ಕಷ್ಟ ಆದ್ರೆ ಇದನ್ನ ಮಾತು ಹೇಳಿ ಸಾಕು. ನನ್ನ ತಂಗಿ ಮದುವೆ ಆಗ್ಲಿ ಅಂತ ಶ್ರೀರಾಮ್ ಜಯ ಬರೀತಿದ್ದೆ. ನನ್ನ ತಂಗಿ ಮದುವೆ ಆಗ್ಬೇಕು. ಇನ್ನೇ ನಿನ್ನ ಗಂಡಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಶ್ರೀರಾಮ್ ಜಯ ಬರೀತಿಯಲ್ಲ. ನಾಳೆಯಿಂದ ನಾಳೆ ಕೆಲಸಕ್ಕೆ ಹೋಗುವ ಕೆಲಸಕ್ಕೆ ಹೋಗುವ ಅಂತೂ ಒಂದು ಮಾತು ಮಾತ್ರ ನಿಜ. ಹೆಣ್ಣು ಸಂಸಾರದ ಕಣ್ಣು.